ಉದ್ಯಮಕ್ಕೆ ಹೊಸದಾಗಿ ಬರುವ ಪ್ರತಿಭಾವಂತರನ್ನ ನಮ್ಮ ಚಲನಚಿತ್ರ ಪತ್ರಕರ್ತರ ಪರಿಷತ್ತಿ ಕರೆಸಿಕೊಂಡು ಅವ್ರನ್ನ ಸತ್ಕರಿಸಿ ಅವರ ಜೊತೆ ವಿಚಾರ ವಿನಿಮಯ ನಡೆಸೋದು ನಮ್ಮ ಒಂದು ಸಂಪ್ರದಾಯ. ಅದರಂತೆ ಇವತ್ತು ಖ್ಯಾತ ಕತೆಗಾರ, ನಿನ್ನೆ ತಾನೇ ಶತದಿನೋತ್ಸವ ಆಚರಿಸಿದ ಗಣೇಶನ ಕತೆಗಳು ಚಿತ್ರದ ಕತೆಗಾರ ಶ್ರೀ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರನ್ನ ಇಲ್ಲಿಗೆ ಆಹ್ವಾನಿಸ್ತಿದ್ದೀವಿ. ದಯವಿಟ್ಟು ಶ್ರೀ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಇಲ್ಲಿಗೆ ಬರಬೇಕು. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಯಾವುದೇ ರೀತಿ ಅಳುಕು ಆತಂಕಗಳಿಲ್ಲದೆ ನಮ್ಮ ವಿಚಾರ ವಿನಿಮಯದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೋತೀನಿ. ಖಂಡಿತ ಪ್ರಶ್ನೆಗಳನ್ನ ಕೇಳಬಹುದು. ಕುಲಕರ್ಣಿ ಅವರೇ, ನೀವು ಬರೆದ ಮೊದಲನೇ ಕಥೆನೆ 100 ದಿವಸ ಚಿತ್ರ ಆಯ್ತಲ್ಲ, ನಿಮ್ಮ ಯಶಸ್ಸಿನ ಗುಟ್ಟೇನು? ಗುಟ್ಟೇನೂ ಇಲ್ಲ, ಆದರೆ ಚಿತ್ರದಲ್ಲಿ ಬರುವ ಸನ್ನಿವೇಶಗಳು ಜನರಿಗೆ ಹತ್ತಿರವಾಗಿದ್ದರಿಂದ ಮತ್ತು ಚಿತ್ರದಲ್ಲಿ ಬರುವ ಪಾತ್ರಗಳಲ್ಲಿ ಪ್ರೇಕ್ಷಕರು ತಮ್ಮನ್ನು ತಾವೇ ಗುರುತಿಸಿಕೊಂಡಿದ್ದರಿಂದ ಬಹುಶಃ ಯಶಸ್ಸು ಸಾಧ್ಯವಾಯಿತು ಅಂತ ನನ್ನ ಅನಿಸಿಕೆ. ಆ ಸನ್ನಿವೇಶಗಳು ಜನಗಳಿಗೆ ತುಂಬಾ ಹತ್ತಿರವಾಗಿರೋ ಹಾಗೆ ಮಾಡೋದಕ್ಕೆ ನೀವೇನಾದರೂ ಹೆಚ್ಚಿನ ಪರಿಶ್ರಮ ತಗೊಂಡ್ರಾ? ಹಾಗಂತ ಏನೂ ಇಲ್ಲ, ಜೀವನದಲ್ಲಿ ನಮಗಾಗುವ ಅನುಭವಗಳ ಮೇಲೆ ಕತೆ ಹೆಣದಾಗ ಆ ರೀತಿಯ ನೈಜತೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಚಿತ್ರದಲ್ಲಿ ಬರೋ ಸನ್ನಿವೇಶಗಳಲ್ಲಿ ನಿಮ್ಮ ಅನುಭವನೇ ತುಂಬಿದೆ ಅನ್ನಿ. ಹಾಗಂದ್ರೆ ತಪ್ಪಾಗಲಾರದು. ಹಾಗಿದ್ರೆ ಆ ಚಿತ್ರದಲ್ಲಿ ಒಂದು ರೇಪ್ ಸೀನ್ ಇದೆಯಲ್ಲ, ಅದು ನಿಮ್ಮ ಅನುಭವನೇನಾ? ನಾನು ನನ್ನ ಅನುಭವದ ಮೇಲೆ ಕತೆ ಹೆಣದೆ ಅಂತ ಹೇಳಿದ್ನೆ ಹೊರತು ಆ ಚಿತ್ರದಲ್ಲಿ ಬರುವ ಎಲ್ಲಾ ಸೀನ್ಗಳು ನನ್ನ ಅನುಭವ ಅಂತ ನಾನು ಹೇಳಲಿಲ್ಲ. ಯಾಕಂದ್ರೆ ಆ ಚಿತ್ರದಲ್ಲಿ ನಾಯಕ ನಟ ಕೊನೆಗೆ ಸಾಯ್ತಾನೆ, ಅದು ನನ್ನ ಅನುಭವ. ವೆರಿ ಗುಡ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಮುಂದಿನ ಚಿತ್ರದ ಕಥೆನಲ್ಲೂ ನಿಮ್ಮ ಅನುಭವಗಳೇ ತುಂಬಿರ್ತಾ? ಹಾಗೇನೂ ಇಲ್ಲ, ನನ್ನ ಅನುಭವನೇ ಆಗಿರ್ಬೇಕಂತೇನೂ ಇಲ್ಲ. ಬೇರೆ ಯಾರಿಂದಾದ್ರೂ ಕೇಳಿರ್ಬಹುದು, ಅಥವಾ ಬೇರೆಲ್ಲಾದ್ರೂ ಓದಿರಬಹುದು, ಅಥವಾ ಇನ್ನೊಬ್ಬರ ಜೀವನದ ಆಧಾರದ ಮೇಲೆ ಇರಬಹುದು. ಒಟ್ಟಿನಲ್ಲಿ ಅದು ಯಾವ್ದ್ರಿಂದಲೋ ಸ್ಫೂರ್ತಿ ಸಿಗ್ಬೇಕಷ್ಟೆ. ಆದ್ರೆ ಒಂದು ಮಾತ್ರ ಸತ್ಯ, ನನ್ನ ಮುಂದಿನ ಚಿತ್ರದಲ್ಲಿ ನಾಯಕ ನಾಯಕಿಯರ ಲವ್ ಸೀನ್ಗಳು ಮಾತ್ರ ನನ್ನ ಅನುಭವದ ಮೇಲೆನೆ ಬರೀತೀನಿ. ಅಂದ್ರೆ ನಿಮ್ ಲವ್ ಸ್ಟೋರಿ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿದೆಯಾ? ಖಂಡಿತ. ಅದನ್ನ ನಾವು ತಿಳ್ಕೋಬಹುದಾ? ತಪ್ಪೇನೂ ಇಲ್ಲ, ಯಾಕಂದ್ರೆ ಹೇಗೂ ಎಲ್ಲರೂ ನಾಳೆ ಅದನ್ನ ಸ್ಕ್ರೀನ್ ಮೇಲೆ ನೋಡೇ ನೋಡ್ತಾರೆ. ನೀವು ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳ್ತಿದ್ದೀರಷ್ಟೇ. ಹೇಳ್ತೇನೆ, ನಾನು ಜೀವನದಲ್ಲಿ ಒಬ್ಬ ಸಿನಿಮಾ ರೈಟರ್ ಆಗ್ಬೇಕು ಅಂತ ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಕತೆಗಳ ಮೇಲೆ ಕತೆ ಬರೀತಾ ಇದ್ದೆ. ಅವುಗಳ ಕಾಪಿಗಳನ್ನ ಅನೇಕ ಪ್ರೊಡ್ಯೂಸರ್ಗಳಿಗೆ ಕಳಿಸ್ಬೇಕಾದ್ರಿಂದ ಜೆರಾಕ್ಸ್ ಶಾಪಿಗೆ ಹೋಗಿ ಜೆರಾಕ್ಸ್ ಮಾಡಿಸ್ತಿದ್ದೆ. ಒಂದು ಜೆರಾಕ್ಸ್ ಶಾಪ್ನಲ್ಲಿ ಒಬ್ಬ ಹುಡುಗಿ ತುಂಬಾ ಚೆನ್ನಾಗಿದ್ರಿಂದ ಮತ್ತು ನಾನು ಅವಳನ್ನ ಮನಸ್ಸಿನಲ್ಲಿ ಲವ್ ಮಾಡ್ತಿದ್ರಿಂದ ನಾನು ಪ್ರತಿ ಸಲ ಅದೇ ಜೆರಾಕ್ಸ್ ಶಾಪಿಗೆ ಹೋಗ್ತಿದ್ದೆ. ಅದೆಷ್ಟೋ ಕತೆಗಳನ್ನು ನಾನು ಹೋಗಿ ಅವಳಿಗೆ ಕೊಟ್ಟು ವಾರಗಟ್ಟಲೆ ನನ್ನ ಕತೆಗಳು ಆ ಜೆರಾಕ್ಸ್ ಶಾಪ್ನಲ್ಲಿ ಬಿಟ್ಟಿದ್ರು ಕೂಡ ಆಕೆ ನನ್ನ ಬಗ್ಗೆ ಏನು ಕುತೂಹಲನೇ ತೋರಿಸ್ತಿರ್ಲಿಲ್ಲ. ನಾನೊಬ್ಬ ಸಿನಿಮಾ ರೈಟರು ಹಾಗೆ ಹೀಗೆ ಅಂತ ನಾನು ಎಷ್ಟು ಬಡಾಯಿ ಕೊಚ್ಕೊಂಡ್ರು ಅವಳು ನನಗೆ ರೆಸ್ಪಾನ್ಸೇ ಕೊಡ್ತಿರ್ಲಿಲ್ಲ. ಅದಕ್ಕೆ ಒಂದ್ ದಿವಸ ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನ ನೇರವಾಗಿ ಅವಳಿಗೆ ಹೇಳೇ ಬಿಡೋಣ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದೆ. ನಮ್ ಕತೆ ಜೆರಾಕ್ಸ್ ಮಾಡಾಯ್ತಾ? ಆಯ್ತು, ಆ ಫೈಲ್ ಕೊಡಿಲಿ, ತಗೊಳ್ಳಿ, 150 ರೂಪಾಯಿ. ಹೇಗಿದೆ, ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್ ಆಗಿದೆ, ಬ್ರೈಟ್ ಆಗಿ ಮಾಡಿದೀನಿ. ರೀ, ಜೆರಾಕ್ಸ್ ಹೇಗಿದೆ ಅಂತ ಅಲ್ಲ ನಾನು ಕೇಳ್ತಿರೋದು, ನಮ್ ಕತೆ ಹೇಗಿದೆ ಅಂತ ಕೇಳ್ತಿದ್ದೀನಿ. ಅದ್ ನನ್ಗೇನ್ ಗೊತ್ತ್ರಿ? ಅಂದ್ರೆ ಓದ್ಲಿಲ್ವಾ? ನಾನ್ ಯಾಕ್ರಿ ಓದ್ಲಿ, ಜೆರಾಕ್ಸ್ ಮಾಡ್ಕೊಡಿ ಅಂತ ಬರೋದ್ನೆಲ್ಲ ಓದ್ತಾ ಕೂತ್ರೆ ನಾನು ಅಂಗಡಿ ಬಾಗಿಲು ಮುಚ್ಚಬೇಕಾಗತ್ತೆ ಅಷ್ಟೇ. ಅಯ್ಯೋ, ಹೋಗಿ ಹೋಗಿ ನಿಮ್ಮನ್ನು ಕೇಳಿದ್ನಲ್ಲ, ಏನೋ ಹುಡುಗಿಯರಿಗೆ ಕತೆ ಕಾದಂಬರಿ ಸಿನಿಮಾ ಅಂದ್ರೆ ಕ್ಯೂರಿಯಾಸಿಟಿ ಇರುತ್ತೆ, ಅದರಲ್ಲೂ ನಿಮ್ಮಂತ ಸುಂದರವಾದ ಹುಡುಗಿಗೆ. ಮಿಸ್ಟರ್, ನಾಲ್ಗೆ ಸ್ವಲ್ಪ ಉದ್ದ ಆಗ್ತಾ ಇದೆ. ನೀನ್ ತಪ್ಪು ಮಾತಾಡದೆ ಏನು ಮೆತ್ಮೆತ್ಗೆ ನನ್ನ ಸುಂದರವಾದ ಹುಡುಗಿ ಅನ್ನಕ್ ಶುರು ಮಾಡ್ಬಿಟ್ರಿ? ಓ ಅದ್ ತಪ್ಪ, ಸಾರಿ. ನಿಮ್ಮಂತ ಕುರೂಬಿಯಾದ ಹುಡುಗಿಗೆ ಏನ್ ಮಾತಾಡ್ತಿದ್ರ ಅಂತ ಸ್ವಲ್ಪ ಜ್ಞಾನ ಇರ್ಲಿ. ಇದು ಒಳ್ಳೆ ಕತೆ ಆಯ್ತಲ್ಲ, ಸುಂದರವಾದ ಹುಡುಗಿ ಅಂದ್ರು ತಪ್ಪು, ಕುರೂಪಿಯಾದ ಹುಡುಗಿ ಅಂದ್ರು ತಪ್ಪು, ಇನ್ ಏನ್ ಅನ್ಬೇಕು? ಏನು ಅನ್ನೋದ್ ಬೇಡ, ದಯವಿಟ್ಟು ಜಾಗ ಖಾಲಿ ಮಾಡಿ ಸಾಕು. ಜಾಗ ಖಾಲಿ ಮಾಡ್ಬೇಕಾ? ಮಾಡ್ತೀನಿ, ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ಒಟ್ಟೊಟ್ಟಿಗೆ ಈ ತರ 500-600 ಪೇಜ್ಗಳ ಜೆರಾಕ್ಸ್ ಗಿರಾಕಿ ನಿಮ್ಗೆ ಇನ್ನೊಬ್ಬ ಸಿಗೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಇಲ್ಲೇ ಹೀಗೆ ಠಿಕಾಣಿ ಹಾಕಿ ಹೋಗ್ ಬರೋರ್ಗೆಲ್ಲ, ನಿಮ್ಮ ಅಂಗಡಿಗೆ ಬರೋರ್ಗೆಲ್ಲ ಇದು ಡಬ್ಬಾ ಜೆರಾಕ್ಸ್ ಬೇರೆ ಕಡೆ ಹೋಗಿ ಅಂತ ಹೇಳ್ತೀನಿ. ನಾನ್ ಏನ್ ಕರ್ಮ ಮಾಡಿದೀನಿ ಅಂತ ನನ್ ಬೆನ್ ಹತ್ತಿದಿರಿ, ನಾನ್ ನಿಮ್ಗೆ ಏನ್ ಅನ್ಯಾಯ ಮಾಡಿದೀನಿ? ನೀವ್ ಯಾಕೆ ನಾನು ಬರೆದ ಕತೆ ಓದಲ್ಲ? ಅದನ್ ನಾನ್ ಯಾಕ್ರಿ ಓದ್ಲಿ? ನನ್ ಕೆಲ್ಸ ಬರೀ ಜೆರಾಕ್ಸ್ ಮಾಡೋದು. ನೀವು ನಿಮ್ ಬರ್ತ್ ಸರ್ಟಿಫಿಕೇಟ್ ತಂದ್ಕೊಡಿ, ಜೆರಾಕ್ಸ್ ಮಾಡ್ಕೊಡ್ತೀನಿ. ನಿಮ್ ಡೆತ್ ಸರ್ಟಿಫಿಕೇಟ್ ತಂದ್ಕೊಡಿ, ಅದನ್ನು ಜೆರಾಕ್ಸ್ ಮಾಡ್ಕೊಡ್ತೀನಿ. ಒಟ್ಟಿನಲ್ಲಿ ಏನಿದೆ ಅಂತ ಓದಲ್ಲ? ಖಂಡಿತ ಓದಲ್ಲ. ಸರಿ, ನೀವಾಗಿ ನೀವೇ ನಾನು ತಂದು ಕೊಡೋದನ್ನೆಲ್ಲ ಓದಿ ಆಮೇಲೆ ಜೆರಾಕ್ಸ್ ಮಾಡ್ಕೊಡೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ಕತೆಗಾರ ಕುಲಕರ್ಣಿನೆ ಅಲ್ಲ, ಬರ್ತೀನಿ. ಸಾರ್, ನಾನು ಈ ಕಥೆನ ಎಷ್ಟು ಯೋಚನೆ ಮಾಡಿ ಬರ್ದಿದ್ದೀನಿ ಗೊತ್ತಾ ಸಾರ್?
ಇದೇನಾದ್ರೂ ಜನಕ್ಕೆ ಹಿಡಿಸ್ಬಿಟ್ರೆ ಸೂಪರ್ ಸೂಪರ್ ಹಿಟ್ ಸರ್, 100 days ಗ್ಯಾರಂಟಿ ಸರ್. ಅದು ನೀವೇನ್ರಿ ಹೇಳೋದು? ಕತೆ ಜನಕ್ಕೆ ಹಿಡಿಸಿದ್ರೆ ಎಲ್ಲಾ ಪಿಕ್ಚರು ಸಕ್ಸಸ್ ಆಗೇ ಆಗುತ್ತೆ, ಆದ್ರೆ ಅದು ಹಿಡಿಸುತ್ತೋ ಇಲ್ವೋ ಅನ್ನೋದಾನೆ ಪಾಯಿಂಟು. ಕರೆಕ್ಟ್ ಸರ್, ಕರೆಕ್ಟ್ ಸರ್. ನೀವ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಸರ್. ಇದೇನ್ರಿ ಇದು? ಕತೆ ಪೂರ್ತಿ ಬರೀ ಕಲರ್ ಕಲರ್ ನಲ್ಲೇ ಬರ್ದಿದ್ದೀರಾ? ಕಲರ್ ಪಿಕ್ಚರ್ ಅಲ್ವಾ ಸರ್, ಅದಕ್ಕೆ ಕಲರ್ ಕಲರ್ ಇಂಕ್ ಅಲ್ಲಿ ಕತೆ ಬರೆದು ಇಂಡಸ್ಟ್ರಿ ಕಲರ್ ನೇ ಚೇಂಜ್ ಮಾಡ್ಬೇಕು ಅಂತಿದ್ದೀನಿ ಸರ್. ಪಾಪ ಜನಗಳಿಗೆ ಮಾಮೂಲಿ ಚಿತ್ರಗಳನ್ನ ನೋಡಿ ನೋಡಿ ಬೇಜಾರಾಗೋಗಿದೆ ಸರ್. ಏನಾದ್ರೂ ಚೇಂಜ್ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಆ ಚೇಂಜ್ ಅನ್ನ ನಾನ್ ಕೊಡ್ಬೇಕು ಅಂತಿದ್ದೀನಿ ಸರ್. ಅದಕ್ಕೆ ಇಲ್ ನೋಡಿ ಸರ್. ಇದೇನ್ರಿ ಇದು ಇಷ್ಟೊಂದು ಪೆನ್ನುಗಳು? ಜನಗಳಿಗೆ ಪಿಕ್ಚರ್ ಎಫೆಕ್ಟಿವ್ ಆಗಿರ್ಬೇಕು ಸರ್, ಹೃದಯಕ್ಕೆ ನಾಟ್ಬೇಕು ಸರ್. ಅದಕ್ಕೆ ಕೊಲೆ, ಹಿಂಸೆ, ಕ್ರೌರ್ಯ, ರಕ್ತಪಾತ ಸೀನ್ಸ್ ಗಳನ್ನ ರೆಡ್ ರೆಡ್ ಪೆನ್ ಅಲ್ಲಿ ಬರೀತೀನಿ ಸರ್. ಇನ್ನು ಲವ್ ಸೀನ್ಸ್ ಗಳು, ಲವ್ ಸೀನ್ ಗಳಲ್ಲಿ ಜನ ಹಾಗೆ ಮೈ ಮರಿಬೇಕು ಸರ್. ಅದಕ್ಕೆ ಗ್ರೀನ್ ಗ್ರೀನ್ ಪೆನ್ ಅಲ್ಲಿ ಬರೀತೀನಿ ಸರ್. ಇನ್ನು ಸೆಕ್ಸ್ ಸೀನ್ಗಳು ಆಕ್ಚುಲ್ ಆಗಿ ಬ್ಲೂ ಫಿಲಂ ಅಷ್ಟೇ ಎಫೆಕ್ಟಿವ್ ಆಗಿರ್ಬೇಕು ಸರ್. ಅದಕ್ಕೆ ಬ್ಲೂ ಬ್ಲೂ ಪೆನ್ ಅಲ್ಲಿ ಬರೀತೀರಿ ಸರ್. ಚೆನ್ನಾಗಿದೆ ಅಯ್ಯ, ಮಹಾನುಭಾವ. ನಿನ್ನ ಕಥೆಯನ್ನ ನಾನು ಸಿನಿಮಾ ಮಾಡಿದ್ರೆ ನನ್ನ ಹಣೆ ಬರಹನ ಬ್ಲಾಕ್ ಇಂಕ್ ಅಲ್ಲಿ ಬರಿಬೇಕಾಗುತ್ತೆ. ಇಟ್ಕೊಳ್ಳಯ್ಯ ಕಥೆ. ಹೋಗಯ್ಯ, ನನ್ನ ಟೈಮ್ ಮಾಡ್ಬಿಟ್ಟ ಸರ್. ಹೋಗ್ಬಿಟ್ಟನಪ್ಪ. ನಾನು ಬರೆದ ಸಿನಿಮಾ ಕತೆ ನೋಡೋ ಭಾಗ್ಯ 2 crore ಕನ್ನಡಿಗರಿಗೆ ಯಾವಾಗ ಬರುತ್ತೋ? ಏನಯ್ಯ 2 crore ಹೇಳ್ತಾ ಇದೀಯ? ಕರ್ನಾಟಕದಲ್ಲಿ 4 crore ಕನ್ನಡಿಗರು ಇರೋದು ಅದು ಕರೆಕ್ಟ್ ಏನು? ಆದ್ರೆ 2 crore ಕನ್ನಡಿಗರು ಕನ್ನಡ ಸಿನಿಮಾ ನೋಡಲ್ವೇ? ಅದಕ್ಕೆ ಹೇಳ್ದೆ. ಸರಿ, ನಿನ್ ಕತೆ ಏನಾಯ್ತು? ಜೆರಾಕ್ಸ್ ಆಯ್ತು. ಅದಾಗ್ತಾನೆ ಇರುತ್ತೆ. ಓಕೆ ಆಯ್ತಾ? ಅದ್ ಹೇಗ್ ಸಾಧ್ಯ? ಆಫ್ಟರ್ ಆಲ್ ಒಂದು ಜೆರಾಕ್ಸ್ ಅಂಗಡಿ ಹುಡುಗಿ, ಅವಳೇ ನನ್ನ ಕತೆ ಓದೋದಿಲ್ಲ ಅಂತ ಹೇಳಿದ್ಮೇಲೆ ಇನ್ನು ಪ್ರೊಡ್ಯೂಸರ್ ಏನ್ ಕರ್ಮ ಓದ್ತಾನೆ? ಏನು, ನಿನ್ನ 123 ಕತೆನೂ ಅವಳು ಓದ್ಲಿಲ್ವಾ? 124 ಕತೆನೂ ಓದೋದಿಲ್ಲ ಅಂತ ಬಾಯ್ ಬಿಟ್ಟು ಹೇಳ್ಬಿಟ್ಲಪ್ಪ. ಅಷ್ಟು ಕೊಬ್ಬ ಅವಳಿಗೆ? ನೀನು 123 ಕತೆನೂ ಅವಳ ಅಂಗಡಿಲೇ ಜೆರಾಕ್ಸ್ ಮಾಡಿಸಿ, ಒಂದೊಂದು ಕತೆನು 10 copy ಪ್ರಕಾರ 1,230 ಕಾಪಿ ತೆಗೆಸಿ, ಒಂದೊಂದು ಕತೆನು 100 ಪೇಜಿನ ಪ್ರಕಾರ 123,000 ಪೇಜಿನ ಜೆರಾಕ್ಸ್ ಮಾಡಿಸಿ, 61,500 ರೂಪಾಯಿ ಬಿಸ್ನೆಸ್ ಕೊಟ್ಟಿದ್ರು. ಅಟ್ಲೀಸ್ಟ್ ಕೃತಜ್ಞತೆಗೋಸ್ಕರ ನಿನ್ನ ಒಂದು ಕತೆನು ಓದಲ್ವಂತ ಕುಲಕರ್ಣಿ? ಇದು ನಿನ್ನ ಸ್ವಾಭಿಮಾನದ ಪ್ರಶ್ನೆ, ಅವನ್ ಹಾಗೆ ಬಿಡ್ಬೇಡ. ಅದಕ್ಕೆ ಅವಳಿಗೆ ಚಾಲೆಂಜ್ ಮಾಡೇ ಬಂದಿದ್ದೀನಿ. ನೀನು ನಾನು ಬರೆದ ಕತೆಯನ್ನು ಓದೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ಕತೆಗಾರ ಕುಲಕರ್ಣಿನೇ ಅಲ್ಲ ಅಂತ. ವೆರಿ ಗುಡ್. ಅದಕ್ಕೇನ್ ಮಾಡ್ಬೇಕು ಅಂತಿದ್ಯಾ? ಅದಕ್ಕೆ ಈ ಸಲ ನಿನ್ನ ಹಾಗೆ ಕಲರ್ ಇಂಕ್ ನಲ್ಲಿ ಒಂದು ಪ್ರೇಮ ಪತ್ರ ಬರೀತೀನಿ. ನೋಡಿದ ತಕ್ಷಣ ಕಣ್ಣಿ ಕಾಣೋ ಹಾಗೆ ಬೋಲ್ಡ್ ಆಗಿ ಮೈ ಡಿಯರ್ ಜೆರಾಕ್ಸ್ ರಾಧಾ ಅಂತ ಬರೆದಿದ್ದೆ. ಅವಳ ಹತ್ರ ತಗೊಂಡು ಹೋಗಿ ಇದನ್ನ ಜೆರಾಕ್ಸ್ ಮಾಡ್ಕೊಡಿ ಅಂತ ಬಿಸಾಕ್ತೀನಿ. ಅವಳದನ್ನ ನೋಡಿ ಕೋಪ ಮಾಡ್ಕೊಂಡು ನನ್ನ ಮೇಲೆ ಏನಾದ್ರು ರೇಗಾಡಿದ್ಳು ನಾನು ಗೆದ್ದೆ ಅಂತ. ರೇ, ಅದೆಲ್ಲ ನಿಮ್ಗೆ ಹಾಕ್ರಿ, ನಾನು ಏನು ಕೊಟ್ಟರು ಅದನ್ನ ಜೆರಾಕ್ಸ್ ಮಾಡ್ಕೊಡೋದು ಅಷ್ಟೇ ನಿಮ್ಮ ಡ್ಯೂಟಿ ಅಂತ ಅವಳ ಮಾತನ್ನ ಅವಳಿಗೆ ತಿರುಗಿಸ್ತೀನಿ. ಐಡಿಯಾ ಏನೋ ಬೊಂಬಾಟಾಗಿದೆ. ಆ ಯಾವುದಕ್ಕೂ ಸೇಫ್ಟಿ ದೃಷ್ಟಿಯಿಂದ ರಾತ್ರಿ ಅವಳು ಇನ್ನೇನ್ ಬಾಗಲು ಮುಚ್ಚುತ್ತಾಳೆ ಅನ್ನೋ ಟೈಮ್ಗೆ ನೀನ್ ಹೋಗು. ಯಾಕೋ ಆಮೇಲೆ ಹಗಲೊತ್ತು ಹೋಗಿ ಅವಳು ಗಲಾಟಿ ಮಾಡಿ ನಿನಗೆ ಧರ್ಮದ ಏಟ್ಗಳು ಬಿದ್ರೆ ಕಷ್ಟ. ಅದು ಕರೆಕ್ಟ್. ನೈಟ್ ಆಗ್ಲಿ. ಏ, ಲೈಟ್ ಆಫ್ ಮಾಡ, ಬೇಗ ಬಾ. ತುಂಬಾ ಅರ್ಜೆಂಟ್ ಮ್ಯಾಟರ್, ಒಂದ್ 10 ಕಾಪಿ ಮಾಡ್ಕೊಡಿ. ಈಗಾಗಲ್ಲ ರೀ, ಬಾಗಿಲು ಮುಚ್ಚತಾ ಇದೀನಿ. ತುಂಬಾ ಅರ್ಜೆಂಟ್ ಮೇಡಮ್, ಬೇಕಾದ್ರೆ ಓದ್ ನೋಡಿ ಪ್ಲೀಸ್. ದಯವಿಟ್ಟು ಈಗ ಕೊಟ್ಟೋಗಿ ನಾಳೆ ಬಂದು ಇಸ್ಕೋತೀರಾ? ಮಾಡಿಟ್ಟಿರ್ತೀನಿ. ನೀವು ಹೇಗೆ ಹೇಳಿದ್ರೆ ಹಾಗೆ, ಒಟ್ಟಿನಲ್ಲಿ ನೀವು ಇಸ್ಕೊಂಡ್ರೆ ಸಾಕು. ಸರಿ ಕೊಡಿ. ಬೆಳಿಗ್ಗೆ ಬನ್ರಿ ಬಾ. ಯಾವ ಸೀಮೆ ಹುಡುಗಿ ಇವಳು, ಕೊಂಚನು ಭಾವನೆನೇ ಇಲ್ಲ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗತ್ತೇನೋ? ಅಷ್ಟಕ್ಕೆ ಎಲ್ಲ ಮುಗ್ದೋಯ್ತಾ? ಬೆಳಿಗ್ಗೆ ಇದ್ದೇ ಇದೆ, ಅವಳು ಬಂದೇ ಬರ್ತಾಳೆ.
ನಿನ್ ಲೆಟರ್ನ ನೋಡೇ ನೋಡ್ತಾಳೆ. ನಿನ್ ಗ್ರಹಚಾರ ಚೆನ್ನಾಗಿದ್ರೆ ಮನಸ್ಸಿನಲ್ಲೇ ನನ್ ಮೇಲೆ ಪ್ರೀತಿ ಇಟ್ಕೊಂಡು ಮೇಲ್ ಮಾತ್ರ ಜಗಳ ಕಾಯ್ತೀರಾ? ಯು ನಾಟಿ. ಏನ್ ಅನ್ಭವಿಸ್ತಾ ಇದ್ಯೋ? ನಿನ್ ಗ್ರಹಚಾರ ನೆಟ್ಗಿಲ್ದಿದ್ರೆ. ಯು ಇಡಿಯಟ್, ಲವ್ ಲೆಟರ್ ಬರೆಯಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ನಿನ್ನ ಯಾಕೋ ಇಷ್ಟೊಂದ್ ಗಾಬರಿ? ಅವಳು ಹೊಡಿಯಕ್ ಕೈ ಎತ್ತಿದ್ರೆ ಅವಳು ಕೈ ಹಿಡ್ಕೊಂಡು ರಾಧಾ ಅಂದ್ರೆ ನೀನ್ ಒಬ್ಳೆ ಅಲ್ಲ, ನೀನ್ ಡ್ಯೂಟಿ ಏನಿದ್ರು ಜೆರಾಕ್ಸ್ ಮಾಡೋದು, ಇದನ್ನೆಲ್ಲ ಯಾಕೆ ಓದ್ದೆ ಅಂತ ರೋಪ್ ಹಾಕೋ. ಕರೆಕ್ಟ್ ಕಣ, ನಾಳೆ ಅವಳನ್ನು ಬಿಡಲ್ಲ, ಅವಳ ಜೊತೆ ಜಗಳ ಕಾಯ್ತೀನಿ. ಮೊದಲು ಮಲಕ್ಕೋ, ನಿದ್ದೆ ಮಾಡು, ಬೆಳಿಗ್ಗೆ ಆಗ್ಲಿ. ನಾನು ಕೊಟ್ಟಿದ್ದ ಜೆರಾಕ್ಸ್ ಆಯ್ತಾ? ಆಗಿದೆ. ಏನ್ರಿ ಹಾಗ ನೋಡ್ತಾ ಇದ್ದೀರಾ? ತಗೊಳ್ರಿ. ನೀವು ಇದನ್ನು ಗಮನಿಸ್ಲಿಲ್ವಾ? ಅರೆ ತಿರ್ಗ ಅದನ್ನೇ ಕೇಳ್ತಿದ್ದೀರಲ್ರಿ. ನಾನು ಅವತ್ತೇ ಹೇಳ್ದೆ, ಐ ಆಮ್ ಓನ್ಲಿ ಜೆರಾಕ್ಸ್. ತಗೊಳ್ಳಿ, 5 ರೂಪಾಯಿ ಕೊಡಿ. ಅರೆ ತಗೊಳ್ರಿ, 5 ರೂಪಾಯಿ ಕೊಡ್ರಿ. ಅವಳು ನಿನ್ನ ಬೇಕು ಅಂತ ಆಟ ಆಡಿಸ್ತಾ ಇದ್ದಾಳೆ ಕಣೋ. ನಿನ್ನ ಕಾಗದನ ಓದಿದಾಳೆ, ಹಾಗಂತ ನಿನ್ನ ರೋಪ್ ಹಾಕ್ಬಿಟ್ರೆ, ನೀನ್ ಅದನ್ನ ಹಿಡ್ಕೊಂಡು ರಂಪ ಮಾಡಿ ಗಲಾಟೆ ಮಾಡ್ತೀಯ ಅಂತ ಸುಮ್ನೆ ಓದ್ದೆ ಇರೋ ತರ ಪೋಸ್ಟ್ ಕೊಟ್ಬಿಟ್ರೆ ಅದಲ್ಲಿಗೆ ಮುಕ್ತಾಯ ಆಗೋಗುತ್ತಲ್ಲ. ಈ ಐಡಿಯಾ ಉಪಯೋಗಿಸ್ಕೊಂಡು ಈಗ ನಿನ್ನನ್ನು ಫೂಲ್ ಮಾಡ್ತಾ ಇದ್ದಾಳೆ. ಇದನ್ನ ಇಲ್ಲಿಗೆ ಮುಕ್ತಾಯ ಆಗೋ ಬಿಡಬಾರ್ದು ಕಣಯ್ಯ. ಏನ್ ಮಾಡ್ಬೇಕು ಅಂತಿದ್ಯ? ನಾನ್ ಅವಳಿಗೆ ನಾನೇ ಲವ್ ಲೆಟರ್ ಬರ್ದಾಗ ಬರ್ದೆ, ರಿಸ್ಪಾಂಡ್ ಮಾಡ್ಲಿಲ್ಲ. ಈಗ ಅವಳು ನನಗೆ ಲವ್ ಲೆಟರ್ ಬರ್ದಾಗೆ ಬರ್ದು ಬಿಡ್ತೀನಿ, ಹೇಗ್ ರಿಸ್ಪಾಂಡ್ ಮಾಡಲು ನೋಡ್ತೀನಿ. ಯಾಕಂದ್ರೆ ಇದು ಅವಳು ಮರ್ಯಾದೆ ಪ್ರಶ್ನೆ ಆಗತ್ತೆ. ಏನ್ರಿ ಇದು ಅಂತ ಕೇಳ್ತಾಳೆ. ಏನ್ ಬರೀಬೇಕು ಅಂತಿದೀಯ? ನನ್ನ ಪ್ರೀತಿಯ ಕಥೆಗಾರ ಕುಲಕರ್ಣಿಗೆ ಜೆರಾಕ್ಸ್ ರಾಧಾಳ ಸಿಹಿ ಮುತ್ತುಗಳು. ನೀವು ಜೆರಾಕ್ಸ್ ಮಾಡಲು ಕೊಟ್ಟ ಪ್ರತಿಯೊಂದು ಕಥೆಯನ್ನು ನಾನು ಓದಿದ್ದೇನೆ. ಅದರಲ್ಲಿ ಬರುವ ಪ್ರೇಮ ಸನ್ನಿವೇಶಗಳಿಗೆ ಪುಳುಕಿತಳಾಗಿದ್ದೇನೆ. ನೀವು ವರ್ಣಿಸಿರುವ ಪ್ರೇಮ ನಮ್ಮಿಬ್ಬರ ಹೃದಯದ ತುಡಿತ ಎಂದು ನಾನು ತಿಳಿದುಕೊಂಡಿದ್ದೇನೆ. ನೀವು ಡೈರೆಕ್ಟ್ ಆಗಿ ಐ ಲವ್ ಯು ಅಂತ ಹೇಳದೆ ಇದ್ರು ಕಣ್ಣಿನಲ್ಲೇ ಹೇಳಿ ಹೇಗೆ ನನ್ನನ್ನು ಸತಾಯಿಸ್ತಿದ್ದೀರೋ ಹಾಗೆ ನಾನು ಐ ಲವ್ ಯು ಅಂತ ನನ್ನ ತುಟಿಯಂಚಿಗೆ ಬಂದರೂ ಹೇಳದೆ ಮೊದಲು ನೀವೇ ಹೇಳಿ ಅಂತ ಸುಮ್ಮನಿದ್ದೇನೆ. ಯಾಕೆಂದ್ರೆ ಎಷ್ಟೇ ಆದ್ರೂ ನಾನು ಜೆರಾಕ್ಸ್ ತಾನೆ, ಯಾರಾದ್ರೂ ಹೇಳಿದ್ದನ್ನ ಕಾಪಿ ಮಾತ್ರ ಮಾಡಬಲ್ಲೆ. ನಾವು ಆದಷ್ಟು ಬೇಗ ಮದುವೆ ಆದಲ್ಲಿ 9 ತಿಂಗಳಿಗೇನೆ ನಿಮ್ಮ ಒಂದು ಜೆರಾಕ್ಸ್ ಕಾಪಿಯನ್ನ ನಿಮ್ಮ ಕೈಗೆ ಕೊಟ್ಟೇ ಕೊಡುತ್ತೇನೆ ಎಂದು ಭರವಸೆ ನೀಡುವ ನಿಮ್ಮ ಮುದ್ದಿನ ರಾಧಾ. ಬೊಂಬಾಟ್ ಕಣೋ, ಬೊಂಬಾ. ಈ ಲೆಟರ್ ಓದ್ಬಿಟ್ರೆ ಖಂಡಿತ ಅವ್ಳು ರೆಸ್ಪಾಂಡ್ ಮಾಡ್ತಾಳೆ ನೋಡು. ಮೊದ್ಲು ಈ ಕಾಗದನ್ ಬರ್ಕೊಂಡು ಹೋಗು. ಆಲ್ ದ ಬೆಸ್ಟ್. ಏನ್ರಿ ನಿಮ್ದು? ಪರವಾಗಿಲ್ಲ, ಅವ್ರದೆಲ್ಲ ಆಗ್ಲಿ. ಅವ್ರದೆಲ್ಲ ತುಂಬಾ ಲೇಟ್ ಆಗುತ್ತೆ, ಕೊಡಿ. ಇದ್ರ ಜೆರಾಕ್ಸ್ ಮಾಡ್ಬೇಕಾಗಿತ್ತು ನೋಡಿ. ಎಷ್ಟು ಕಾಪೀಸ್? 10 ಕಾಪೀಸ್. ಏನ್ರಿ ಮುಖಕ್ಕೆ ಹಿಡಿತೀರಲ್ರಿ? ಕಣ್ಣಿಗೆ ಹಿಡಿದ್ರು ನೋಡಲ್ವೇ? ಕೊಡ್ರಿ. ಎಷ್ಟು ಕಾಪೀಸ್ ಅಂದ್ರಿ? 10. ನಿಮ್ಮದು ಕೊಡ್ರಿ.
ಇದೇನ್ರಿ ಜೆರಾಕ್ಸ್ ಮಾಡಿದ್ದೀರಾ? ಇದು ಓದಕ್ಕಾಗತ್ತೇನ್ರಿ? ಯಾಕಾಗಲ್ಲ ರೀ, ಇದಕ್ಕಿಂತ ಬ್ರೈಟ್ ಆಗಿ ಎಲ್ಲೂ ಮಾಡಕ್ಕಾಗಲ್ಲ. ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ, ನೀವೇ ಓದ್ ತೋರಿಸಿ ರೀ. ಇದನ್ ಓದಕ್ಕಾಗಲ್ಲ ಅಂದ್ರೆ ಮಿಂಟೋಗ್ ಹೋಗಿ ಕಣ್ ಚೆಕಪ್ ಮಾಡಿಸ್ಕೊಳ್ಳಿ. ಇದನ್ನ ಓದಕ್ಕಾಗಲ್ವಂತೆ. ನನ್ಗೆ ನಿಮ್ ಹತ್ರ ಮಾತಾಡೋಷ್ಟ್ ಟೈಮ್ ಇಲ್ಲ. ಏನೋ ಇಷ್ಟೊಂದು ದಾರುಣವಾಗಿ ಬರ್ತಿದ್ದೆ, ಇನ್ನೇನು ಮಾಡೋಕ್ಕಾಗತ್ತೆ? ಇದನ್ನು ಅವಳು ನೀಟಾಗಿ ಜೆರಾಕ್ಸ್ ಮಾಡಿಕೊಟ್ಳು, ಅವಳೇ ಗೆದ್ದಳು, ನಾನೇ ಸೋತೆ. ಅರಿಬೇಡುವ, ನಿನಗೇನೇ ಬಂದರೂ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಹೇಳೋ. ಇದನ್ನೇ ಇಟ್ಕೊಂಡು ನಿಮ್ಮಿಬ್ರ ಮಧ್ಯ ನಾನು ಬೆಸ್ಗೆ ಹಾಕ್ತೀನಿ. ಸಾವಿರ ಬರಲಿ ಕಣೋ, ಫೇಸ್ ಮಾಡ್ತೀನಿ. ಆದ್ರೆ ಒಂದ್ಸಲನಾದ್ರೂ ನಾನು ಬರೆದಿರೋ ಕಥೆನ ಅವಳು ಓದಲೇಬೇಕು, ಮೆಚ್ಚಲೇಬೇಕು. ಡೋಂಟ್ ವರಿ, ನಾಳೆ ಬೆಳಿಗ್ಗೆ ಇನ್ನೇನು ಅವಳ ಅಂಗಡಿ ತೆಗಿತಾಳೆ ಅನ್ನೋಷ್ಟೊತ್ತಿಗೆ ಹೋಗು, ಆಗ ನೋಡು ಅಲ್ಲಿ ಏನ್ ನಡೆದಿರುತ್ತೆ ಅಂತ. ಅವಳು ಬರ್ತಾಳೆ ಕಣ್ರ, ಬೊಂಬಾಟ್ಕಣ್ರಿ. ಲವ್ ಅಂದ್ರೆ ನಿಮ್ದೆ, ಐ ಲವ್ ಯು ಅಂತ ಎದುರು ಹೇಳಕ್ಕಾಗದೆ ನಿಮ್ ಪ್ರೇಮ್ ಪತ್ರ ನಾ ಜೆರಾಕ್ಸ್ ಮಾಡಿಸಿ ನೋಟಿಸ್ ಬೋರ್ಡ್ ಹಾಕ್ಸ್ಬಿಟ್ಟಿದೀರಾ? ಮದುವೆ ಆದ 9 ತಿಂಗಳಿಗೆ ಜೆರಾಕ್ಸ್ ಕಾಪಿ ತೆಗೆದು ಕೊಟ್ಬಿಡ್ತೀರಾ? ನೀವು ಲೆಟರ್ ಬರೆದಿರೋ ಸ್ಟೈಲ್ ಬೊಂಬಾಟ್ರಿ. ಶಟ್ ಅಪ್, ಏನ್ರಿ ಮಾತಾಡ್ತಿರೋದು ನೀವೆಲ್ಲ? ಏನ್ರಿ ಅಲ್ಲಿ ನೋಡ್ರಿ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಿ. ಶಟ್ ಅಪ್, ಏನ್ರಿ ಆಕ್ಟಿಂಗ್? ಮಾಡೋದ್ ಮಾಡ್ಬಿಟ್ಟು ತೋರ್ಗಿ ಹಾರಾಟ ಬೇರೆ. ಹೌದ್ರಿ, ನಾನು ಆಕ್ಟಿಂಗ್ ಮಾಡ್ತಿದ್ದೀನಿ, ನಿಮ್ಗೇನ್ರಿ ಕಷ್ಟ? ನಾನು ಅವನು ಲವ್ ಮಾಡ್ತಿದ್ದೀನಿ, ನಿಮ್ಗೇನ್ರಿ ಕಷ್ಟ? ನನ್ನ ಅಂಗಡಿ ಮುಂದ್ಗಡೆ 1000 ಬರೆದು ಅಂಟಿಸ್ಕೋತೀನಿ, ನಿಮ್ಗೇನ್ರಿ ಕಷ್ಟ? ನಾನು ನಿಮ್ಗೇನು ಲವ್ ಲೆಟರ್ ಬರ್ದಿಲ್ವಲ್ಲ, ಯಾಕ್ರಿ ಸುಮ್ನೆ ತಲೆ ಕೆಡಿಸ್ಕೋತೀರಾ? ಬಾಯಿ ಮುಚ್ಕೊಂಡು ಹೋಗ್ರಿ. ಅಲ್ಲಿ ನೋಡ್ರ ಬರ್ತಾವನೆ ಇವಳ ಮುನ್ಮತ ಕತೆಗಾರ ಕುಲಕರ್ಣಿ. ಪಾಪ, ನಾವೇ ಡಿಸ್ಟರ್ಬ್ ಮಾಡ್ಬೇಕು, ನಡೀರ ಹೋಗೋಣ. ಇನ್ನು ಅಂಗಡಿ ಬಾಗಿಲು ತೆಗ್ದಿಲ್ವಾ? ಏನ್ರಿ ಅದು ಯಾವುದು? ಅಲ್ಲಿ ನೋಡಿ. ಎಲ್ಲ ಬಟ್ಟಿ ಇವಾಗನೆ ಈ ಐಡಿಯಾ ಮಾಡಿದ್ಯಾ? ನೀವು ನನಗೆ ಬರೆದ ಲವ್ ಲೆಟರ್ ಸಾ? ಅಯ್ಯೋ, ಬಾಯಿನಲ್ಲಿ ಐ ಲವ್ ಯು ಅಂತ ಹೇಳಿದ್ರೆ ಸಾಕಾಗಿತ್ತಲ್ಲ, ಈ ಕೆಲಸ ಯಾಕೆ ಮಾಡಿದ್ರಿ? ಮುಚ್ಚರಿ ಬಾಯಿನ, ಇಂಥ ಕೆಲಸ ಮಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ನಾನು ಕೇಳ್ಬೇಕಾಗಿದ್ದನ್ನ ನೀವು ಕೇಳ್ತಿದ್ರಲ್ರಿ, ಈ ಕೆಲಸ ಮಾಡೋದು ನಿಮ್ಗೆ ನಾಚಿಕೆ ಆಗಲ್ಲ? ರೀ ಹುಡುಗಾಟ ಸಾಕು, ನೀವ್ ಒಂದ್ ಹೆಣ್ಣಿನ ಭವಿಷ್ಯ ಜೊತೆ ಆಟ ಆಡ್ತಾ ಇದೀರ ಅನ್ನೋ ಪ್ರಜ್ಞೆ ಇರ್ಲಿ. ಪ್ರಜ್ಞೆ ನಿಮಗೂ ಇರಬೇಕು. ಯಾರ ಏನ್ ತಂದ್ಕೊಟ್ರು, ನೋಡ್ದೆ ಓದ್ದೆ ಜೆರಾಕ್ಸ್ ಮಾಡಿ ಕೊಡ್ತಿದಾರಲ್ಲ, ಅದ್ರ ಪರಿಣಾಮ ಇದು. ಎತ್ತಬೇಕಾ? ಇನ್ನೊಮ್ಮೆ ಈ ತರ ಮಾಡ್ಬೇಡಿ. ಜಾಗ ಬಿಡಿ. ಯಾಕೆ? ಬೋರ್ಡ್ ಇಡ್ಬೇಕಾ? ನಾನು ಇಡ್ತೀನಿ ಬಿಡಿ. ನಾನು ಪರಿಪರಿಯಾಗಿ ಕೇಳ್ಕೊಂಡೆ, ಓದಿ ಓದಿ ಅಂತ ಬಡ್ಕೊಂಡೆ, ಕೇಳಿದ್ರಾ? ಈಗ ನಾನು ಏನ್ ಜೆರಾಕ್ಸ್ ಮಾಡಕ್ ತಂದ್ಕೊಟ್ರು ನೀವು ಓದ್ಲೇಬೇಕು. ನೀವು ತಂದ್ಕೊಟ್ಟಿದ್ದ ನಾನು ಓದೋದು ಇಲ್ಲ, ಜೆರಾಕ್ಸು ಮಾಡಲ್ಲ. ನಿಮ್ ಬಿಸ್ನೆಸ್ ನನಗೆ ಬೇಡ, ದಯವಿಟ್ಟು ಹೊರಡಿ. ನೀವು ಹೋಗುವಂತ ತಕ್ಷಣ ನಾನು ಹೋಗ್ಬಿಡ್ತೀನ? ನಾನು ನಿಮ್ಮ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್ ಬೇರೆ. ನೀವು ನನಗೆ ಸರ್ವಿಸ್ ಕೊಡ್ಲೇಬೇಕು, ಇಲ್ಲಾಂದ್ರೆ ನಾನು ಕೂಗಾಡಿ 4 ಜನ ಸೇರಿಸಿ ಇದನ್ನೆಲ್ಲ ತೋರಿಸಿ ನಿಮ್ಮ ರೆಪ್ಯುಟೇಷನ್ ಇನ್ನಷ್ಟು ಹಾಳು ಮಾಡ್ತೀನಿ. 600 ಪೇಜ್ಗಳ 300 ರೂಪಾಯಿ ಬಿಸ್ನೆಸ್ ಇದೆ, ನೀವು ಮಾಡ್ತಿರೋ ಇಲ್ಲ ಜನ ಸೇರಿಸ್ಲೋ. ನೀವೆಲ್ರಿ ಗಂಟು ಬಿದ್ರಿ ನನ್ಗೆ, ನಾಳೆ ಬಂದ ತಗೊಂಡು ಹೋಗಿ. ಆಗ ಬನ್ನಿ ದಾರಿಗೆ, ಆಮೇಲೆ ಇದನ್ನ ಒಂದ್ಸಲ ಓದಿ ಆಮೇಲೆ ಜೆರಾಕ್ಸ್ ಮಾಡಿ, ಇಲ್ಲಾಂದ್ರೆ ಇದರಲ್ಲಿ ಇದೇ ತರ ಏನಾದ್ರೂ ಇದ್ದಾತು. ಆಮೇಲೆ ನಾಳೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ಹೇಳಿ. ಬರ್ಲಾ? ಅಭಿಪ್ರಾಯ ಬೇರೆ ಹೇಳ್ಬೇಕಂತೆ? ಇದ್ಯಾವ್ದಪ್ಪ ಇದು? 7 ರಾಟು ಚೆನ್ನಿ ಒಕ್ಕರ್ಸ್ಕೊಂತು ನಂಗೆ. ಉಪಶಮನಕ್ಕಾಗಿ ಉಪಯೋಗಿಸಿ ಅಮೃತಾಂಜನ್. ಅಮೃತಾಂಜನ್ ಈಗ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ಕಂಠಚಾಲ ಹಾಡಿರುವ ಗೀತೆ. ರಚನೆ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಪೆಂಡ್ಯಾಲ.
ಇಲ್ಲ, ನನ್ ಕೈಲ ಆಗೋದಿಲ್ಲ. ಎರಡು ಅಮೃತಾಂಜನ ಬಾಟ್ಲು ಖಾಲಿ ಆಯ್ತ ಹೊರತು ಈ ನನ್ ಮಗನ ಕತೆ ಮುಗಿಲಿಲ್ವಲ್ಲ. ನಾಳೆ ಬರ್ಲಿ, ಅವನು ಮಾಡ್ತೀನಿ. ಅಯ್ಯೋ, ಕತೆ ಬರೀತೀರೇನ್ರಿ ನೀವು? ನೀವು ಬರ್ದಿರೋ ಹುಟ್ಟಿಗೆ ನಾನು ಅದನ್ನ ಓದ್ಬೇರೆ ಓದ್ಬೇಕಾ? ಎರಡು ಅಮೃತಾಂಜನ ಬಾಟ್ಲು ಖಾಲಿ ಆಯ್ತಲ್ರಿ, ಹತ್ತು ಪೇಜ್ ಎಕ್ಸ್ಟ್ರಾ ಓದಿದ್ರು ಶರ್ಪಂಜರದ ಕಾವೇರಿ ತರ ಆಗ್ಬಿಡ್ತಿದ್ನಲ್ರಿ ನಾನು. ನೀವು ಒಂದ್ ಕತೆ ಓದೆ ನನಗೆ ಇಷ್ಟು ಸಿಟ್ಟು ಬರ್ತಿದ್ಯಲ್ಲ, ಇನ್ನು 123 ಕತೆ ಕಳಿಸಿದಿರಲ್ಲ, ಅದನ್ನ ಓದಿದ ಪ್ರೊಡ್ಯೂಸರ್ಸ್ ಪುಣ್ಯಾತ್ಮರು ಅವ್ರಿಗೆ ಸಿಟ್ಟು ಬಂದಿರ್ಬೇಕು. ರೀ ಸುಮ್ನೆ ಕೂಗಾಡ್ಬೇಡ್ರಿ, ಕಾಮೆಂಟ್ ಮಾಡೋದೇ ಆದ್ರೂ ಅದ್ರಲ್ಲಿ ಏನ್ ಸರಿ ಇಲ್ಲ ಏನ್ ಸರಿ ಇದೆ ಅನ್ನೋದನ್ನ ಬಿಡಿಸಿ ಹೇಳಿ. ಯಾವ್ದಾದ್ರೂ ಒಂದ್ ಪಾಯಿಂಟ್ ಸರಿ ಇದ್ರೆ ತಾನೆ ಸರಿ ಇದೆ ಅಂತ ಹೇಳಕ್ಕೆ. ರೀ ಇಂತ ಕಾಗಕ್ಕ ಗುಬ್ಬಕ್ಕನ ಕತೆ ಬರೆದ್ರೆ ಯಾರ್ರಿ ಓದ್ತಾರೆ? ಯಾರಿಗ್ರಿ ಇಷ್ಟ ಆಗುತ್ತೆ? ಮತ್ತೆ ಹೇಗ್ರಿ ಬರೀಬೇಕು? ರೀ ಯಾವಾಗ್ಲೂ ಒಂದ್ ಪಾಯಿಂಟ್ ತಿಳ್ಕೊಳ್ಳಿ, ಜೀವನದಲ್ಲಿ ನಡೆಯುವಂತಹ ಘಟನೆಗಳು, ನಮ್ಮ ಅನುಭವಗಳು, ಅದ್ರ ಮೇಲೆ ಕಥೆ ಬರೆದ್ರೆ ಮನುಷ್ಯ ಆ ಪಾತ್ರದಲ್ಲಿ ತನ್ನಂತಾನು ಕಂಡ್ಕೋತಾನೆ, ಆಗ ಅವನಿಗೆ ಅದು ಮೆಚ್ಚುಗೆ ಆಗುತ್ತೆ. ಅದನ್ ಬಿಟ್ಟು ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ನೀವು ನನ್ನ ಕಣ್ಣು ತೆರೆಸಿದ ಹೆಣ್ಣು. ಇನ್ಮೇಲೆ ನಾನು ನನ್ನ ಅನುಭವದ ಆಧಾರದ ಮೇಲೆ ಕತೆ ಬರೀತೀನಿ, ಇವತ್ತೇ ಪ್ರಾರಂಭ ಮಾಡ್ತೀನಿ. ಫಸ್ಟ್ ನಮ್ಮಿಬ್ರ ಲವ್ ಸ್ಟೋರಿನೇ ಆಧಾರವಾಗಿ ಇಟ್ಕೊಂಡು. ಏನಂದ್ರೆ ನಮ್ಮಿಬ್ರ ಲವ್ ಸ್ಟೋರಿನ? ಕ್ವಾರಲ್ ಇಸ್ ದ ಫಸ್ಟ್ ಸ್ಟೆಪ್ ಟು ಲವ್, ಜಗಳವೇ ಪ್ರೇಮದ ಮೊದಲ ಹೆಜ್ಜೆ. ನಮ್ಮಿಬ್ರ ವಿಷಯದಲ್ಲಿ ಕೊನೆ ಹೆಜ್ಜೆನು ಅದೇ, ತಿಳ್ಕೊಳ್ಳಿ. ಮೊದ್ಲು ನಿಮ್ ಜೀವನದ ಗುರಿ ಮುಟ್ಟೋದ್ ಕಲ್ತ್ಕೊಳ್ರಿ. ಒಂದ್ ಒಳ್ಳೆ ಕತೆ ಬರೆದು ಸಿನಿಮಾಗ್ ಸೆಲೆಕ್ಟ್ ಆಗ್ಬೇಕು ಅಂತ ತಾನೇ ನೀವ್ ಇಷ್ಟೊಂದ್ ಕಷ್ಟ ಪಡ್ತಿರೋದು. ಮೊದ್ಲು ಅದನ್ ಸಾಧನೆ ಮಾಡಿ. ಅಂದ್ರೆ ಆಮೇಲೆ ನೀವಾಗ ನೀವೇ ಲವ್ ಮಾಡ್ತೀರಾ? ಬೇರೆ ಏನ್ ಕೈಲಾಗದೆ ಇದ್ರು ಲವ್ ಮಾತ್ರ ಮಾಡ್ಬಿಡ್ಬೇಕು. ನೋಡಿ, ನನ್ನನ್ನ ಕೈಲಾಗದೋನು ಅಂತ ಮಾತ್ರ ಅಣಕಿಸ್ಬೇಡಿ. ನಾನು ಮನಸ್ಸು ಮಾಡಿದ್ರೆ ಕನ್ನಡ ಕವಿ ಸಾರ್ವಭೌಮರ ಆಶೀರ್ವಾದ ಮತ್ತು ನಿಮ್ಮಿಂದಲೇ ಸ್ಫೂರ್ತಿ ಪಡೆದು ಒಂದು ಒಳ್ಳೆ ಕತೆ ಬರೆದು ನಿಮ್ಮಿಂದ ಹೊಗಳಿಸ್ಕೊಂಡು ಕನ್ನಡ ಪ್ರೊಡ್ಯೂಸರ್ಗಳಿಂದ ಓಕೆ ಮಾಡಿಸ್ಕೊಂಡು ಆಮೇಲೆ ಬಂದು ನನ್ನ ಲವ್ ಮಾಡಿ ಅಂತ ನಿಮ್ಮನ್ನು ಕೇಳ್ತೀನಿ. ಅಲ್ಲಿವರೆಗೆ ಪ್ಲೀಸ್ ನಿಮ್ಮ ಹೃದಯನ ಯಾರಿಗೂ ಕೊಡದೆ ನನಗೋಸ್ಕರ ಇಟ್ಟಿರಿ, ರಿಸರ್ವ್ ಮಾಡಿ ಪ್ಲೀಸ್. ಆನಾ ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯಹಸ್ತವ ಇರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ, ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ, ಭೂತಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ, ನಾನು ಅವರ
ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಅಣ್ಣನವರು ರಾಷ್ಟ್ರಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಗುಣಸೂರರು ಭಕ್ತಿ ಭಾವದಿ ಮೆರೆದಂತೆ ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮಲೋಕದ ಹಂಸಲೇಖಾರು ಯುವ ಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಏನ್ರಿ ತಿರ್ಗಾ ಕತೆ ಬರ್ಕೊಂಡ್ ಬಂದ್ಬಿಟ್ರ ನೋಡಿ ಈ ಸಲ ನನ್ನನ್ನ ಮೊದ್ಲೇ ಕಂಡೆ ಮಾಡಬೇಡಿ ಇದು ನನ್ನ ಜೀವನದ ಮೊದಲನೇ ಸಿನಿಮಾ ಸ್ಕ್ರಿಪ್ಟ್ ಇಲ್ಲ ಕೊನೆಯ ಸಿನಿಮಾ ಸ್ಕ್ರಿಪ್ಟ್ ಇದನ್ನು ದಯವಿಟ್ಟು ಓದಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಜೆರಾಕ್ಸ್ ಮಾಡಿಕೊಡಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ಮೇಲೆ ಇಂಥ ಸಿನಿಮಾ ಕತೆಗಳನ್ನು ಬರೆದು ಪ್ರೊಡ್ಯೂಸರ್ಗೆ ಕಳಿಸೋದನ್ನು ನಿಲ್ಲಿಸ್ತೀನಿ ಇಂಥ ಕತೆಗಳನ್ನು ಬರೆಯೋ ಪೆನ್ನನ್ನು ಮಿಸ್ ಹಾಕ್ಬಿಡ್ತೀನಿ ಪ್ಲೀಸ್ ಸರಿ ನಾಳೆ ಬನ್ನಿ ಥ್ಯಾಂಕ್ ಯು ಏನೇ ಅಷ್ಟ್ ಜೋರಾಗಿ ನಗ್ತಾ ಇದ್ದಿ ಜೆರಾಕ್ಸ್ ಮಾಡಕ್ಕೆ ಕತೆ ಕೊಟ್ಟಿದ್ದಾರೆ ಸಖತ್ ತಮಾಷೆಯಾಗಿದೆ ಬ್ಯೂಟಿಫುಲ್ ಜೋಕ್ಸ್ ಸರಿ ಸರಿ ಊಟಕ್ಕೆ ಬಾ ಈಗ್ಲೇ ಬೇಡ ಅಂತಿ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮುಗಿಸ್ಬಿಟ್ಟು ಬರ್ತೀನಿ ಲೇ ಅವ್ ಎಷ್ಟೊತ್ತು ನಿಂಗೆ ಕಾಯ್ತಾರಿಯೇ ಸರಿ ಬಡ್ಸಿ ಯಾಕಮ್ಮ ಯಾಕಮ್ಮ ತಟ್ಟೆ ಮುಂದೆ ಕೂತ್ಕೊಂಡು ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ ಸೆಂಟಿಮೆಂಟ್ ಸೀನ್ಗಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಹೃದಯ ಕಿತ್ಕೊಂಡು ಬರುತ್ತೆ ಮುತ್ತಿನ ಮತ್ತು ಅವಳಲ್ಲಿ ತಂದಿತ್ತು ಮಧುಪಾನದ ಮತ್ತು ಆಹಾ ರೊಮ್ಯಾಂಟಿಕ್ ಸೀನ್ಸ್ ಬರೆಯೋದ್ರಲ್ಲಿ ರಸಿಕ ಇವತ್ತೇನ್ ಗ್ರಾಚಾರಕ್ಕೆ ಆದಿದ್ಯೋ ಇನ್ನು ಬರ್ಲೇ ಇಲ್ವಲ್ಲ ನಮ್ಗೆ ಜೆರಾಕ್ಸ್ ಗಿರಾಕಿ ಹಲೋ ಓ ವೆಲ್ಕಮ್ ಸ್ಟೋರಿ ರೈಟರ್ ವೆಲ್ಕಮ್ ಏನು ಬರೋ ರೂಟ್ ಚೇಂಜ್ ಮಾಡ್ಬಿಟ್ಟಿದ್ರಲ್ಲ ಬರೆಯೋ ರೂಟ್ ಚೇಂಜ್ ಆಯ್ತಲ್ಲ ಅದಕ್ಕೆ ಬರೋ ರೂಟು ಚೇಂಜ್ ಆಯ್ತು ಬನ್ನಿ ಬನ್ನಿ ಅಯ್ಯೋ ಇದೆಲ್ಲ ಯಾಕೆ ಪರವಾಗಿಲ್ಲ ಕೂತ್ಕೊಳ್ಳಿ ಇದು ನಿಮ್ ಕಥೆಗೆ ಸರ್ ಅಂದ್ರೆ ನಿಮ್ಗೆ ಕತೆ ಹಿಡಿಸ್ತಾ ಇಂಥ ಒಳ್ಳೆ ಕಥೆ ಬರೆದ್ರೆ ಯಾರ ತಾನೇ ಇಷ್ಟ ಆಗಲ್ಲ ರೀ ಇದನ್ನ ತಗೊಂಡ್ ಹೋಗಿ ಕೊಡಿ ಯಾವ ಪ್ರೊಡ್ಯೂಸರ್ ನನ್ ಮಗ ಬೇಡ ಅಂತಾನೆ ನೋಡೋಣ ಅಯ್ಯೋ ಅಷ್ಟೊಂದು ಲೈಕ್ ಆಯ್ತಾ ಲೈಕ್ ಆಗೋದಾ ಇವತ್ತಿಂದ ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ ಅಂದ್ರೆ ನೀವು ನನ್ನ ಲವ್ ಮಾಡ್ತೀರಾ ಎಲ್ ಹೋದ್ರು ಅಲ್ಲಿಗೆ ಬರ್ತೀರಲ್ರಿ ಪಾಯಿಂಟ್ ಮೊದ್ಲು ಪ್ರೊಡ್ಯೂಸರ್ಗ್ ಓಕೆ ಆಗ್ಲಿ ಹೋಗ್ಬಿಟ್ ಬನ್ನಿ ನೀವು ಅವ್ರ ಕತೆ ಹೇಳ್ಬೇಕಾದ್ರೆ ಒಳ್ಳೆ ಆತ್ಮವಿಶ್ವಾಸದಿಂದ ಹೇಳಿ ನೀವು ಯಾವ ಪ್ರೊಡ್ಯೂಸರ್ಗೆ ಫಸ್ಟ್ ಕತೆ ಹೇಳ್ತೀರೋ ಅವರೇ ಹೇಳ್ತಾರೆ
ಬೊಂಬಟಾಗಿದೆ ಕತೆ, ಕಾಮಿಡಿ ಸೀನ್ಗಳಂತೂ ತುಂಬನೇ ತಮಾಷೆಗಿದೆಯಪ್ಪ, ಬುಲೆ ತಮಾಷೆಗಿದೆ. ಆ ಮಧ್ಯದಲ್ಲಿ ಬರುತ್ತಲ್ಲ ಸೆಂಟಿಮೆಂಟ್ ಸೀನ್ಗಳು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತಪ್ಪ. ಅಯ್ಯೋ, ತಗೊಳ್ಳಿ 2,000 ರೂಪಾಯಿ ಇದೆ ಅಡ್ವಾನ್ಸ್. ಇನ್ನು ಮೇಲೆ ನಮ್ ಕಂಪ್ನಿಗೆ ಪರ್ಮನೆಂಟ್ ಕತೆಗಾರರು ನೀವು. ಒಳಗಡೆ ಇಟ್ಕೊಳ್ಳಿ. ಥ್ಯಾಂಕ್ ಯು. ವರ್ಷಕ್ಕೆ ಎಷ್ಟಾದ್ರೂ ಕತೆ ಬರ್ರಿ ನೀವು, ನಾನೇ ಸ್ವತಃ ಪ್ರೊಡ್ಯೂಸ್ ಮಾಡ್ತೀನಿ. ಎಲ್ಲ ಸರ್, ಈ ಪಿಕ್ಚರ್ ಶೂಟಿಂಗ್ ಯಾವಾಗ ಶುರು ಮಾಡ್ತೀರ? ನಮ್ ಡೈರೆಕ್ಟರ್ ಹತ್ರ ಹೋಗೋಣ, ನೀವು ಅವ್ರಿಗೆ ಕತೆ ಹೇಳ್ಬಿಡಿ. ಅವ್ರಿಗೆ ಇಷ್ಟ ಆದ್ರೆ ಆಗ್ತೇನೇನು, ಹಾಗೆ ಆಗುತ್ತೆ. ತುಂಬಾ ಚೆನ್ನಾಗಿ ಬರ್ತಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಮುಹೂರ್ತ ನೋಡ್ಕೊಂಡು ಶುರು ಮಾಡ್ಬಿಡೋಣ. ಸರ್, ನಮ್ಮ ಪಿಕ್ಚರ್ಗೆ ಡೈರೆಕ್ಟರ್ ಯಾರು? ನಿಮ್ ಕಥೆ ನಂಗೆ ತುಂಬಾ ಹಿಡಿಸ್ತು ಮಿಸ್ಟರ್ ಶ್ಯಾಮಸುಂದರ್ ಕುಲಕರ್ಣಿ. ಥ್ಯಾಂಕ್ ಯು. ನಾನು ಹೇಳಿರ್ಲಿಲ್ವಾ ಒಪ್ಕೊಂಡು ಒಪ್ಕೊತಾರೆ ಅಂತ? ಈಗ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ? ನೀವ್ ಯಾವಾಗ ಹೇಳ್ತೀರಾ ಅವಾಗ ನಾನು ರೆಡಿ. ಆಷಾಢ ಮಾಸ ಕಳೆದೋಗ್ಬಿಡ್ಲಿ, ಇದೆಲ್ಲ ನಂಬಿಕೆ ಇರುತ್ತಾ ನಿಮ್ಗೂ? ಸರಿ, ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ನೋಡ್ಕೊಂಡು ಇಟ್ಕೊಂಡ್ಬಿಡೋಣ. ಈಗ ಟೆಕ್ನಿಷಿಯನ್ಸ್ ಲಿಸ್ಟ್ ಎಲ್ಲ ಕೊಟ್ಬಿಟ್ರೆ ಅವ್ರ ಹತ್ರ ಮಾತುಕತೆ ಆಡ್ಬಿಟ್ರು ಕಮಿಟ್ ಮಾಡ್ಬಿಡ್ತೀನಿ. ನಮ್ ಮಾಮೂಲಿ ಟೆಕ್ನಿಷಿಯನ್ಸ್ ಲಿಸ್ಟ್ ಇದ್ದೇ ಇದೆಯಲ್ಲ, ತಗೊಳ್ಳಿ. ಕಟ್ಕೊಂಡು ನಾನೇನ್ ಮಾಡ್ಲಿ, ಎಲ್ಲಿ ಯಜಮಾನ್ತಿ? ಬೋರ್ ಆಗ್ತಿದೆ ಅಂತ ಪಾರ್ಕ್ ಅಲ್ಲಿ ಕೂತಿಯಾರ ನೋಡೋಗಿ. ಓ, ಸಕ್ಸಸ್ ಕಂಡ್ರಿ, ಸಕ್ಸಸ್. ನನ್ ಕತೆ ಎಲ್ರಿಗೂ ಎಷ್ಟು ಇಷ್ಟ ಆಯ್ತು ಗೊತ್ತಾ? ಕತೆ ಓಕೆ ಆದ್ಮೇಲೆ ಬೇಕಾದ್ರೆ ಲವ್ ಮಾಡೋಣ ಅಂತಂದಿದ್ರಲ್ಲ, ಕಮಾನ್ ಕಮಾನ್, ಲವ್ ಮೀ, ಲವ್ ಮೀ, ತಪ್ಕೊಳ್ಳಿ ತಪ್ಕೊಳ್ಳಿ. ಅರೆ, ನೀವ್ ಹೇಳಿದ್ರೆ ನಾನ್ ನಂಬಿಡ್ಬೇಕಾ? ಇಲ್ ನೋಡ್ರಿ, 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಪರವಾಗಿಲ್ವೇ? ಮತ್ತೆ ಅದಕ್ಕೇನೆ ಇಲ್ಲಿ, ಕಮಾನ್, ಲವ್ ಮೀ, ಲವ್ ಮೀ, ತಪ್ಕೊಳ್ಳಿ ತಪ್ಕೊಳ್ಳಿ. ನಾನ್ ಇದೆಲ್ಲ ನಂಬಲ್ಲ. ಮುಹೂರ್ತ ಆಗ್ಲಿ, ಆಮೇಲೆ ನೋಡೋಣ. ಪಿಕ್ಚರ್ ಮುಹೂರ್ತ ತಾನೆ? ಓಕೆ, ಅದು ಆಗ್ಲಿ, ಅಲ್ಲಿವರೆಗೂ ಕಾಯ್ತೀನಿ. ಕ್ಲಾಪ್ ಯಾರು? ಕಾಶಿನಾಥ್. ಬನ್ನಿ ಕಾಶಿನಾಥ್ ಅವರು. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಿ ರಸ್ತೋ. ಹಲೋ, ದಿಲೀಪ್ ರೆಡಿ? ಹಾ ರೆಡಿ ಸರ್. ವಿನಯ್ ರೆಡಿ ಮಾ. ಕಾಶಿನಾಥ್ ಸರ್ ರೆಡಿ? ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ಸರ್. ಬಂದ್ಬಿಡಿ ಸರ್. ಆಕ್ಷನ್. ಐ ಲವ್ ಯು ಡಾರ್ಲಿಂಗ್, ರಿಯಲಿ ಐ ಲವ್ ಯು. ಕಟ್. ಆರ ಕೂಡ ತೆಗೆ. ಥ್ಯಾಂಕ್ ಯು. ಇನ್ನೊಂದು ಕೂಡ ಫಸ್ಟ್ ಟೈಮ್ ಸ್ಟೋರಿ ಬರ್ತಿದ್ದಾರೆ. ಏ, ನೀ ಸುಮ್ಮನಿರಪ್ಪ, ನೀನ್ ಬಾ ನೀನು ಡೈರೆಕ್ಟ್ ಅಲ್ಲಿ ಕೂಡ ಬನ್ನಿ. ಅಂಕಲ್ ಡೇಸ್ ಹೋಗ್ಬೇಕಪ್ಪ. ಏನ್ರಿ ಇದು? ಮುಹೂರ್ತ ಆದ್ಮೇಲೆ ಲವ್ ಮಾಡ್ತೀನಿ ಅಂತ ಹೇಳಿದಲ್ಲ, ಕಮಾನ್ ತಪ್ಕೋ ತಪ್ಕೋ. ಅಯ್ಯೋ, ಎಲ್ರು ಇದಾರೆ, ಏನ್ರಿ ಇದು? ತಪ್ಕೊಳೆ. ಒಂದು ಮತ್ತು ನಾನು
ಕೊಡುವೆನು, ಹತ್ತು ಕಾಪಿ ಒತ್ತಿ ಕೊಡುವೆಯ. ಏಯ್ ಜೆರಾಕ್ಸ್, ಒಂದು ಮುದ್ದು ನಾನು ಕೊಡುವೆನು, ಹತ್ತು ಕಾಪಿ ಒತ್ತಿ ಕೊಡುವೆಯ. ಮೈಯೆಲ್ಲ ಥ್ರಿಲ್ ಆಗಿದೆ, ಒಂದು ಮುದ್ದು ನೀನು ಕೊಟ್ಟರೆ ಹತ್ತು ಕಾಪಿ ಒತ್ತಿ ಕೊಟ್ಟೆನು. ಹೈ ಕುಲ್ಕರ್ಣಿ, ಒಂದು ಮುದ್ದು ನೀನು ಕೊಟ್ಟರೆ ಹತ್ತು ಕಾಪಿ ಒತ್ತಿ ಕೊಟ್ಟೆನು. ಇನ್ನು ಒಂದು ತಗೋ ತಗೋ, ನೂರು ಕಾಪಿ ಒತ್ತಿಕೋ. ಒಂದು ಮುದ್ದು ನಾನು ಕೊಡುವೆನು, ಹತ್ತು ಕಾಪಿ ಒತ್ತಿ ಕೊಡುವೆಯ. ನಿನಗೆ ಮಂತ್ರವ ಹಾಕಿದೆ, ಯಂತ್ರದಂತೆ ಇದ್ದ ನಿನಗೆ ಮಂತ್ರವ ಹಾಕಿದೆ. ಮೊದಲೆಲ್ಲ ಕೋಪ ಸಿಡಿಸಿ ಬಲೆಯಲ್ಲಿ ನೀನೇ ಬಿದ್ದೆ, ಸುತ್ತಿ ಬಳಸಿದೆ ಮತ್ತು ಬರಿಸಿದೆ. ಒಂದು ಮುದ್ದು ನೀನು ಕೊಟ್ಟರೆ ಹತ್ತು ಕಾಪಿ ಒತ್ತಿ ಕೊಟ್ಟೆನು. ಹೈ ಕುಲ್ಕರ್ಣಿ, ಒಂದು ಮುದ್ದು ನೀನು ಕೊಟ್ಟರೆ ಹತ್ತು ಕಾಪಿ ಒತ್ತಿ ಕೊಟ್ಟೆನು. ಇನ್ನು ಒಂದು ತಗೋ ತಗೋ, ನೂರು ಕಾಪಿ ಒತ್ತಿಕ. ಒಂದು ಮುದ್ದು ನೀನು ಕೊಟ್ಟರೆ ಹತ್ತು ಕಾಪಿ ಒತ್ತಿ ಕೊಟ್ಟೆನು. ಕಥೆಯ ಹೇಗೆ ಬರೆಯುವುದೆಂಬ ಪಾಠವ ಕಲಿಸಿದೆ. ಅದರಂತೆ ಬರೆದೆ ನಾನು, ಮನಸ್ಸನ್ನು ತೆರೆದೆ ನೀನು, ಬಂದು ಸೇರಿದೆ ಒಂದು ಗೂಡಿದೆ. ಕೊಡುವೆನು, ಹತ್ತು ಕಾಪಿ ಒತ್ತಿ ಕೊಡುವೆಯ. ಏ ಸರಾ, ಒಂದು ಮುದ್ದು ನೀನು ಕೊಟ್ಟರೆ ಹತ್ತು ಕಾಪಿ ಒತ್ತಿ ಕೊಟ್ಟೆನು. ಇನ್ನು ಒಂದು ತಗೋ ತಗೋ, ನೂರು ಕಾಪಿ ಒತ್ತಿಕ. ಒಂದು ಮುದ್ದು ನಾನು ಕೊಡುವೆನು, ಲಕ್ಷ ಕಾಪಿ ಒತ್ತಿ ಕೊಡುವೆನು. ಅಂತೂ ಲವ್ ಮಾಡಾಯ್ತು, ಡೂಯೆಟ್ಟು ಹಾಡಾಯ್ತು, ಈಗ ಮದುವೆ ಮಾಡ್ಕೋತೀವಿ ಅಂತ ಹೇಳಕ್ ಬಂದಿದ್ದೀರ. ಆಯ್ತು, ನೀನ್ ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ಕೊಂಡಿದೀಯಪ್ಪ? ಕತೆ ಬರ್ಕೊಂಡಿದ್ದೀನಿ. ಅದು ಗೊತ್ತಪ್ಪ, ಕೆಲಸ ಏನ್ ಮಾಡ್ಕೊಂಡಿದ್ಯಾ? ಅದೇ ಕತೆ ಬರ್ಕೊಂಡಿದ್ದೀನಿ. ಅದ್ ಸರಿನಯ್ಯ, ಹೊಟ್ಟೆಗ್ ಸಂಪಾದ ಏನ್ ಕೆಲಸ ಮಾಡ್ಕೊಂಡಿದ್ಯಾ ಅಂತ ಕೇಳಿದೆ. ಅದೇ ಕತೆ ಬರ್ಕೊಂಡಿದ್ದೀನಿ. ಕತೆ ಬರೆಯೋದ್ರಿಂದ ಹೊಟ್ಟೆ ಎಲ್ಲ ಯಾವ ತುಂಬುತ್ತೆ? ಅಪ್ಪ, ಅವ್ರ ಹೊಟ್ಟೆ ತುಂಬಿಸದೇ ಇರೋ ಕಥೆ ಕಾದಂಬರಿ ಬರೆಯಲ್ಲಪ್ಪ, ಕೈ ತುಂಬಾ ದುಡ್ಡು ಸಿಗೋ ಸಿನಿಮಾ ಕಥೆ ಬರೀತಾರೆ. ಅದು ಅಲ್ಲದೆ ಅವ್ರ ಅಪ್ಪ ಬೇಕಾದಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ. ಹೌದಾ? ನೋಡಪ್ಪ, ನಾನು ಯಾವತ್ತೂ ನನ್ನ ಮಕ್ಕಳ ದಾರಿಗೆ ಅಡ್ಡಿ ಬಂದವನಲ್ಲ. ನನ್ನ ದೊಡ್ಡ ಮಗ ರಾಮಕೃಷ್ಣ ಡಾಕ್ಟರ್ ಆಗ್ತೀನಿ ಅಂತ ಆಸೆ ಪಟ್ಟ. ಕಷ್ಟಾನೋ ನಷ್ಟಾನೋ ಸಾಲಾನೋ ಸೋಲಾನೋ ಡಾಕ್ಟರ್ ಮಾಡಿಸ್ದೆ. ಇನ್ನು ಎರಡನೇ ಮಗ ರಾಧಾಕೃಷ್ಣ ಸಮಾಜ ಸೇವೆ ಮಾಡ್ತೀನಿ ಅಂದ. ನಾನು ಯಾವತ್ತೂ ಬೇಡ ಅಂತ ಹೇಳಿಲ್ಲ.
ಈ ನೀವಳು ಬೆಂಗಳೂರಿನಲ್ಲಿ ಜೆರಾಕ್ಸ್ ಇಟ್ಕೋತೀನಿ ಅಂದ್ಲು. ಹಾಗೆ ಮಾಡುವಂತ ಅವಳು ಚಿಕ್ಕಪ್ಪನ ಹತ್ರ ಬಿಟ್ಟೆ. ನಿನ್ನ ಲವ್ ಮಾಡಿದ್ಲು, ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ದಾಳೆ. ಸಂತೋಷ, ನಂದೇನು ಅಭ್ಯಂತರ ಇಲ್ಲ. ಆದರೂ ಮನೆಯವರ ಅಭಿಪ್ರಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಅಲ್ವೇ? ಏನೇ ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಏನಯ್ಯ ಡಾಕ್ಟರ್ ರಾಮಕೃಷ್ಣ, ನೀನೇನು ಹೇಳ್ತೀಯ? ಇದಕ್ಕೆ ನನ್ನ ಅಭ್ಯಂತರ ಏನಿಲ್ಲಪ್ಪ. ಯಾಕೆಂದ್ರೆ ಮುಂದೆ ಅವ್ರ ಜೊತೆ ಬಾಳ್ಬೇಕಾಗಿರೋಳು ಅವಳು ತಾನೆ, ಅವಳ ಇಷ್ಟ. ನಿಂದೇನಯ್ಯ? ಸಮಾಜ ಸೇವಕನಾಗಿ ಈ ಸಮಾಜನ ನಾನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ಈ ಮದುವೆ ಬಗ್ಗೆ ಅಷ್ಟೊಂದಿಷ್ಟ ಇಲ್ಲ. ಯಾಕಯ್ಯ? ನನಗನ್ಸಿದ್ದನ್ನ ನಾನು ನೇರವಾಗಿ ಹೇಳ್ತೀನಿ, ನೀವ್ಯಾರು ತಪ್ಪು ತಿಳ್ಕೊಳ್ದಿದ್ರೆ ಸರಿ. ಹೇಳಯ್ಯ ಹೇಳು. ಈ ಕಥೆಗಾರನ್ನ ಕಾದಂಬರಿಕಾರನ್ನ ಮದುವೆ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಡೇಂಜರ್. ಯಾಕೆ ಅಂದ್ರೆ ಅವ್ರು ಎಮೋಷನಲ್ ಪೀಪಲ್, ಅಂದ್ರೆ ಭಾವನಾ ಜೀವಿಗಳು. ಅವ್ರನ್ನ ಯಾರು ಬೇಕಾದ್ರೂ ಬಹಳ ಸುಲಭವಾಗಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿ ಬಲೆಗೆ ಬಿಡಿಸ್ಕೋಬಹುದು. ನೀನೇನ್ ಹೇಳ್ತೀಯಮ್ಮ? ಅಪ್ಪ, ಅವ್ರ ಆತರ ಅಲ್ಲಪ್ಪ. ಅವ್ರು ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಆಯ್ತಮ್ಮ, ಶ್ರಾವಣ ಮಾಸದಲ್ಲಿ ಮದುವೆ ಮಾಡಿ ನಿನ್ನ ಕಳ್ಸಿಕೊಟ್ಬಿಡ್ತೀನಿ. ಬಲಗಾಲ ಇಟ್ಟು ನೀವು ಒಳಗಡೆ ಬನ್ನಿ, ಎಡಗಾಲ ಇಟ್ಟು ನಾ ಹೊರಗಡೆ ಹೋಗ್ತೀನಿ. ಯಾಕಯ್ಯ, ಇಲ್ಲೇ ಇರ್ಬೋದಾಗಿತ್ತಲ್ಲ. ಏನೋ ಇಷ್ಟು ದಿವಸ ಇಬ್ರು ಬ್ರಹ್ಮಚಾರಿಗಳಾಗಿದ್ವಿ, ಜೊತೆಲಿದ್ವಿ. ನೀನು ಜಾಗ ಕೊಟ್ಟಿದ್ದೆ, ನಾನು ಇದ್ದೆ. ಈಗ ನೀನು ಗೃಹಸ್ಥ, ನವದಂಪತಿಗಳ ಜೊತೆಗೆ ನಾ ಇರೋದು ತಪ್ಪಾಗುತ್ತೆ. ತಪ್ಪೋ ನೆಪ್ಪೋ, ಇಷ್ಟು ದೊಡ್ಡ ಮನೆ ಇದೆ, ಒಂದು ಮೂನೆಯಲ್ಲಿ ಬಿದ್ಕೊಂಡಿರ್ಬೋದಲ್ಲಯ್ಯ. ಬೇಡ, ನಾನೊಂದು ಸಣ್ಣ ರೂಮ್ ಮಾಡಿದ್ದೀನಿ. ಗಂಡ ಹೆಂಡತಿ ಇಬ್ರು ಇದೇ ತರ ಸ್ನೇಹ ಇಟ್ಕೊಂಡು ಆಗಾಗ ಬರ್ತಾ ಇರಿ, ಬರ್ದೇ ಇದ್ರೆ ನಾನೇ ಬರ್ತೀನಿ. ಬರ್ಲಾ? ಸ್ವಾಭಿಮಾನಿ ನನ್ನ ಮಗ, ಪೂರ್ತಿ ಬಾರೆ ಅವ್ರಿಗೆ. ಬರ್ತೀನಮ್ಮ, ನಡೀರಾದ ಅವಳಿಗೆ. ಹಾಗೆ ಒಂದಲ್ಲ ಒಂದಿನ ನನ್ನ ಕಥೆನೂ ಓಕೆ ಆಗತ್ತೆ. ನನ್ನನ್ನು ಒಂದ್ ಹುಡುಗಿ ಪ್ರೀತಿಸ್ತಾಳೆ, ನಾನು ಅವಳನ್ನು ಮದುವೆ ಆಗ್ತೀನಿ. ಅಂದ್ರೆ ನಿಮ್ಮ ಮುಂದಿನ ಚಿತ್ರದ ಕಥೆ ಲವ್ ಸಬ್ಜೆಕ್ಟ್ ಆಗಿರುತ್ತೆ ಅಂತ ಆಯ್ತು. ಇಲ್ಲ, ಅದು ಅದರ ಒಂದು ಭಾಗವಾಗಿರುತ್ತಷ್ಟೇ, ಮುಖ್ಯ ಕಥೆ ಬೇರೆ ಇರುತ್ತೆ. ಆ ಕಥಾವಸ್ತು ಏನು ಅಂತ ಕೇಳ್ಬೋದಾ? ಅದನ್ನ ನಾನಿನ್ನು ಡಿಸೈಡ್ ಮಾಡಿಲ್ಲ, ಯಾಕಂದ್ರೆ ನನ್ನ ಶ್ರೀಮತಿಯವರು ನನ್ನೊಂದು ಜೆರಾಕ್ಸ್ ಕಾಪಿಯನ್ನು ಒಪ್ಪಿಸೋದ್ರಲ್ಲಿದ್ದಾರೆ. ಅದಕ್ಕೆ ಅವರನ್ನ ತವರ ಮನೆಯಲ್ಲಿ ಬಿಟ್ಟು ಬಂದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಓಕೆ ಮಿಸ್ಟರ್ ಕುಲಕರ್ಣಿ ಅವರೇ, ನಮ್ಮ ವಿಚಾರ ವಿನಿಮಯದಲ್ಲಿ ಭಾಗವಹಿಸಿ ನಿಮ್ಮ ಅನುಭವದ ಸವಿ ನಮಗೆ ಹಂಚಿಕೊಟ್ರಿ. ಇದಕ್ಕಾಗಿ ನಿಮಗೆ ನಮ್ಮ ಪರಿಷತ್ತಿನ ಕೃತಜ್ಞತೆಗಳು. ಕಥೆಗಾರರು ಬರೀ ವಿರಹ ವೇದನೆ ಬಗ್ಗೆ ಬರೀತಾರೆ ಅಂತ ಕಾಣಿಸುತ್ತೆ. ಹಾಗೇನು ಇಲ್ಲ. ಅರೇ, ನಮ್ ರೈಟರ್ ಬಂದ್ಬಿಟ್ರಲ್ಲ, ಎಲ್ಲಿವರೆಗೂ ಬಂತು ನಮ್ ಕತೆ? ಪ್ರಾರಂಭ ಆಗಿದ್ರು ತಾನೆ ಎಲ್ಲಿವರೆಗೆ ಬಂತು ಅಂತ ಹೇಳೋದು. ಇನ್ನು 100 ಡೇಸ್ ಫಂಕ್ಷನ್ ಮುಗಿದು ಒಂದ್ ದಿವಸನೂ ಆಗಿಲ್ಲ. 100 ಡೇಸ್ ಫಂಕ್ಷನ್ ಮುಗಿದು ಒಂದ್ ದಿವಸನೂ ಆಗಿಲ್ಲ ಗೊತ್ತು, ಆದ್ರೆ ಪಿಕ್ಚರ್ ರಿಲೀಸ್ ಆಗಿ 100 ದಿವಸ ಆಗೋಗ್ಬಿಟ್ಟದಲ್ಲ. ನಮ್ ಹೀರೋ ಸಾಹೇಬ್ರು ಬೇಗ ಪಿಕ್ಚರ್ ಮಾಡಿ ಡೇಟ್ ಕೊಡ್ತೀನಿ, ಬೇಗ ಪಿಕ್ಚರ್ ಮಾಡಿ ಡೇಟ್ ಕೊಡ್ತೀನಿ ಗಲಾಟೆ ಮಾಡ್ತಿದ್ದಾರೆ. ಅವರುಗಳು ಡೈರಿ ಓಪನ್ ಮಾಡಿ ಡೇಟ್ ಕೊಟ್ಬಿಡ್ತಾರೆ ಅಂತ, ನಾವು ಕ್ಯಾಲೆಂಡರ್ ನೋಡಿ ಕತೆ ಬರೆಯೋಕ್ಕಾಗತ್ತಾ? ಏನಾದ್ರು ಥಾಟ್ ಬರ್ಬೇಕಲ್ಲ. ಹೇಗಿದ್ರು ನಿಮ್ ಶ್ರೀಮತಿಯವರ ತವ್ರ ಮನೆಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿಂದಲೇ ಯಾವ್ದಾದ್ರು ಒಂದ್ ಒಳ್ಳೆ ತಾಟ್ ಹಿಡ್ಕೊಂಡ್ ಬಂದ್ಬಿಡಿ. ನೋಡೋಣ. ಈಗ ಊರ್ಗೆ ಯಾಕೆ ಹೋಗ್ತೀರಿ? ಬಸ್ ನಲ್ಲಿ. ಗರ್ಭಿಣಿ ಎಕ್ಸ್ನ ಬಸ್ ನಲ್ಲಿ ಯಾಕಪ್ಪ ಕರ್ಕೊಂಡು ಹೋಗ್ತೀರಿ? ನನ್ ಕಾರ್ ಇದೆ, ಕರ್ಕೊಂಡು ಹೋಗ್ಬಿಟ್ ಬನ್ನಿ. ರಾಧಾಕೃಷ್ಣ ಇಲ್ಲಿ ನಿಲ್ಲಿ. ಓ, ಏನ್ ಭಾವ? ಏನಯ್ಯ ಈ ಅಮಾನುಷ ವರ್ತನೆ? ಇದು ಅಮಾನುಷ ಅಲ್ಲ ಭಾವ, ಹೆಂಗಸರನ್ನ ಕೀಳಾ ಕಾಣ ಗಂಡಸರು, ಮತ್ತು ವರದಕ್ಷಿಣೆಗೋಸ್ಕರ ಹೆಂಗಸರನ್ನ ಹಿಂಸೆ ಮಾಡೋ ಅತ್ತೆ ಮಾವ ಗಂಡಂದ್ರಿಗೆಲ್ಲ ಎಚ್ಚರಿಕೆ ಗಂಟೆ. ಹಾಗಂತ ಕಾನೂನು ಕೈಗೆ ತಗೊಳ್ಳೋದು ತಪ್ಪಲ್ವಾ? ಕಾನೂನು ಶಿಕ್ಷೆ ಕೊಡುತ್ತೆ ಅಂತ ಈ ಸಮಾಜ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಕ್ಕೇನೆ ಇಂಥ ಸಮಾಜ ಕಂಟಕರು ತಲೆ ಎತ್ತಿ ಮೆರಿತಾ ಇರೋದು. ಇದುವರೆಗೂ ಶಾಂತಿಯಿಂದ ಹೋರಾಟ ಮಾಡಿದ್ದಾಯ್ತು, ಆದ್ರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಇನ್ ಮುಂದೆ ಇಂಥ ಮಹಿಳಾ ಸಂಘಟನೆಗಳು ಉಗ್ರ ಹೋರಾಟವನ್ನು ಮಾಡುತ್ತೆ, ನಾನೇ ಅದ್ರ ಮುಂದಾಳತ್ವವನ್ನು ವಹಿಸ್ಕೋತೀನಿ. ಮಧ್ಯರಾತ್ರಿಯಲ್ಲಿ ಮಹಿಳೆಯೊಬ್ಬಳೆ ಧೈರ್ಯದಿಂದ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ. ಪ್ರತಿಯೊಬ್ಬ ಸ್ತ್ರೀಯರು ಪುರುಷರಿಗೆ ಸಮಾನವಾಗಿ ಬದುಕುವಂತ
ನವ ಸಮಾಜ ನಿರ್ಮಾಣ ಆಗೋವರೆಗೂ ನಾನು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀನಿ. ಯಾವ ಕಾನೂನು ಅಡ್ಡ ಬಂದ್ರೆ ಹೆದರಲ್ಲ ಬಾವ. ಸ್ತ್ರೀ ಕುಲ ಧಾರಕ, ಸ್ತ್ರೀ ಹಿತ ರಕ್ಷಕ ರಾಧಾಕೃಷ್ಣರವರಿಗೆ. ನಿಮ್ ಕಥೆನಲ್ಲಿ ಇವಂತರ ಒಂದ್ ಪಾತ್ರ ಇದ್ರಿ, ಇಡ್ತೀರಾ? ಖಂಡಿತ ಇಡ್ತೀನಿ, ಹೋಗೋಣ. ಓಹೋ ಬನ್ನಿ ಬನ್ನಿ, 100 ಎಸಳಿ ಅಂದ್ರೆ ಏನಪ್ಪ ನೀವು ಹಾಗೆ ಕರೆಯಕ್ ಶುರು ಮಾಡ್ಬಿಟ್ರ? ಅಯ್ಯೋ ಇರೋ ವಿಷಯ ತಾನೇನಮ್ಮ. ರಾಮಮೂರ್ತಿ ಅವರೇ, ನಮಗಿನ್ನು ಕಾರ್ ಬೇಕಾಗಿಲ್ಲ, ನೀವು ಕಾಫಿ ತಿಂಡಿ ಮಾಡ್ಕೊಂಡು ಹೋಗಿ. ಥ್ಯಾಂಕ್ಸ್. ಲೇ ರಾಧಾನು ಅಡಿಯಂದ್ರು ಬಂದ್ರು ನೋಡೆ. ಓ ರಾಧಾ ಅಮ್ಮ, ಚೆನ್ನಾಗಿದ್ಯಾಮ್ಮ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾಮ್ಮ? ಚೆನ್ನಾಗಿದ್ದೀನಿ. ಬಾ ಬನ್ನಿ. ಬಹಳ ಬ್ಯುಸಿ ಅಂತ ಕಾಣುತ್ತೆ. ಏನ್ ಬ್ಯುಸಿ ಆದ್ರೆ ಏನಂತೆ, ಪ್ರೊಡ್ಯೂಸರ್ಸ್ ಕತೆ ಬೇಕು ಕತೆ ಬೇಕು ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಕತೆ ಬರೆಯೋದಷ್ಟು ಅರ್ಜೆಂಟ್ ಅಲ್ಲಿ ಆಗೋ ಕೆಲಸ ಅಲ್ವಲ್ಲ. ಓ ಭಾವ, ಯಾವಾಗ ಬಂದ್ರಿ ಭಾವ? ಈಗ ತಾನೇ ಬಂದ್ವಿ. ಹೇಗ್ ನಡೀತಿದೆ ಡಿಸ್ಪೆನ್ಸ್? ಮಾಮೂಲೆ ನಡೀತಾ ಇದೆ ಭಾವ. ನಿಮ್ ವರ್ಕ್ ಹೇಗ್ ನಡೀತಾ ಇದೆ? ಸ್ಟಾರ್ಟೇ ಆಗಿಲ್ಲ ಭಾವ. ಈ ಬಿಸಿಯಲ್ಲೇ ಹೇಗೋ ಒಂದಷ್ಟು ಕತೆಗಳನ್ನ ಬರೆದು ದುಡ್ಡು ಮಾಡ್ಕೊಂಡ್ಬಿಡಿ. ದುಡ್ಡು ಮಾಡೋ ದೊಡ್ಡದಲ್ಲಪ್ಪ, ಹೆಸರು ಮಾಡ್ಬೇಕು. ಕರೆಕ್ಟಾಗಿ ಹೇಳಿದ್ರೆ ಹೇಳಿ ಅಂದ್ರೆ, ಮುಂದೆ ಒಂದು ಒಳ್ಳೆ ಕತೆ ಬರೆದು ಈಗ ಬಂದಿರೋ ಹೆಸರನ್ನ ಉಳಿಸ್ಕೊಳ್ಳಿ. ಕೈಕಾಲ್ ತೊಳ್ಕೊಂಡ್ ಬನ್ನಿ. ಬನ್ನಿ ಭವ, ನಿಮ್ ಜೊತೆ ಊಟ ಮಾಡಿ ಬಹಳ ದಿವಸ ಆಯ್ತು. ನೋಡಿರಿ ಸರ್, ಕುಲಕರ್ಣಿಗೆ ಲೈಫ್ ಕೊಟ್ಟ ನೀವು ನನ್ ಕತೆ ಕೇಳಿದ್ರೆ ನನಗೂ ಲೈಫ್ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ ಸರ್. ಖಂಡಿತ ಕೊಡ್ತೀನಿ. ನೋಡು, ಅವ್ರ ಇನ್ನೊಂದ್ ಕತೆ ಕೊಡೋದಕ್ಕೆ ಹೇಗೂ ಸ್ವಲ್ಪ ದಿವಸ ಆಗುತ್ತೆ, ಅಷ್ಟ್ರೊಳಗೆ ನಿನ್ ಕತೆ ಹಿಡಿಸಿದ್ರೆ ಶುರು ಹಚ್ಕೊಂಬಿಡೋಣ ಸರ್. ಅದು ನಾನು ಕತೆ ಬರೆಯೋ ಟೆಕ್ನಿಕೇ ಬೇರೆ ಸರ್. ಜನ ಈಗ ಚೇಂಜ್ ಚೇಂಜ್ ಕೇಳ್ತಾ ಇದಾರೆ ಸರ್. ಅದು ಅವ್ರಿಗೆ ಏನ್ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಾಗ್ಬಾರ್ದು, ಬೇರೆ ಏನೋ ಆಗ್ಬೇಕು ಸರ್. ಆಗ್ಲೇ ಪಿಕ್ಚರ್ ಸೂಪರ್ ಸೂಪರ್ ಹಿಟ್ ಆಗೋದು. ಯು ಆರ್ ಕರೆಕ್ಟ್. ಹಲೋ, ನೀನೇನಯ್ಯಾ ಇಲ್ಲೇನೋ ಮಾತಾಡೋವಾಗ, ಒಬ್ಬ ಅಪರೂಪಕ್ಕೆ ಒಂದ್ ಒಳ್ಳೆ ಕತ್ಕರ ಸಿಕ್ಕಿದಾನೆ, ಕತೆ ಕೇಳೋಣ ಅಂತ ನಿಂದೊಂದು ನಾಮಲ್ ಮಾತಾಡ. ನೀನ್ ಇಡಪ್ಪ ನಿನ್ ಫೋನು, ಕಂಟಿನ್ಯೂ. ಸರ್ ನಾನೊಂದು 3 ಸೀಕ್ವೆನ್ಸ್ ಹೇಳ್ತೀನಿ, ಅದನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ಕಥೆಯಲ್ಲಿ ಅದೆಷ್ಟು ಗಮ್ಮತ್ತಿದೆ ಅಂತ. ಈಗ ಒಂದ್ ಸೀಕ್ವೆನ್ಸ್ ಹೇಳ್ತೀನಿ. ಹೀರೋ ಇಂಪೋರ್ಟೆಡ್ ಕಾರ್ ಅಲ್ಲಿ MG ರೋಡ್ ಅಲ್ಲಿ 150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ವೈ ಅಂತ ಬರ್ತಾ ಇದ್ದಾನೆ ಸರ್. ವಿಲ್ಲನ್ ಇಂಪೋರ್ಟೆಡ್ ಕಾರ್ ಅಲ್ಲಿ ಡಬಲ್ ರೋಡ್ ಅಲ್ಲಿ ವೈ ಅಂತ ಬರ್ತಾ ಇದ್ದಾನೆ ಸರ್. ಇವನು ಸೈ ಅಂತ ಬರ್ತಾ ಇದ್ದಾನೆ ಸರ್. ಇವನು ವೈ ಅಂತ ಬರ್ತಾ ಇದ್ದಾನೆ ಸರ್. ಇವನು ಸೈ ಅಂತ ಬರ್ತಾ ಇರ್ಬೇಕಾದ್ರೆ ಒಂದ್ ಲಾರಿ ಅಡ್ಡ ಬಂದು ಇನ್ನೇನ್ ಆಕ್ಸಿಡೆಂಟ್ ಆಗ್ಬೇಕು, ಲಚಕ್ ಅಂತ ಲೆಫ್ಟ್ ತಿರ್ಸ್ಕೊಂಡು ಮುಂದೆ ಬಂದ್ಬಿಡ್ತಾನೆ ಸರ್. ಇವನು ವೈ ಅಂತ ಬರ್ತಾ ಇರ್ಬೇಕಾದ್ರೆ ಒಂದ್ ಆಟೋ ರಿಕ್ಷಾ ಇನ್ನೇನ್ ಆಕ್ಸಿಡೆಂಟ್ ಆಗ್ಬೇಕು, ಲಚಕ್ ಅಂತ ಲೆಫ್ಟ್ ತಿರ್ಸ್ಕೊಂಡು ಮುಂದೆ ಬಂದ್ಬಿಡ್ತಾನೆ ಸರ್. ಈಗ ಇಬ್ರು ಒಂದೇ ರೋಡ್ ಅಲ್ಲಿ ಬರ್ತಾ ಇದಾರೆ ಸರ್. ಅದೇ ಸ್ಪೀಡು ಅದೇ ಸ್ಪೀಡು ಐ ಅಂತ ಬರ್ತಾ ಇದ್ದಾನೆ, ಸೊಯ್ ಅಂತ ಬರ್ತಾ ಇದ್ದಾನೆ, ಐ ಅಂತ ಬರ್ತಾ ಇದ್ದಾನೆ, ಸೊಯ್ ಅಂತ ಬರ್ತಾ ಇದ್ದಾನೆ. ಇಬ್ರು ಹತ್ರ ಬಂದ್ರು ಆಕ್ಸಿಡೆಂಟ್ ಆಗೋಯ್ತಾ? ಅದೇ ಆಗಲ್ಲ ಸರ್. ಅವ್ನ್ ಬಾಡಿಗೆ ಅವ್ನು ಲೋಟ್ ಹಾಕ್ತಾನೆ, ಇವ್ನ್ ಬಾಡಿ ಇವ್ನು ಲೋಟ್ ಹಾಕ್ತಾನೆ. ಅಯ್ಯೋ ಮುಂಡೆ ಮಕ್ಳ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಸರ್ ಸರ್ ಸರ್, ಇವಾಗ ಒಂದ್ ಲವ್ ಸೀನ್, ರೊಮ್ಯಾನ್ಸ್ ಸೀನ್, ಕಬ್ಬನ್ ಪಾರ್ಕ್ ಎಲ್ಲ ಮಳೆ ಬಂದು ಹಸಿರು ಹಸಿರಾ ಕಾಣಿಸ್ತಾ ಇದೆ. ಅದೇ ಸರ್ ಲವ್ ಸೀನ್, ಕಬ್ಬನ್ ಪಾರ್ಕ್ ಅಲ್ಲಿ ಮಳೆ ಬಂದು ಕಣ್ಣಿಗೆ ಹಸಿರು, ಎಲ್ ನೋಡಿದ್ರು ತಂಪು. ಹೀರೋ ವೈಟ್ ಅಂಡ್ ವೈಟ್ ಅಲ್ಲಿ ಸ್ಮಾರ್ಟ್ ಆಗಿ ಅಂತ ಸ್ಲೋ ಮೋಷನ್ ಅಲ್ಲಿ ಬರ್ತಾ ಇದ್ದಾನೆ ಸರ್. ಈ ಕಡೆಯಿಂದ ಹೀರೋಯಿನ್ ಅದೇ ವೈಟ್ ಅಂಡ್ ವೈಟ್ ಅಲ್ಲಿ ಕೂದ್ಲೆಲ್ಲ ಬಿಟ್ಕೊಂಡು ಡಿಂಪಲ್ ತರ ಅಂತ ಬರ್ತಾ ಇದ್ದಾಳೆ ಸರ್. ರಿವರ್ಸ್ ಬಂದ್ಬಿಟ್ಲ? ಇಲ್ಲ ಸರ್, ಅಲ್ಲಿ ಮುಂದಕ್ಕೆ ಹೋಗಿ ಜಾಗ ಇರಲ್ಲ ಅದಕ್ಕೆ ಸರ್. ಇನ್ನೊಂದ್ಸತಿ ಕತೆ ಹೇಳಕ್ ಬರೋದೊಳಗೆ ದೊಡ್ಡದ್ ಬಡ್ಸ್ಬಿಟ್ಟಿರ್ತೀರಾ? ಅಷ್ಟು ಮಾಡಿ ಸರ್. ಈಗ ಹೀರೋ ವೈಟ್ ಅಂಡ್ ವೈಟ್ ಅಲ್ಲಿ ಸ್ಮಾರ್ಟ್ ಆಗಿ ಅಂತ ಬರ್ತಾ ಇದ್ದಾನೆ ಸರ್. ಅದೇ ತರ ಹೀರೋಯಿನ್ ಈ ಕಡೆಯಿಂದ ಅಂತ ಬರ್ತಾ ಇದ್ದಾಳೆ ಸರ್. ಬರ್ತಾ ಇದ್ದಾಳೆ ಸರ್, ಬರ್ತಾ ಇದ್ದಾಳೆ ಸರ್, ಬರ್ತಾ ಇದ್ದಾಳೆ. ಹತ್ರ ಬಂದ್ರು ತಪ್ಕೊಂಡ್ಬಿಟ್ರ? ಅದೇ ಆಗಲ್ಲ ಸರ್. ಇವ್ನ್ ಪಾಡಿ ಇವ್ನು ಹೊಟ್ಟೋಗ್ತಾನೆ, ಅವ್ನ್ ಪಾಡಿಗೆ ಅವ್ನು ಹೊಟ್ಟೋಗ್ತಾಳೆ. ಅಯ್ಯೋ ಮುಂಡೆ ಮಕ್ಕಳು, ನಿಮ್ಗೇನೋ ಬಂದಿತ್ತು ರೋಗ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈಗ ಕ್ಲೈಮ್ಯಾಕ್ಸ್, ಕ್ಲೈಮ್ಯಾಕ್ಸ್ ಸರ್. ಹೀರೋ ಲೆದರ್ ಸೂಟ್ ಅಲ್ಲಿ ಲೆದರ್ ಜರ್ಕಿನ್ ಅಲ್ಲಿ ಒಬ್ನೇ ವಿಲನ್ಸ್ ಜೊತೆ ಹೋರಾಡ್ತಾ ಇದ್ದಾನೆ, ನಿರಾಯುಧನಾಗಿ ಹೋರಾಡ್ತಾ ಇದ್ದಾನೆ. ಅಷ್ಟು ಜನ ವಿಲನ್ಸ್ ಹತ್ರ
ರಿವಾಲ್ವರ್ ಇದೆ, ಬುಲೆಟ್ಸ್ ಎಲ್ಲ ತುಂಬಿದ್ದಾರೆ. ಹೀರೋ ಏನ್ ಮಾಡ್ತಾ? ನೀವ್ ಹೆದರ್ಬೇಡಿ ಸರ್, ಇದ್ ಕತೆ ಅದೇ ತರ ಹೀರೋ ಪ್ರತಿಯೊಂದು ಬುಲೆಟ್ ನು ಹಾಗೆ ಕರೆಕ್ಟ್ ಆಗಿ ರಿಸೀವ್ ಮಾಡ್ತಾ ಅಂತ ಬೀಳ್ತಾನೆ. ಒಬ್ಬ ವಿಲನ್ನು ಹೀರೋ ನೆತ್ತಿಗೆ ಏಮ್ ಮಾಡಿ ಅಂತ ಹೊಡಿತಾನೆ. ಸ್ಲೋ ಮೋಷನ್ ಅಲ್ಲಿ ಹೀರೋ ಅಂತ ಬಿದ್ದು ಹೋಗ್ತಾನೆ, ಸತ್ತೋಗ್ಬಿಡ್ತಾನ. ಅದೇ ಆಗಲ್ಲ ಸರ್, ಕೂಲ ಎದ್ ನಿಂತ್ಕೊಳ್ತಾನೆ ಸರ್. ಓಯೋ ಮುಂಡೆ ಮಗನೇ, ಅಲ್ಲ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಏನ್ ಸರ್, ನನ್ ಕತೆ ನಿಮ್ಗೆ ತುಂಬಾ ಹಿಡಿಸ್ಬಿಡ್ತಾ ಸರ್? ಜನ ಚೇಂಜ್ ಕೇಳ್ತಾರೆ ಏನಂತ ಸರ್? ಸ್ಟೋರಿ ರೈಟರ್ನೇ ಚೇಂಜ್ ಮಾಡು ಅಂತ. ನಿನ್ನ ನಿಮ್ ಕತೆ ಏನಾದ್ರು ತಗೊಂಡು ಸಿನಿಮಾ ಮಾಡ್ಬಿಟ್ರೆ ನಾನು ಕಳ್ಳೆಕಾಯ್ ಕಳ್ಳೆಕಾಯ್ ಏ ಕಳ್ಳೆಕಾಯ್ ಬಾಯ್ಲಿ ಕಳ್ಳೆಕಾಯ್ 2 ರೂಪಾಯಿ ತಗ 2 ರೂಪಾಯಿಗೆ ಸರ್ ಕಳ್ಳೆಕಾಯ್ ಕಳ್ಳೆಕಾಯ್ ಸರ್ 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 ನೀವು ಗಣೇಶನ್ ಕಥೆಗಳ ಸ್ಟೋರಿ ರೈಟರ್ ಕುಲಕರ್ಣಿ ಅವರಲ್ವಾ? ಹೌದು. ಈಗ ತಾನೇ ನಿಮ್ ಇಂಟರ್ವ್ಯೂ ಹೋಗ್ತಿದ್ದೆ ಸರ್. ನಿಮ್ ಪಿಕ್ಚರ್ ಸ್ಟೋರಿ ಎಕ್ಸ್ಟ್ರಾಡಿನರಿ ಸರ್. ಥ್ಯಾಂಕ್ ಯು. ಇಫ್ ಯು ಡೋಂಟ್ ಮೈಂಡ್, ಒಂದ್ 5 ನಿಮಿಷ ನಮ್ಮ ಮನೆಗೆ ಬಂದು ಜಸ್ಟ್ ಒಂದ್ ಕಪ್ ಕಾಫಿ ತಗೊಳ್ಬೇಕು ಸರ್. ಯಾಕೆಂದ್ರೆ ನಮ್ಮ ಮನೆಯವ್ರಿಗೆಲ್ಲ ನಿಮ್ ಪಿಕ್ಚರ್ ಸ್ಟೋರಿ ಸಿಕ್ಕಾಬಿಟ್ಟು ಹಿಡಿಸ್ಬಿಟ್ಟಿದೆ ಸರ್. ಪ್ಲೀಸ್, ಅಭಿಮಾನಿಗಳು ಕರೆದ್ರೆ ನಿರಾಕರಿಸಬಾರ್ದು ಪ್ಲೀಸ್. ನಿಮ್ ಮನೆಯಲ್ಲಿ ಅದೇ ಎದುರುಗಡೆ ಕಾಣಿಸ್ತಿದ್ಯಲ್ಲ ಅದೇ ಸರ್. ಅದೇನಾ? ಹೌದು ಸರ್. ರಾಮಕೃಷ್ಣ ಹೋಗೋಣ? ನಾನ್ ಬರಲ್ಲ. ಏನು ಸಂಜೆ 5 ನಿಮಿಷ ನೀವ್ ಇದ್ದೀರಂತ ಈ ಪಾರ್ಕ್ಗೆ ಬಂದ್ ಕೂತೆ, ಇಲ್ದಿದ್ರೆ ಎಲ್ಲೂ ಬರ್ತಿರ್ಲಿಲ್ಲ. ರಾಧಾಕೃಷ್ಣ ಹೋಗ್ ಬರೋಣ. ಭಾವ ಅವ್ರ ವಿಚಾರ ನಿಮಗೆ ಗೊತ್ತಿಲ್ಲ, ಅವ್ರ ಮನೆ ಹೋಗೋ ವಿಚಾರ ಅದನ್ ಗೊತ್ತಾದ್ರೆ ಸುಮ್ಮನಿರಲ್ಲ, ಬನ್ನಿ ಮನೆ ಹೋಗೋಣ. ಅಭಿಮಾನಿ ಅಷ್ಟು ಅಭಿಮಾನದಿಂದ ಕರೆದಾಗ ಹೋಗದೆ ಇದ್ರೆ ಚೆನ್ನಾಗಿರೋದಿಲ್ಲ. ರಾಧಾ ಹೇಳೋ ಒಂದ್ 5 ನಿಮಿಷ ಬಂದ್ಬಿಡ್ತೀನಿ ಅಂತ. ಹೋಗೋಣ. ಥ್ಯಾಂಕ್ ಯು ಸರ್, ಈಗ ನನ್ ಸ್ವರ್ಗನೇ ಸಿಕ್ಕಷ್ಟು ಸಂತೋಷ ಆಗ್ತಿದೆ ಸರ್. ರೀ, ಯಾರ ಮನೆಗೆ ಹೋಗಿದ್ರಿ? ಯಾರೋ ವಸುಂಧರಾ ಅಂತೆ, ನನ್ನ ಅಭಿಮಾನಿ ಅಂತೆ. ಏನ್ ಉಪಚಾರ ಅಂತಿ? ಮಾಡ್ತಾರೆ ಮಾಡ್ತಾರೆ, ಯಾಕಂದ್ರೆ ಮೊದ್ಲು ಬುಟ್ಟಿಗೆ ಹಾಕೋಬೇಕಲ್ಲ. ಏನ್ ಮಾತಾಡ್ತಿದ್ದಿ ನೀನು? ಏನೋ ಅಭಿಮಾನಿ ಅಂತ ಕಾಫಿ ಕರೆದ್ರು ಅಂತ ಹೋದೆ, ಅಷ್ಟಕ್ಕೆ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳ. ಹೌದ್ರಿ, ರೇವತಿ ಗಂಡನು ಕಾಫಿ ಕುಡಿಯಕ್ಕೆ ಅಂತಾನೆ ಅವ್ರ ಮನೆಗೆ ಹೋಗಿದ್ದು, ಸಾಯೋ ತನಕ ಆ ಮನೇಲಿ ಸಾರಾಯಿ ಕುಡ್ಕೊಂಡ್ ಬಿದ್ದಿದ್ದ, ಗೊತ್ತಾ? ಅರೆ ಏನ್ ಹೇಳ್ತಿದ್ದಿ, ಸರಿಯಾಗಿ ಬಿಡಿಸಿ ಹೇಳು ಮಾರಾಯ್ತಿ. ಅದನ್ನ ನಾನು ಬಾಯ್ ಬಿಟ್ಟೆ ಹೇಳ್ಬೇಕಾ? ಅವರು ನಡ್ತಿ ಗೆಟ್ಟೆ ಹೆಂಗಸ್ರು, ಮನೇಲೆ ಎಲ್ಲಾ ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ. ನೋಡಿಕೊಳ್ಳೆ ಸಂಸಾರದಿಗಳ ಹಾಗೆ ಇದ್ದಾರಿಯೇ. ರಾಧಾ ಸಿಕ್ತು, ನನ್ನ ಕತೆಗೆ ಒಳ್ಳೆ ಒಂದು ಥಾಟ್ ಸಿಕ್ತು. ಇಲ್ಲೇ ಇದ್ದು ಒಂದು 3 ದಿನ ಅವ್ರ ಮನೆಗೆ ಹೋಗಿ ಸ್ಟಡಿ ಮಾಡಿ 3ನೇ ದಿವಸದಲ್ಲಿ ಒಂದು ಫಸ್ಟ್ ಕ್ಲಾಸ್ ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ. ರೀ, ಈ ಮಾತ್ ನನ್ನ ಎದುರಿಗೆ ಹೇಳಕ್ ಎಷ್ಟು ಧೈರ್ಯ ನಿಮ್ಗೆ? ನೋಡಿ, 3 ದಿನ ಅಲ್ಲ 3 ನಿಮಿಷನೂ ಈ ಮನೇಲಿ ಇರಕ್ಕೆ ನಾನ್ ಬಿಡಲ್ಲ. ಮೊದ್ಲು ಈ ಮನೆಯಿಂದ ಹೊರಡಿ. ರಾಧಾ ಏನಮ್ಮ ನೀನು ಹೀಗ್ ಬೈತಾ ಇದೆಯಲ್ಲ, ಅವ್ರೇನ್ ಚಿಕ್ಕ ಮಗುನ? ಅಲ್ಲ ವಸುಂಧರ ಮನೆಗೆ ಹೋಗ್ಬೇಡ ಅಂದ್ರೆ ಆಯ್ತು, ಪಾಪ ಇವತ್ತಾನೆ ಬಂದಿದ್ದಾರೆ. ಅಪ್ಪ ನೀವು ಸುಮ್ನಿರಿ, ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಆ ರಾಜಾರಾಯ ರಾಳಿಯನ್ನು ಹೀಗೆ ಅಲ್ಲಿ ಹೋಗಿ ಸಿಕ್ ಹಾಕೊಂಡ್ರು, ಅವ್ರ ಮಗಳು ಸುಮ್ನೆ ಇದ್ಬಿಟ್ಲು, ಕೊನೆಗೇನಾಯ್ತು ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿ ಪಾಲಾಗ್ಲಿಲ್ವಾ? ಹಾಗಂತ ಎಲ್ರು ಹಾಗೆ ಇರ್ತಾರೇನಮ್ಮ? ಯಾಕಾಗ್ಬಾರ್ದು? ರಾಧಾಕೃಷ್ಣ ಮದ್ವೆಗ್ ಮುಂಚೆನೆ ಹೇಳ್ದ, ಈ ಕತೆ ಕಾದಂಬರಿ ಬರೆಯೋರ್ನ ಮದ್ವೆ ಮಾಡ್ಕೋಬೇಡ ಅಂತ. ನಾನ್ ಸುಮ್ನೆ ಇದ್ರೆ ಅವ್ನ್ ಹೇಳಿದ್ ನಿಜ ಆಗ್ಬಿಡುತ್ತೆ. ನೋಡಿ, 8:30ಕ್ಕೆ ಬಸ್ ಇದೆ, ಅದ್ ಸಿಗ್ಲಿಲ್ಲ ಅಂದ್ರೆ ಟ್ಯಾಕ್ಸಿನಾದ್ರೂ ಮಾಡ್ಕೊಂಡು ಹೊರಡಿ. ನೋಡು, ನಿನ್ ನನ್ಗೆ ಹೀಗೆ ಕತ್ ಹಿಡಿದು ದಬ್ಬು ಹಾಗೆ ಕಳ್ಸಿದ್ರೆ ನಾನು ಹೆರಿಗೆ ಆದ್ಮೇಲೆ ಮಗು ಮುಖ ನೋಡೋಕೆ ಬರಲ್ಲ ಅಷ್ಟೇ. ಪರವಾಗಿಲ್ಲ, ನಂಗೆ ಅಮ್ಮ ಅಪ್ಪ ಇದಾರೆ, ಅಣ್ಣ ತಮ್ಮ ಇದಾರೆ, ಬಾಣಂತನ ಮುಗಿಸ್ಕೊಂಡು ನಾನೇ ಬರ್ತೀನಿ. ಸದ್ಯ ನೀವು ಜಾಗ ಖಾಲಿ ಮಾಡಿ. ಅಷ್ಟೊಂದು ಸಿಟ್ಟಾಗ್ಬಿಟ್ರ ನಿಮ್ ಶ್ರೀಮತಿಯವರು? ಅದ್ ಸಹಜ ತಾನೇ, ಯಾವುದೇ ಹೆಂಗಸು ತನ್ನ ಗಂಡ ವೇಶ್ಯ ಮನೆಗೆ ಹೋಗ್ತೀನಿ ಅಂತಂದ್ರೆ ಸುಮ್ದಿರ್ತಾಳಾ? ಅಷ್ಟಕ್ಕೂ ಅವಳಿಗೆ ಹ್ಯಾಕ್ ಗೊತ್ತಾಗ್ಬೇಕು ನೀವ್ ಕತೆ ಕೇಳಕ್ ಅಷ್ಟೇ ಹೋಗ್ತಿರು ಅಥವಾ ಇನ್ನೇನಕ್ಕಾದ್ರು ಹೋಗ್ತಿರು ಅಂತ? ನೋಡಿಯಪ್ಪ, ನೀವ್ ವೇಶ್ಯ ಸಬ್ಜೆಕ್ಟ್ ತಗೊಂಡಿದ್ದೀರಲ್ಲ, ನನಗಂತೂ ತುಂಬಾ ಖುಷಿ ಕೊಟ್ಬಿಡ್ತು. ಯಾಕೆಂತಂದ್ರೆ ಆ ಗೆಜ್ಜೆಪೂಜೆ ಸಿನಿಮಾ ಬಂತಲ್ಲ, ಆಮೇಲೆ ಅಂತ ಒಂದು ಒಳ್ಳೆ ಸಿನಿಮಾನೇ ಬಂದಿಲ್ಲ, ನಾವು ಮಾಡೋಣ. ನೋಡಿ, 10,000 ರೂಪಾಯಿ ಅಡ್ವಾನ್ಸ್ ಇಟ್ಕೊಳ್ಳಿ. ಆಮೇಲೆ ವೇಶ್ಯ ವಿಚಾರ ತಿಳ್ಕೋಬೇಕಾದ್ರೆ ಇಲ್ಲೇ ಯಾವ್ದಾದ್ರು ಮನೆಗೆ ಹೋಗಿ ಬನ್ನಿ. ಹುಷಾರಪ್ಪೋ, ಹೋಗಿ ಅಲ್ಲಿ ಏನೇನ್ ನಡೀತೋ ಎಲ್ಲ ಗಮನದಲ್ಲಿ ಇಟ್ಕೊಂಡು ಬಂದ್ ಬಿಡಿ. ಹುಡುಗಾಟ ಮಾಡ್ಕೊಂಡು ಏನಾದ್ರು ಎಡವಟ್ ಮಾಡ್ಕೊಂಡ್ಬಿಟ್ಟಿರ, ನನ್ನಿಂದ ನೀವು ಹಾಳಾಗ್ಬಾರ. ಅದು ಸಾಧ್ಯವೇ ಇಲ್ಲ. ಆದ್ರೆ ಅಂತ ಮನೆಗಳು ಎಲ್ಲಿರ್ತವೆ ಅಂತ ನಂಗೆ ಗೊತ್ತಿಲ್ವಲ್ಲ. ಇದಕ್ಕೆಲ್ಲ ತಿಳುವಳಿಕೆ ಕೊಡೋದಕ್ಕೆ ನಮ್ ರಮೇಶ್ ಮಟ್ಟ ಇದಾನಲ್ಲ, ಅವನೇ ಕರೆಕ್ಟು. ತರಲೆ ಮುಂಡಿದು ಎಲ್ಲೆಲ್ಲೋ ಅಲ್ಕೊಂಡಿರುತ್ತೆ, ಏನೇನೋ ಕತೆ ಬರುತ್ತೆ, ಅವನಿಗೆ ಇದೆಲ್ಲ ಚೆನ್ನಾಗಿ ಗೊತ್ತು. ಅವನ್ನ ಒಂದ್ ಮಾತು ಕೇಳಿ, ಅಂತೂ ನನ್ನ ಮಾಮ ಕೆಲಸ ಮಾಡು ಅಂತ ಕೇಳಕ್ ಬಂದಿದ್ಯಾ? ಚಜೆ ಹಾಗಲ್ಲ ಕಣೋ, ಏನೋ ಫ್ರೆಂಡು ಅಂತ ಸಲಹೆ ಕೇಳಿದೆ ಅಷ್ಟೇ.
ಇಂಥ ಮನೆ ಹಾಳು ಮಾಡೋ ಸಲಹೆನೇನೆ ಕೇಳೋದು, ನಾನು ನಿನ್ನನ್ನು ಕರ್ಕೊಂಡು ಹೋಗೋದು, ಯಾವಳದ ತೋಳ್ ತೆಕ್ಕಲ್ ನೀನು ಬೀಳೋದು, ನಿನ್ನ ಹೆಂಡತಿ ಕಾಲಿನ ಕೈಗೆ ತಗೊಂಡು ನಾನು ನಟ್ಟಿಸ್ಕೊಂಡು ಬರೋದು. ಆಹಾ ನೋಡಿದ್ಯಾ ಹೇಗಿದೆ? ನಾನೇನು ದಿನ ಹೋಗ್ತೀನೇನು, ಒಂದೇ ಒಂದ್ಸಲ ಹೋಗಿ ಅಲ್ಲಿಯ ವಾತಾವರಣ ಎಲ್ಲ ಸ್ಟಡಿ ಮಾಡಿ ಯಾರ್ದಾರು ಆತ್ಮಗತೆ ಕೇಳಿ ಬಂದ್ಬಿಡ್ತೀನಿ ಅಷ್ಟೇ. ಇದೆಲ್ಲ ನನ್ನ ಹೆಂಡತಿ ಗೊತ್ತಾಗಲ್ಲ ಕಣೋ. ಏನೋ ನೀನು ನನ್ನ ಥರನೇ ಕತೆಗಾರ, ನೈಜತೆ ನೈಜತೆ ಅನ್ಕೊಂಡು ಸಾಯ್ತಿಯಲ್ಲ ಅಂತ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಅದೇ ರೂಢಿ ಮಾಡ್ಕೊಂಡ್ಯೋ, ನಾನೇ ನಿನ್ನ ಹೆಂಡತಿ ಹತ್ರ ಪರ್ಸನಲ್ ಆಗಿ ಹೇಳ್ಬಿಡ್ತೀನಿ, ಸರಿ ತಾನೆ? ಶೂರ್ ಕಣೋ. ಅಲ್ಲಿ ಹೋಗ್ಬೇಕಾದ್ರೆ ಈ ಡ್ರೆಸ್ ಅಲ್ಲೆಲ್ಲ ಹೋಗ್ಬಾರ್ದು, ಅದಕ್ಕೆ ಅಂತ ಬೇರೆ ಯೂನಿಫಾರ್ಮ್ ಇದೆ. ಏನೋದು ಕೈ ಕೊಡು, ಕೈ ಎತ್ತು, ಕೈ ಎತ್ತು. ಏನೋ ಇದೆಲ್ಲ? ಇದೆಲ್ಲ ಇದ್ರೇನೆ ನಿನ್ನ ಒಳಗಡೆ ಸೇರಿಸೋದು. ಅವ್ರಿಗಳು ನಿನ್ ಕಡೆ ನೋಡಿದಾಗ್ಲೆಲ್ಲ ಹೂವನ್ನ ಅಂತ ಮೂಸ್ ನೋಡ್ತಾ ಇರ್ಬೇಕು, ಆಗ್ಲೇ ನೀನ್ ದೊಡ್ಡ ಗಿರ ಹಾಕಿ ಅಂತ ತಿಳ್ಕೊಂಡು ಫ್ರೆಶ್ ಮಾಡಿ ತೋರಿಸೋದು. ಆಮೇಲೆ ನೀವು ಒಳಗಡೆ ಹೋದ ಕೂಡಲೆ ನೀನು ಮಾತಾಡ್ಸೋರತ್ರಲ್ಲ ನಿಮ್ ಕತೆ ಏನು ನಿಮ್ ಕತೆ ಏನು ಅಂತ ಕೇಳ್ಬೇಡ, ಆಮೇಲೆ ಒದ್ದ ಆಚೆಗೆ ಹಾಕ್ಬಿಡ್ತಾರೆ. ಸರಿನಾ ಹೊರಡು. ಹಸಂಗಿರಾಕಿ ಅಕ್ಕ, ಯಾರೋ ಹೊಸ ಸಾವುಕಾರ ಬಂದಿದ್ದಾರೆ. ಬನ್ನಿ ಸಾವುಕಾರೆ, ಬನ್ನಿ ಸಾವುಕಾರೆ, ಬನ್ನಿ 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 ಬನ್ನಿ. ಯಾಕೆ ಸಾವುಕಾರಿ ಏನ್ ಯೋಚನೆ ಮಾಡ್ತಿದ್ದೀರಾ? ಓ, ಯಾರು ಕಾಣಿಸ್ತಿಲ್ಲ ಅಂತನಾ? ಎಲ್ಲ ಒಳಗಡೆ ಇದ್ದಾರೆ, ಏನ್ ಮಾಡೋದು? ಬೆಂಗಳೂರಿನ ಬಾಂಬೆ ಅಷ್ಟು ಮುಂದುವರೆದಿಲ್ಲ, ಎಲ್ಲ ವ್ಯವಹಾರನ ಕದ್ದು ಮುಚ್ಚೇ ಮಾಡ್ಬೇಕಾಗುತ್ತೆ. ಕುತ್ಕೊಳ್ಳಿ. ಮಲ್ಲಿಗೆ, ಮಿನಿಸ್ಟರ್ ಮಾದೇವಿನವ್ರ ಜೊತೆ ಎಂಗೇಜ್ ಆಗಿದ್ದಾಳೆ ಅಕ್ಕ. ಸಂಪಿಗೆ, ಸಬ್ ಇನ್ಸ್ಪೆಕ್ಟರ್ ಶಂಕರಪ್ಪನವ್ರ ಜೊತೆ ಎಂಗೇಜ್ ಆಗಿದ್ದಾರೆ ಅಕ್ಕ. ಪನ್ನಗ, ಪತ್ರಕರ್ತ ಪುಟ್ಸಾಮಯ್ಯನವ್ರ ಜೊತೆ ಎಂಗೇಜ್ ಆಗಿದ್ದಾಳೆ ಅಕ್ಕ. ಏನಿದು ಇವತ್ತೆಲ್ಲ ಓಸಿ ಗಿರಾಕಿಗಳೇನಾ? ಇಲ್ಲಿ ಇಲ್ಲೂ ಫ್ರೀ ಸರ್ವಿಸ್ ಉಂಟಾ? ಏನ್ ಮಾಡಕ್ಕಾಗತ್ತೆ ಸಾವುಕಾರೆ, ಕೆಲವು ಮಿನಿಸ್ಟರ್ಗಳು ನಮಗೆ ಅಂದ್ರೆ ಸರ್ಕಾರಿ ಕಾನೂನು ಬೇಕಾದ್ರೂ ಚೇಂಜ್ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಫ್ರೀ. ಕೆಲವು ಸಬ್ ಇನ್ಸ್ಪೆಕ್ಟರ್ಗಳು ರೈಡ್ ಮಾಡ್ಬಿಡ್ತೀವಿ ಅಂತ ಹೆದರಿಸ್ತಾರೆ, ಅದಕ್ಕೆ ಅವರಿಗೆ ಫ್ರೀ. ಇನ್ ಕೆಲವು ಪತ್ರಕರ್ತರು ನಿಮ್ ಬಗ್ಗೆ ಪೇಪರ್ ನಲ್ಲಿ ಬರ್ದ್ ಬಿಡ್ತೀವಿ ಅಂತ ಹೆದರಿಸ್ತಾರೆ, ಅದಕ್ಕೆ ಅವ್ರಿಗೂ ಫ್ರೀ. ಅಂದ್ರೆ ಇಲ್ಲೂ ಸುಲಿಗೆ ನಡೆಯುತ್ತೆ ಅಂತಾಯ್ತು. ಅಯ್ಯೋ ನಮ್ ಕಷ್ಟ ನಿಮ್ಗೆ ಯಾಕೆ ಬಿಡಿ, ನೀವು ಬಂದಿರೋದು ಒಂದೆರಡು ಗಂಟೆ ಕಾಲ ಸುಖ ಪಡಕ್ಕೆ. ಏ ಇನ್ನು ಯಾರ್ಯಾರಿದ್ದಾರೆ ಕರೀರೋ? ಕಮಲ, ವಿಮಲಾ, ಶ್ಯಾಮಲಾ, ಕೋಮಲಾ, ಎಲ್ಲ ಬನ್ರಿ, ಬೇಗ ಬನ್ರಿ. ಹತ್ರ ಹೋಗಿ ನೋಡಿ ಸಾವುಕಾರ್ರಿ. ಹತ್ರ ಹೋಗಿ ನೋಡ್ಬೇಕಾ? ಸಾವುಕಾರ್ಗೆ ಯಾವುದು ಹಿಡಿಸ್ಲಿಲ್ಲ ಅಂತ ಕಾಣಿಸುತ್ತೆ. ಏ ಹೋಗ್ರೆ, ಜೀಪ್ ತುಂಬಾ ದುಡ್ಡು ತಂದಿರೋದ್ ನೋಡಿದ್ರೆ ಹೊಸ್ತೇ ಬೇಕೇನು. ನೋಡಿ ಸಾವುಕಾರೆ,
ಇನ್ನೊಂದು ಹೊಸ ಮಾಲಿದೆ, ಅದಿನ್ನೂ ಪಳಗಿಲ್ಲ. ನೀವೇ ಪಳಗಿಸ್ಕೋತೀನಿ ಅನ್ನೋದಾದ್ರೆ ನೋಡಿ. ಬೇಕಾದ್ರೆ ನನ್ನ ಕತೆಗೆ ಐಡಿಯಾ ಸಿಕ್ಕರು ಸಿಗಬಹುದು. ಆಯ್ತು ಕರೆಸಿ. ಅವಳನ್ನ ಆ ರೂಮಿಗೆ ಕರ್ಕೊಂಡು ಬಂದ್ರು. ಸೌಕರ್ಯ ಬನ್ನಿ. ಬನ್ನಿ. ಬಾವ ಬಂದಿದ್ದಾರೆ, ಬಿಟ್ಟು ಅಂದ್ರೆ ಸುಮ್ಮನೆ ಬಿಟ್ಬಿಡ್ತೀವ ನಿನ್ನ. ನೋಡಿ ಇದೆ ಆ ಹಕ್ಕಿ. ನಿನಗೆ ಹೆಂಡತಿ ಮಕ್ಕಳಿಲ್ವೇನೋ? ನಿನಗೆ ಅಕ್ಕ ತಂಗಿರಿಲ್ವೇನೋ? ಎಲ್ಲಿಗೆ ಹೋಗ್ತೀಯ? ಬಾಯಿ ಮುಚ್ಕೊಂಡಿರ್ತೀಯ. ನೋಡಮ್ಮ, ನೀನು ಬಾಗಿಲು ತೆಗೆದು ಓಡಿ ಹೋಗಕ್ ಹೋಗಿ ಮತ್ತೆ ಹೇಳ್ತೀನಿ ಬೇಡ. ನನ್ನ ಕೈಲಿ ನೋಡೋಕ್ಕಾಗಲ್ಲ, ನಾನೇನು ಮಾಡಲ್ಲ. ನೋಡಮ್ಮ, ನನ್ನ ಕಣ್ಣಲ್ಲಿ ನೀರು ನೋಡಿ ಕೂಡ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ಲಿಲ್ವಾ? ಇಲ್ಲಿಗೆ ಬರೋರು ತಮ್ಮ ಉದ್ದೇಶ ಈಡೇರಿಸ್ಕೊಳ್ಳೋಕೆ ಎಲ್ಲ ರೀತಿ ನಾಟಕ ಆಡ್ತಾರೆ. ತಪ್ಪು ನಿನ್ನಲ್ಲ, ಹೆದರಿರೋ ಜಿಂಕೆಗೆ ಬರೋರೆಲ್ಲ ಬೇಟೆಗಾರರ ಹಾಗೆ ಕಾಣೋದು ಸಹಜ. ಎದೆಯಲ್ಲಿರೋದನ್ನ ಬಗೆದು ತೋರಿಸೋಕ್ಕೆ ಆಂಜನೇಯನಷ್ಟು ಶಕ್ತಿ ನನಗಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ನಾನಿಲ್ಲಿ ಯಾವ ಕೆಟ್ಟ ಉದ್ದೇಶದಿಂದಲೂ ಬಂದಿಲ್ಲ. ಹುಲಿ ಜಿಂಕಿನ್ ಬೇಟೆ ಆಡೋದು ಒಳ್ಳೆ ಉದ್ದೇಶದಿಂದನೆ, ತನ್ನ ಹಸುವು ತೀರಿಸ್ಕೊಳ್ಳೋಕೆ. ಆದ್ರೆ ಹಿಂಸೆಯಿಂದ ಸಾಯೋದು ಜಿಂಕೆ ತಾನೇ? ನಾನು ಜಿಂಕೆ ಬೇಟೆ ಆಡೋದು ಬಂದಿಲ್ಲ, ಕಷ್ಟ ಸುಖ ವಿಚಾರಿಸೋಕ್ ಬಂದಿದ್ದೀನಿ. ಅದರಿಂದ ನಿಮಗೇನ್ ಲಾಭ? ನೀವೇನು ಪತ್ರಕರ್ತರ? ಅಲ್ಲ. ಕಾದಂಬರಿಕಾರ? ಅಲ್ಲ. ಮತ್ತೆ? ಸಿನಿಮಾಗಳಿಗೆ ಕತೆ ಬರೀತೀನಿ. ಓಹೋ, ಅದಕ್ಕೆ ನಿಮಗೀಗ ನನ್ನ ಕಥೆ ಬೇಕು ಅಲ್ಲ? ರೀ ಆಚೆ ಹೋಗ್ರಿ. ಯಾಕಮ್ಮ? ಯಾಕ ನಾವು ನಮ್ಮ ಕಣ್ಣೀರಿನ ಕಥೆನ ಕಣ್ಣೀರ್ ಸುರಿಸ್ಕೊಂಡು ಹೇಳೋದು, ನೀವ್ ಅದನ್ನ ಬರೆದು ಪ್ರೊಡ್ಯೂಸರ್ಗಳ ಕೊಟ್ಟು ನಗ್ನಗ್ತ ದುಡ್ಡೆಣಿಸ್ಕೊಳ್ಳೋದು, ಸತ್ಯ ಕಥೆ ಅಂತ ಪ್ರಚಾರ ಮಾಡಿ ಅವಾರ್ಡ್ಗಳು ತಗೊಂಡು ನೀವ್ ಅದನ್ನ ಪೇಪರ್ನಲ್ಲಿ ಹಾಕಿಸ್ಕೊಳ್ಳೋದು, ನೀವು ದುಡ್ಡು ಮಾಡ್ಕೊಳ್ಳೋಕೆ ನಗ್ನಗ್ತ ಜೀವನ ಸಾಕ್ಸೋಕೆ ನಮ್ಮ ಕಣ್ಣೀರಿನ ಕಥೆಗಳೇ ಆಗ್ಬೇಕಾ? ರೀ ನಿಮಗೂ ಈ ಮನೆ ನಡೆಸ್ತಿದ್ದಳಲ್ಲ ಯಜಮಾನಿ, ಅವಳಿಗೂ ಬೇರೆ ಏನು ವ್ಯತ್ಯಾಸನೇ ಇಲ್ಲ. ನೋಡಮ್ಮ, ನೀನು ನಿನ್ನ ಕಥೆ ನನ್ನ ಹೇಳದೆ ಇದ್ರು ಪರವಾಗಿಲ್ಲ, ಆದ್ರೆ ಈ ಮನೆ ಯಜಮಾನಿ ಅಂತವರಿಗೆಲ್ಲ ನನ್ನನ್ನು ಹೋಲಿಸ್ಬೇಡ. ತಪ್ಪೇನು? ಅವ್ರು ನಮ್ಮನ್ನ ಒಂದ್ ರೀತಿ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತಾರೆ, ನೀವು ಒಂದ್ ರೀತಿ ಉಪಯೋಗಿಸ್ಕೊಂಡು ದುಡ್ಡು ಮಾಡ್ತೀರಾ ಅಷ್ಟೇ ತಾನೇ? ಅಷ್ಟು ಬಿಟ್ರೆ ನಿಮ್ಮಿಂದ ನಮ್ಗೇನ್ ಪ್ರಯೋಜನ ಹೇಳಿ? ನನ್ನಿಂದ ಏನ್ ಪ್ರಯೋಜನ ನೀನ್ ಬಯಸ್ತೀಯ ಹೇಳು. ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಅಂತಃಕರಣ ಇದ್ರೆ, ನಿಮ್ಮ ಕಣ್ಣಲ್ಲಿ ಬಂದಿದ್ದು ಮೊಸಳೆ ಕಣ್ಣೀರ್ ಅಲ್ದೇ ಇದ್ರೆ ನನಗೊಂದು ಉಪಕಾರ ಮಾಡ್ತೀರಾ? ನನ್ನ ಕೈಲಾಗೋದಾದ್ರೆ ಖಂಡಿತ ಮಾಡ್ತೀನಿ. ಮನಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ಸರಿ, ಏನ್ ಹೇಳು? ಹಾಗಂತ ಮಾತು ಕೊಡಿ, ನನ್ನ ಜೀವನದ ಕಥೆ ಪೂರ್ತಿ ಹೇಳ್ತೀನಿ. ಆಯ್ತು ತಗೋ, ಮಾತು ಕೊಡ್ತೀನಿ, ನೀನು ಕೇಳಿದ್ದೆಲ್ಲ ನಡೆಸ್ಕೊಡ್ತೀನಿ. ನಾನು ಗಂಗಾ ಅಂತ ಅನಾಥೆ, ಮದ್ವೆ ಮಾಡ್ಕೊಂಡು ಗೃಹಿಣಿಯಾಗಿ ಬಾಳ್ಬೇಕು ಅಂತ ಕನಸು ಕಂಡಿದ್ದೋಳು. ಆದ್ರೆ ನನ್ನ ಮೋಸದಿಂದ ಯಾರೋ ಒಬ್ರು ಇಲ್ಲಿ ಕರ್ಕೊಂಬಂದ್ ಬಿಟ್ಬಿಟ್ಟಿದ್ದಾರೆ. ನಿತ್ಯ ಅವ್ರ ಹತ್ರ ಹೋರಾಡಿ ನನ್ನ ದೇಹನ ಯಾರಿಗೂ ಒಪ್ಪಿಸ್ದೆ ನನ್ನ ಶೀಲ ಕಾಪಾಡ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ಈ ಜಾಗದಿಂದ ನನ್ನ ಕಾಪಾಡಿ,
ಕಾಪಾಡ್ತೀರಾ? ಯಾಕೆ ಮೌನವಾಗ್ಬಿಟ್ರಿ? ಆಗಲ್ಲ ಅಲ್ಲ, ಇಲ್ಲಿಗೆ ಬರೋ ನಿಮ್ಮಂಥವ್ರ ಹತ್ರ ಕಷ್ಟ ಹೇಳ್ಕೊಳ್ಳೋದು, ಸುಂಕದವನ ಹತ್ರ ಸುಖ ದುಃಖ ಹೇಳ್ಕೊಳ್ಳೋದು, ಎರಡು ಒಂದೇ. ಎಷ್ಟೇ ಆಗ್ಲಿ, ಸೂಳೆ ಮನೆ ಸೇರಿದವಳು ಅವಳು ಸೂಳೆಯಾಗೆ ಬದುಕ್ಲಿ ಅಂತ ಆಸೆ ಪಡೋರು ನೀವು. ಗಂಗಾ, ನನ್ನನ್ನು ಚುಚ್ಚಿ ಮಾತಾಡ್ಬೇಡಮ್ಮ, ನಾನು ನಿನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡ್ತೀನಿ, ನಿನಗೆ ಹೊಸ ಬದುಕನ್ನು ತೋರಿಸ್ತೀನಿ. ಇದು ಸತ್ಯನಾ? ಖಂಡಿತ ಇದು ಸತ್ಯ. ಆದ್ರೆ ನಿಮ್ಮ ಹೆಸರು ಹೇಳಿ. ಸೂಳೆ ಮನೇಲಿ ನಿಜವಾದ ಹೆಸರು ಹೇಳಬಾರ್ದು ಅನ್ನೋ ಭಾವನೆ ಇಟ್ಕೊಂಡು ಸುಳ್ಳು ಹೆಸರು ಹೇಳ್ಕೊಡ್ದು. ಗಂಗಾ, ನೀನಿಷ್ಟು ಅನುಮಾನ ಪಡೋದನ್ನು ನೋಡಿದ್ರೆ ನಿನಗೆ ಮನುಷ್ಯರ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ನಾನು ಶ್ಯಾಮ್ ಸುಂದರ್ ಕುಲಕರ್ಣಿ ಅಂತ, ಸ್ಟೋರಿ ರೈಟರ್, ಗಣೇಶನ ಕಥೆಗಳು ಸಿನಿಮಾಗೆ ಕತೆ ಬರೆದಿರೋ ನಾನೇ. ನೀವು ಬರೀ ಕಥೆ ಬರೆಯೋರಷ್ಟೇ ಅಲ್ಲ, ಹೃದಯವಂತರು, ನನ್ನ ಬಾಳಿನ ದೇವರು. ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತಲ್ಲ, ನಿನ್ನ ಕಥೆ ಹೇಳ್ತೀಯಾ? ನೀವು ಕೊಟ್ಟ ಭರವಸೆಯಿಂದ ನಾನು ಆನಂದದಲ್ಲಿ ತೇಲಾಡ್ತಾ ಇದ್ದೀನಿ. ಈಗ ನನ್ನ ದುಃಖದ ಕತೆ ಹೇಳೋಕೆ ನಾನು ಇಷ್ಟಪಡಲ್ಲ. ಆಯ್ತು ಗಂಗಾ, ನಿನ್ನ ಸಂತೋಷಕ್ಕೆ ಭಂಗ ತರೋಕೆ ನಾನು ಇಷ್ಟಪಡಲ್ಲ, ಬರ್ತೀನಿ. ನನ್ನ ನಿನ್ನ ಜೀವನಕ್ಕೆ ಒಂದು ದಾರಿ ಮಾಡೋಕೆ ಏನೆಲ್ಲ ಏರ್ಪಾಟ್ ಮಾಡಬೇಕು ಅದನ್ನೆಲ್ಲ ಮಾಡಿ ಬರ್ತೀನಿ, ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ನೋಡಿ, ನಾಳೆ ಸೂರ್ಯ ಮುಳುಗ್ತಿದ್ದಾಗೆ ಬಂದ್ಬಿಡಿ. ಅದು ಸಾಧ್ಯ ಇಲ್ಲ ಗಂಗಾ, ನಾನು ಎಲ್ಲ ಏರ್ಪಾಟ್ ಮಾಡ್ಕೊಂಡೇ ಬರ್ತೀನಿ. ನೀವು ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋವರೆಗೂ ನಿತ್ಯ ಸಂಜೆ ಬರಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಇವತ್ ಯಾವಾಗ ನಿಮ್ ಜೊತೆಲಿ ರೂಮಲ್ಲಿ ಬಾಗಿಲು ಹಾಕೊಂಡು ಇಷ್ಟೊತ್ತಿದ್ನೋ, ಈ ಮನೆಯವ್ರ ದೃಷ್ಟಿನಲ್ಲಿ ನಾನು ವೇಷಾವೃತ್ತಿಗೆ ಒಪ್ಪಿಗೆ ಕೊಟ್ಟೆ ಅಂತಾನೆ ಅರ್ಥ. ನಾಳೆ ಸಂಜೆ ನೀವು ಬರದೇ ಇದ್ರೆ ಬೇರೊಬ್ ಗಿರಾಕಿನ್ ತಂದ್ಬಿಡ್ತಾರೆ, ನಾನು ಒಪ್ಪಲಿಲ್ಲ ಅಂದ್ರೆ ನೀವು ನೋಡಿದ್ರಲ್ಲ ಹಾಗ ಹೊಡಿತಾರೆ, ಅದಕ್ಕೆ ನೀವೇ ಬಂದ್ಬಿಟ್ಟು. ನೀನೇನ್ ಯೋಚನೆ ಮಾಡ್ಬೇಡ, ನಾನು ನಾಳೆ ಸಂಜೆನೆ ಬರ್ತೀನಿ, ಬರ್ತೀನಿ. ಅಂತೂ ನಮ್ ಕೈಲಿ ಸಾಧ್ಯ ಆಗದಿದ್ದನ್ನ ನೀವ್ ಸಾಧಿಸ್ಬಿಟ್ರಿ ಸೌಕರ್ಯ. ಚಿನ್ನದ ಕೋಳಿ ಮೊಟ್ಟೆ ಶುರುವಾಯ್ತು. ನೋಡಿ ಗಂಗೆ, ನನಗೆ ಮುಡಿಪು, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಅವಳನ್ನ ಬೇರೆ ಯಾರಿಗೂ ಒಪ್ಪಿಸ್ಬಾರ್ದು. ಬುದ್ಧಿ ಇದೆಯೇನು ನಿನ್ಗೆ? ನೀನೆ ಶ್ರೀರಾಮಚಂದ್ರನ ಅಹಲ್ಯ ಶಾಪ ವಿಮೋಚನೆ ಮಾಡಕ್ಕೆ ಅವಳು ಕೇಳ್ಬಿಟ್ಲಂತೆ, ಇವನ್ ಮಾತು ಕೊಟ್ಬಿಟ್ನಂತೆ, ದೊಡ್ಡ ಮನುಷ್ಯ. ಏನೋ ಅವಳನ್ನ ನೋಡಿ ಕರುಣೆ ಬಂತು. ಅದಕ್ಕೆ ಕರ್ಕೊಂಬಂದ್ ಮನೇಲಿ ಇಟ್ಕೋ, ಹೇಗಿದ್ರು ಹೆಂಡತಿ ಊರಲ್ಲಿ ಇಲ್ವಲ್ಲ. ಛೇ, ಹಾಗೆಲ್ಲ ಮಾತಾಡ್ಬೇಡ ಕಣೋ, ಏನೋ ಫ್ರೆಂಡ್ ಅಂತ ಹೆಲ್ಪ್ ಕೇಳ್ತಾ ಇದೀನಿ. ನನ್ನೀಗ ಏನ್ ಮಾಡುವಂತೀಯ? ಏನು ಇಲ್ಲ ಕಣೋ, ಅವಳಿಗೊಂದು ದಾರಿ ಆಗೋವರೆಗೂ ಅವಳನ್ನ ಕರ್ಕೊಂಡು ಬಂದು ಬಂದು ನಿನ್ ರೂಮಲ್ಲಿ ಇಟ್ಟಿರೋಣ. ಚೆನ್ನಾಗಿದೆ ಕಣೋ, ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಗೊರಿಸ್ತಂತೆ. ಏನೋ ಕೇಳದೆ ಅಂತ ಸೂಳೆ ಮನೆಗೆ ದಾರಿ ತೋರಿಸಿದ್ರೆ ಸೆಟಪ್ ಮಾಡ್ಕೊಂಡು ಆ ಸೂಳೆನ ಕರ್ಕೊಂಡ್ಬಂದು ನಮ್ಮನೇಲಿ ಇರ್ತೀನಿ ಅಂತೇಳಯ. ಸೂಳೆ ಸೂಳೆ ಅಂತ ಅವಳನ್ನು ಕರಿಬೇಡವೋ, ಪಾಪ ಅವಳು ಗಂಗೆ ಅಷ್ಟೇ ಪವಿತ್ರವಾದವಳು. ಹಾಗಿದ್ರೆ ಗಂಗೆ ಅಲ್ಲೇ ಹರಿತಿರ್ಲಿ, ನೀನ್ ಹೋಗಿ ಮಿಂದು ಮಿಂದು ನಿನ್ ಪಾಪನ್ ಕಳ್ಕೋತಿರು, ನನ್ ತಂಟೆಗೆ ಬರ್ಬೇಡಪ್ಪ. ಹೋಗಿ ಹೋಗಿ ನಿನ್ನ ಕೇಳದ್ನಲ್ಲ. ಸಂಜೆ ಆಯ್ತು ಕಣೋ, ನಾನಲ್ಲಿ ಹೋಗದೆ ಇದ್ರೆ ಪಾಪ ಅವಳಿಗೆ ಅವರೆಲ್ಲ ಇನ್ನೆಷ್ಟು ಹಿಂಸೆ ಕೊಡ್ತಾರೋ. ದಯಮಾಡಿಸು ಬರಲ. ನೀನ್ ಹಳ್ಳಕ್ಕೆ ಬಿದ್ದೆ ಬಿಡು. ಇಲ್ಲಿದ್ದೀನಿ ಬನ್ನಿ. ಓ ಅಲ್ಲಿದ್ದೀರಾ? ಓ ಆಗ್ಲೇ ಕತೆ ಬರಿತಾ ಇದ್ದೀರಾ? ಡೆಡಿಕೇಟೆಡ್ ರೈಟ್ರಪ್ಪ.
ಆಮೇಲೆ ನಮ್ ಕತೆ ಎಲ್ಲಿಗೆ ಬಂತು? ಕತೆ ಫಸ್ಟ್ ಕ್ಲಾಸ್ ಆಗಿ ಬರ್ತಾ ಇದೆ. ಅದ್ ಸರಿ. ಆ ವೇಷಮನಿಗೆ ವಾತಾವರಣ ಸ್ಟಡಿ ಮಾಡಕ್ ಹೋಗಿದ್ರಲ್ಲ, ಏನಾದ್ರೂ ಸಿಕ್ತೇನು ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಚೆನ್ನಾಗೇ ಸಿಕ್ತು, ಅದಕ್ಕೆ ಕತೆ ಬರೆಯೋಕೆ ಶುರು ಮಾಡ್ಬಿಟ್ಟೆ. ನನಗೂ ಸ್ವಲ್ಪ ಹೇಳಿಯಪ್ಪ. ಇದರಲ್ಲಿ ಹೀರೋ ಒಬ್ಬ ಸ್ಟೋರಿ ರೈಟರ್, ವೇಷ್ಯ ಬಗ್ಗೆ ಒಂದು ಕತೆ ಬರಿಬೇಕು ಅಂತ, ಒಬ್ಬ ವೇಷ್ಯನ ಇಂಟರ್ವ್ಯೂ ಮಾಡಬೇಕು ಅಂತ ಆತ ವೇಷ್ಯ ಮನೆಗೆ ಹೋಗ್ತಾನೆ. ಅರೆ, ನಿಮ್ ಕತೆನೇ ಹೇಳ್ತಿದ್ದೀರಲ್ಲ. ಕತೆನ ಅಂದಲ್ಲ ರೀ, ಆ ಪಾತ್ರನ ಅದ್ರ ಮೇಲೆ ಬೇಸ್ ಮಾಡ್ತಿದ್ದೀನಿ ಅಷ್ಟೇ. ಓ, ಆಗ ಆಮೇಲೆ ಅಲ್ಲಿ ಒಂದು ಹೆಣ್ಣನ್ನ ಮೋಸದಿಂದ ಕರ್ಕೊಂಡು ಬಂದು ಬಲವಂತದಿಂದ ವೇಷ್ಯನ್ನಾಗಿ ಮಾಡೋದಕ್ಕೆ ಅವಳನ್ನು ಹಿಂಸೆ ಮಾಡ್ತಿರ್ತಾರೆ. ನೀವು ಹೋದಾಗಿದ್ದೆಲ್ಲ ನಡೀತಿತ್ತೇನು ರೀ? ಅದೆಲ್ಲ ನಿಮ್ಗೆ ಬ್ಯಾಡ ರೀ, ಕತೆ ಅಂತ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಿ ಅಷ್ಟೇ. ಸರಿ ಹೇಳಪ್ಪ. ಹೀರೋಗೆ ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿ ಕರುಣೆ ಬಂದು ಆ ಜಾಗದಿಂದ ಕಾಪಾಡ್ತೀನಿ ಅಂತ ಹೀರೋ ಅವಳಿಗೆ ಮಾತು ಕೊಟ್ಬಿಡ್ತಾನೆ. ಅಯ್ಯೋ, ಬಹಳ ಚೆನ್ನಾಗಿದೆ ಸೀಕ್ವೆನ್ಸ್. ಅಯ್ಯೋ, ಇಲ್ಲಿ ಹೀರೋಗೆ ಮೊದಲೇ ಮದುವೆ ಆಗ್ಬಿಟ್ಟಿದ್ರೆ ಚಂದ. ಯಾಕೆ ಅಂದ್ರೆ ಆಲ್ರೆಡಿ ಅವ್ರಿಗೊಬ್ಳು ಹೆಂಡತಿ ಇರ್ತಾಳೆ, ಜೊತೆಗೆ ವೇಷಿಗೂ ಮಾತು ಕೊಟ್ಬಿಟ್ಟಿರ್ತಾನೆ. ಇಲ್ಲಿದೆ ನೋಡಿ ಕಾನ್ಫ್ಲಿಕ್ಟ್. ಆ ಟ್ರ್ಯಾಕು ಚೆನ್ನಾಗಿದೆ, ಯೋಚನೆ ಮಾಡಿ ಬರೀತೀನಿ. ನೀವು ಯೋಚನೆ ಮಾಡಿ ಬರ್ಕೊಳ್ಳಿ, ಆ ವಿಚಾರ ಬಿಡಿ. ಆ ವಿಶ್ವಸಾಗರ್ ಪ್ರೊಡ್ಯೂಸರು ನನಗೆ ಸಿಕ್ಕಿದ್ರು, ನಿಮ್ಮ ಹತ್ರ ಏನೋ ಹಾಡ್ ಬರೆಸ್ಬೇಕಂತೆ, ನೀವು ಬರೀತೀರಾ? ನಾವ್ ಇರೋದೇ ಬರೆಯೋಗ್ತಾನೆ, ಕತೆ ಆದ್ರೂ ಬರೆಯೋದೆ, ಹಾಡಾದ್ರೂ ಬರೆಯೋದೆ. ಚೀವ್ ದಯಶಂಕರ್ ಅವರು ಎಲ್ಲಾ ಬರೆಯಲ್ವಾ? ಕರೆಕ್ಟ್ ಅಂತ ಇಟ್ಕೊಳ್ಳಿ. ಅವರು ಅರ್ಜೆಂಟ್ ನಿಮ್ಮನ್ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ರೂಮ್ ನಂಬರ್ 102 ಕಾನಿಷ್ಕದಲ್ಲಿ ಇರ್ತಾರೆ, ನೀವು ಹೋಗಿ ನೋಡಿ. ಸೀಕ್ವೆನ್ಸ್ ಹೇಳ್ತಾರೆ. ಸೀಕ್ವೆನ್ಸ್ ಹೇಳಿ ಸರ್. ಸಾಂಗ್ ಸೀಕ್ವೆನ್ಸ್ ಏನು ಅಂದ್ರೆ, ಹೀರೋ ಒಬ್ಬ ವೇಷ ಮನೆಯಿಂದ ಬಂದವಳನ್ನ ಪ್ರೇಮಿಸಿದ್ದಾನೆ ಸರ್. ಅವಳಿಗೆ ಹೇಳೋ ಒಂದು ಪ್ರೇಮ ಗೀತೆ ಇದು. ಇದರಲ್ಲಿ ಸೆಕ್ಸ್ ಖಂಡಿತ ಬೇಡ ಸರ್. ಅವನಿಗೆ ಅವಳಲ್ಲಿರೋ ಪ್ರೇಮ ಎಷ್ಟು ಪವಿತ್ರ ಅಂತ ಎಂಫಸೈಸ್ ಮಾಡಿ ಸರ್. ಸರ್, ಆ ಮುಗಿಯದ ಕಥೆಯಲ್ಲಿ ಒಂದು ಹಾಡಿದೆ ನೋಡಿ ಸರ್, ಇದೇ ಇವರೇ ಮ್ಯೂಸಿಕ್ ಮಾಡಿದ್ದು. ಗಂಗೆಗೆ ಕೊಳೆ ಸೊಂಕದು, ಪಾಪದ ಫಲ ಸಲ್ಲದು, ಆ ಥರ ಲಿರಿಕ್ಸ್ ಬೇಕು ಸರ್. ಆ ಗಂಗೆ ಕಂಪೇರ್ ಮಾಡಿ ಬರೀರಿ ಸರ್. ಓಕೆ ಸರ್. ಹಾಡು ಬರೆದ ಮೇಲೆ ಟ್ಯೂನ್ ಮಾಡ್ತಿರೋ ಅಥವಾ ಟ್ಯೂನ್ ಮಾಡಿದ್ದೀರೋ? ಇಲ್ಲ, ನೀವು ಬರೆದು ಬಿಡಿ, ಆಮೇಲೆ ಟ್ಯೂನ್ ಮಾಡೋಣ. ಸರಿ ಸರ್. ಪೊಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಪೊಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಸ್ನೇಹದ ನನ್ನ ಸರೆಯುಳು ಬಾ, ಹೃದಯದ ಕದವನು ತೆರೆದಾಗಿದೆ ಬಾ. ಪೊಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಒಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಒಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಸ್ನೇಹದ ನನ್ನ ಸರೆಯುಳು ಬಾ, ಹೃದಯದ ಕದವನು ತೆರೆದಾಗಿರುವಾ. ಒಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ. ಹ್ಮ್
ಪಾಪ ತಟ್ಟರು, ಶುದ್ಧವಾದ ಗಂಗೆಗೆ ಪಾಪ ತಟ್ಟರು, ದೇವರ ದೀಪದ ಹಾಗೆ ಶಾಂತವು. ಬಂಧದಲ್ಲಿ ಸೆರೆಯಾದೆ ಒಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಒಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಸ್ನೇಹದ ನನ್ನ ಸರಿಯೊಳು ಬಾ, ಹೃದಯದ ಕದವನು ತೆರೆದಾಗಿದೆ ಬಾ. ಒಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ. ತುಂಬಾ ಚೆನ್ನಾಗಿ ಬರ್ತಿದ್ದೀರಾ, ಇದಕ್ಕೆ ಇನ್ಸ್ಪಿರೇಷನ್ ನಾನೇ ಅಂತ ತಿಳ್ಕೋಬಹುದಾ? ಇದು ನಾನೇ ಇಟ್ಕೊಳ್ಳ. ಅಷ್ಟೇ ತಾನೇ, ಇಟ್ಕೋ. ಸಾರಿ ಸರ್, ಮಗು ನೋಡ್ಸಕ್ಕಾಗ್ಲಿಲ್ಲ. ಡಾಕ್ಟ್ರೆ, ನನ್ನ ಮಗಳು. ಅವ್ರಿಗೇನು ತೊಂದರೆ ಇಲ್ಲ, ಶೀಸ್ ಆಲ್ ರೈಟ್. ಅಪ್ಪ ಅಮ್ಮ ಇಬ್ರು ಈ ಕಣ್ಣಿಗೆ ಸುರಿಸ್ತಾ ನಿಂತ್ಕೊಂಡ್ರಾಗುತ್ತೇನು? ಮೊದ್ಲು ಭಾವನ್ ಟೆಲಿಗ್ರಾಮ್ ಕೊಡೋಣ. ಕೊಡಪ್ಪ ಟೆಲಿಗ್ರಾಮ್. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಇನ್ನೇನ್ ಮಾಡಕ್ಕಾಗತ್ತೆ? ಬಾಣಂತಿ ಈಗ ಹತ್ತು ಹತ್ತು ಇನ್ನೇನಾದ್ರೂ ಅನಾಹುತ ಮಾಡ್ಕೊಂಡಿಯ? ಸಮಾಧಾನ ಮಾಡ್ಕೊಮ್ಮ. ಅವ್ರಿಗೆ ಬರ್ದಾಯ್ತಮ್ಮ, ಟೆಲಿಗ್ರಾಮ್ ಕೊಟ್ಟಾಯ್ತಮ್ಮ, ಇನ್ನೇನ್ ಬರ್ಬೋದು ಅಂತ ಕಾಣುತ್ತೆ. ಅಗೋ ಬಂದ್ರು. ಒಂಬತ್ತು ತಿಂಗಳು ನಾನ್ ಪಟ್ಟ ಕೈಟ ನೀರಿನ ಪಾಲಾಗೋಯ್ತು. ಸಮಾಧಾನ ಮಾಡ್ಕೊ, ಅದೇನ್ ಮಾಡಕ್ಕಾಗುತ್ತೆ? ಅಳ್ಬೇಡ ರಾಧಾ. ನೋಡಿ ಅಂದ್ರೆ, ಒಂದೆರಡು ದಿವಸ ಇಲ್ಲೇ ಇದ್ದು ನೀವೇ ಅವಳಿಗೆ ಸಮಾಧಾನ ಹೇಳ್ಬೇಕು. ಮಿನಿಸ್ಟರ್ ಸಾಹೇಬ್ರು, ನಮ್ ಪುಣ್ಯ ಬನ್ನಿ. ಹಾ ಬನ್ನಿ, ಹಾ ಬನ್ನಿ. ಹಾ ಅಕ್ಕ, ಅಕ್ಕ ಸಮಾಜ ಕಲ್ಯಾಣ ಸಚಿವ ಶಿರಾಳಕುಪ್ಪದ ಸಿಂಗಾರಪ್ಪರ್ ಬಂದಿದ್ದಾರೆ. ಬಾಕ ಬನ್ನಿ ಸಾಹೇಬ್ರೆ, ಬನ್ನಿ. ಹೇಗಿದ್ದೀರಿ ಸಾಹೇಬ್ರೆ? ಎಷ್ಟೇ ವಯಸ್ಸಾಗಿದ್ರು ನೀನೇ ಕಟ್ಮಸ್ತ್ ಆಗಿದ್ದೀಯ. ಸಾಕು ಸಾಕು. ಓ ಬನ್ನಿ ಸಾಹೇಬ್ರೆ, ಬನ್ನಿ. ನಿನಗೆ ಬಲ್ಕ್ ಆರ್ಡರ್ ಕೊಡಕ್ ಬಂದಿವ್ನಿ. ನಾಳೆ 8ನೇ ತಾರೀಕು ನಮ್ ಪಕ್ಷದ ಸಮಾವೇಶ ಐತೆ. ಸೆಂಟ್ರಲ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ ಎಲ್ಲ ಬತ್ತಾ ಅವ್ರೆ. ಪಟ್ಟಿಗೆ ಒಂದ್ 25 ಹಕ್ಕಿಗಳು ಬೇಕಾಗ್ತವೆ, ನೀನೆ ಕಳಿಸ್ಬಿಡು. ಹಾಗೆ ಆಗ್ಲಿ ಸಾಹೇಬ್ರೆ. ಯಾವ್ದಾದ್ರು ಹೊಸ ಹಕ್ಕಿ ಬಂದೈತೆ? ಒಂದ್ ಒಳ್ಳೆ ಹಕ್ಕಿ ಬಂದಿದೆ, ಸಖತ್ತಾಗಿದೆ ನೋಡೋದಕ್ಕೆ. ಹಂಗಾರ ನನ್ ಗೂಡಿ ಬಿಡು, ಅವಸಿ ನೋಡವ. ಏ ಮಿನಿಸ್ಟರ್ ಸಾಹೇಬ್ರಿಗೆ ಎಣ್ಣೆ ರೆಡಿ ಮಾಡ್ರೋ. ಆಯ್ತಕ್ಕ. ಏನಿದೆಲ್ಲ ಇವತ್ತು? ನಿನ್ನ ಭಾಗ್ಯದ ಬಾಗಿಲು ತೆಗೀತು ಅಂತ ಇಟ್ಕೋ, ಸಮಾಜ ಕಲ್ಯಾಣ ಸಚಿವರು ಬಂದಿದ್ದಾರೆ. ಎಲ್ಲ
ಮಿನಿಸ್ಟರ್ ಬಂದಿದ್ದಾರೆ, ಅವ್ರನ್ನ ಸಂತೋಷ ಪಡಿಸೋದ್ ಬಿಟ್ಟು ನನ್ನ ಕೆಲಸ ಮಾಡಲ್ಲ, ಅವ್ರನ್ನ ಸಂತೋಷ ಪಡಿಸಲ್ಲ, ಬಿಟ್ಬಿಡಿ. ಬಿತ್ರಿ, ಆ ಚಿಲ್ಲರೆ ಸಾವುಕಾರ ಬಂದ್ರೆ ನೀನೇ ರೂಮ್ಗೆ ಹೋಗಿ ಬಾಗಿಲು ಹಾಕೊಳ್ತೀಯ? ನಾನು ಅವ್ರ ಜೊತೆ ಬಿಟ್ಟು ಹಾಗನ್ನಕ್ಕೆ ನಾವೇ ನಮ್ ಗೆಜ್ಜೆ ಪೂಜೆ ಮಾಡ್ಕೊಟ್ಟಿದ್ದೀವಿ. ನೋಡು, ಎಲ್ಲೋ ಒಂದೆರಡು ಪುಡ್ಗಾಸ್ ಕೂಡ ಹಾಕಿದ್ದ ಅಂತ ಕಾಣುತ್ತೆ. ಒಂದಷ್ಟು ದಿವಸ ಬಂದ, ಈಗ ಎರಡು ದಿವಸದಿಂದ ಎಲ್ಲೇ ಬರ್ತಾ ಇದ್ದಾನೆ? ನೋಡಿ, ನಿಮಗ್ ದುಡ್ಡು ತಾನೇ ಬೇಕಾಗಿರೋದು. ಅವ್ರು ಬಂದ ತಕ್ಷಣ ಎರಡು ದಿವಸದ್ದು ಇವತ್ತಿಂದು ಎಲ್ಲ ಸೇರಿಸಿ ನನ್ ಭಾಗ ದುಡ್ಡು ಬಿಸಾಕ್ತೇನೆ. ನನ್ ಮಾತ್ರ ಬೇರೆ ಯಾರಿಗೂ ವಾಪಸ್ ಬೇಡಿ. ಅವನ್ ಬಂದಾಗ ಬೇಕಾದ್ರೆ ಅವನ್ ಜೊತೆ ಬಿದ್ಕೋ. ಅವ್ನ್ ಬಂದಿಲ್ವಲ್ಲ, ಮಿನಿಸ್ಟ್ರಿಗೂ ಸ್ವಲ್ಪ ಖುಷಿ ಕೊಡು. ನೀವ್ ಒಳಗ್ ಹೋಗಿ ಸಾಹೇಬ್ರೆ. ಮೊದ್ಲ ಹಾಗೆ ಸ್ವಲ್ಪ ಕಿರಿಕ್ ಮಾಡ್ತಾಳೆ, ಆಮೇಲೆ ಭಾರಿ ಖುಷಿ ಕೊಡ್ತಾಳೆ. ಹೋಗಿ ಒಳಗೆ, ಬಾಯಿ ಮುಚ್ಕೊಂಡು ಹೋಗಿ ಒಳಗೆ. ತೆಗಿರಿ ಬಾಗ್ಲು. ನಿಮಗೆ ದುಡ್ಡು ತಾನೇ ಬೇಕು, ತಗೊಳ್ಳಿ. ಮೊನ್ನೆದು, ನಿನ್ನೆದು, ಇವತ್ತಿನ ಭಾಗಂಗ. ಅರೆ ಸಾಹೇಬ್ರೆ, ಎಲ್ಲೋದ್ರು ಸಾಹೇಬ್ರೇ? ಸಾಹೇಬ್ರೇ, ಸಾಹೇಬ್ರೇ, ನಾನು ಇಲ್ಲಿದ್ದೀನಿ. ಅಯ್ಯೋ, ಯಾಕೆ ಸಾಹೇಬ್ರೇ ಅಷ್ಟೊಂದೇ ಹೆದರ್ಕೊಂಡು ಮಂಚದಿಂದ ಬಚ್ಚಿಟ್ಕೊಂಡಿದ್ದೀರಲ್ಲ? ಮರ್ಯಾದೆ ಪ್ರಶ್ನೆ. ಆಮೇಲೆ ಅವ್ನ ಪೇಪರ್ನೋ ಗೀಪರ್ನೋ ಆಗಿದ್ದು ನಾನು ನೋಡಿದ ತಕ್ಷಣ ಗುರ್ತಿರ್ದು ಬಿಟ್ಟು ಪೇಪರ್ ನಲ್ಲಿ ಫೋಟೋ ಹಾಕ್ಸಿ ನನ್ನ ಮಕ್ಕಕ್ ಮಸಿ ಬಳಿದ್ರೆ ನನ್ ಸಮಾಜ ಕಲ್ಯಾಣ ಮಾಡೋದ್ ಎಲ್ಲಿ ಬಂತು? ಅದಕ್ಕೆ ನೋಡು, ಇಂಥ ಪ್ರಾಬ್ಲಮ್ ಇರೋ ಹಕ್ಕಿಗಳು ನಂಗೆ ಬೇಡವೇ ಬೇಡ, ನನಗೆ ನೀನೇ ಸಾಕು. ಬಾಲ್ ಹಾಕೊಂಡು ನೋಡಿ ಬಟ್ಟ, ಬೇರೆ ಸ್ಟೇಟ್ ಇಂದ ಒಬ್ಬ ಬಕ್ರಾ ನನ್ನ ಮಗ ಪ್ರೊಡ್ಯೂಸರ್ ಬಂದಿದ್ದಾರೆ ಅಂತ ನೀನೇ ಒಳ್ಳೆ ಡೈರೆಕ್ಟರ್ ಅಂತ ಹೇಳಿ ಡೈರೆಕ್ಷನ್ ಕೊಡಿಸ್ಬಿಟ್ಟಿದೀನಿ. ಯಾಕೆ ಗೊತ್ತಾ, ನೀನ್ ಯಾವತ್ತು ಮತ್ತೆ ಬಂದ ನೀ ಕತೆ ಹೇಳಿ ತಲೆ ತಿನ್ನಬಾರ್ದು ಅಂತ. ಆಮೇಲೆ ನೀನು ನಿನ್ ಜನ್ಮ ಇರೋವರೆಗೂ ಮತ್ತೆ ಬಂದು ಕತೆ ಹೇಳೋದಿಲ್ಲ ಅಂತ ಮಾತು ಕೊಡಯ್ಯ. ಅಯ್ಯಯ್ಯೋ, ಎಷ್ಟು ದೊಡ್ಡ ಮಾತು ಸರ್. ನೀವು ಮಾಡಿರೋ ಈ ಉಪಕಾರಕ್ಕೆ ನಾನು ಅಷ್ಟು ಸಹಾಯ ಮಾಡದೇ ಇದ್ರೆ ಹೇಗೆ ಸರ್? ನಾನು ಮಾತು ಕೊಡ್ತೀನಿ, ಇನ್ ಯಾವತ್ತು ನಾನು ನಿಮ್ಗೆ ಕತೆ ಹೇಳಲ್ಲ ಸರ್. ಸರ್, ಇವತ್ತು ಮುಹೂರ್ತ ಶಾಟ್ಗೆ ನೀವೇ ಕ್ಲಾಪ್ ಮಾಡ್ಬೇಕು ಸರ್. ಅಷ್ಟೇ ತಾನೇ, ನಾನ್ ಮಾಡ್ತೀನಿ. ಏಮಂಡಿ ಡೈರೆಕ್ಟರ್ ಗಾರು, ಇಂಕಾ ಹೀರೋ ರಾಲೇದು, ಹೀರೋಯಿನ್ ರಾಲೇದು, ಎವ್ರು ಮಿತ್ತಿಸ್ತಾರಂಡಿ ಮುಹೂರ್ತಂ ಶಾಟು? ಓ, ಯಾಕ್ರಿ ಇಷ್ಟೊಂದು ಗಾಬರಿ ಆಗ್ತೀರಾ? ನಾನ್ ಯಾವತ್ತು ಮುಹೂರ್ತ ಶಾಟ್ ನ ಹೀರೋ ಮೇಲೆ ಹೀರೋಯಿನ್ ಮೇಲೆ ತೆಗಿಯೋದೇ ಇಲ್ಲ, ನಾ ತೆಗಿಯೋದೇ ಬೇರೆ. ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರೆ. ಏ ಮ್ಯಾನೇಜರ್, ಮುಹೂರ್ತದ ಆಚರಿಸಲು ಬಂದ್ರೇನೆ? ಏಮಂಡಿ, ಏಮಂಡಿ, ಏನ್ ಚಿಪ್ಪಿಕೆ ಮುಂದಂಡಿ. ಚಾಲಾ ಮಂಚಿ ಡೈರೆಕ್ಟರ್ ಇಚ್ಚಾರು, ಅನ್ನಿಟ್ಕೋ ಚೇಂಜೋ ಚೇಂಜೋ ಅಂತಾರು. ಅದಕ್ಕೆ ನಾನು ನಿನಗೆ ಚೆಪ್ಪಿಂದಿ. ಸರ್, ಕಾರ ಬಂತು ಸರ್, ಮುಹೂರ್ತ ಅಷ್ಟು ಬಂದ್ರು ಅಂತ ಕಾಣಿಸುತ್ತೆ. ಸರ್ ಸರ್, ಸೀನ್ ನ್ಯಾಚುರಲ್ ಆಗಿರ್ಲಿ ಅಂತ ಒರಿಜಿನಲ್ ಭಿಕ್ಷಕರ ಕರ್ಕೊಂಡ್ ಬಂದಿನಿ ರೈಲ್ವೆ ಸ್ಟೇಷನ್ ಇಂದ. ವೆರಿ ಗುಡ್, ವೆರಿ ಗುಡ್. ಬೇಗ ಕರ್ಕೊಂಡ. ಹಿರಿಯ ಸ್ವಲ್ಪ ಹೊತ್ತು ಕಾಫಿ ಗಿಫಿ ಕುಡಿಬಾರ್ದ? ಏ ಬಾಯ್, ಕಾಫಿ ತಗೊಂಬಾ. ನನಗೊಂದು ಶುಗರ್ಲೆಸ್, ರೈಲ್ವೆ ಸ್ಟೇಷನ್ ತಿರುಪೆ ಬೇಡ್ತಿದ್ರನ್ನ ಎಲ್ಲ ಆಕ್ಟಿಂಗ್ ಮಾಡಿ ಅಂತ ಕರ್ಕೊಂಡು ಬಂದ್ರೆ ರೋಪು ದರ್ಬಾರ್ ಮಾಡ್ತೀರಾ? ಮುಚ್ಚಯ್ಯ ಬಾಯಿ, ನಮ್ಮನ್ನೆಲ್ಲ ಯಾರು ಅಂತ ತಿಳ್ಕೊಂಡಿದೀಯ? ನಾವು ಒಂದ್ ಟೈಮ್ ನಲ್ಲಿ ಪ್ರೊಡ್ಯೂಸರ್ಗಳೇ, ಮಲ್ಟಿ ಸ್ಟಾರ್ ಪಿಕ್ಚರ್ ಮಾಡಿ ಈ ಗತಿ ಬಂದ್ಬಿಟ್ಟಿದೀವಿ, ನಾವೆಲ್ಲ ಪಾರ್ಟ್ನರ್ಸ್. ಹೌದಾ ಸರ್? ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸರ್ ತಗೊಳ್ಳಿ ಸರ್. ರೆಡಿನಾ ಸರ್? ನೀವ್ ರೆಡಿ ಏನ್ರಪ್ಪ? ಸ್ಟಾರ್ಟ್ ಸೌಂಡ್, ರನ್, ಸ್ಟಾರ್ಟ್ ಕ್ಯಾಮರಾ. ಕ್ಲಾಪ್ ಮಾಡಿ ಸರ್. ಮುಹೂರ್ತ ಶಾಟ್, ಗಾಡ್ ಬ್ಲೆಸ್. ಹೀಗ್ ಬನ್ನಿ ಸರ್, ಆಕ್ಷನ್. నీలాంటి డైరెక్టర్ పెట్టుకుంటే నా గతి ఏమవుతుంది? నీది ముహూర్త షాట్ చూపించవరా రే, చూపించవరా రే.
ಅಮ್ಮ. ಏನಮ್ಮ? ನಾನಿವತ್ತು ಊರಿಗೆ ಹೋಗ್ತೀನಮ್ಮ. ಮಗುನೇ ಇಲ್ದೆ ಎಷ್ಟು ತಿಂಗಳು ಅಂತ ಬಾಣಂತನ ಮಾಡಿಸ್ಕೊಳ್ಳೋದು? ಇನ್ನೊಂದೆರಡು ದಿವಸ ಇದ್ಬಿಟ್ಟು ಹೋಗುವಂತೆ ತಾಳುರಾದ? ಇಲ್ಲಮ್ಮ, ನಂಗೆ ಯಾಕೋ ಮನೆ ಕಡೆ ಎಳಿತಿದೆ. ಹಾಗಲ್ಲಮ್ಮ, ಇವ್ರಿಗೆ ಹುಷಾರಿಲ್ಲ. ಇನ್ನು ರಾಧಾಕೃಷ್ಣ ರಾಮಕೃಷ್ಣ ಇಬ್ರು ಊರಲ್ಲಿಲ್ಲ. ನಿನ್ನನ್ನು ಯಾರು ಕರ್ಕೊಂಡು ಹೋಗ್ಬಿಡ್ತಾರೆ ಹೇಳು? ಪರವಾಗಿಲ್ಲಮ್ಮ, ನಾನು ಒಬ್ಳೆ ಹೋಗ್ತೀನಿ. ಅಯ್ಯೋ, ಬಾಣಂತನಕ್ಕೆ ಅಂತ ಬಂದವಳ ಒಬ್ಬಳನ್ನೇ ಕಳ್ಸಕ್ಕಾಗತ್ತೇನೆ? ನೀನ್ ಅದನ್ನೆಲ್ಲ ಏನು ಇಟ್ಕೋಬೇಡಮ್ಮ, ಒಂದೇ ಮನಸ್ಸಿಂದ ಕಳಿಸ್ಬಿಡು. ಪಾಪ, ಅವ್ರೊಬ್ರೆ ಎಷ್ಟು ದಿನ ಅಂತ ಬೇಯಿಸ್ಕೊಂಡು ತಿಂತಾರೆ. ಪ್ಲೀಸ್ ಅಮ್ಮ. ಸರಿ ಅಮ್ಮ, ಅವ್ರ ನನ್ನ ಮಾತು ಕೇಳಿ ನೋಡ್ತೀನಿ. ಅವ್ರು ಹೋಗು ಅಂದ್ರೆ ಮಹಾರಾಯತಿಯಾಗಿ ಹೋಗುವಂತೆ. ನೋಡೆ, ಮದುವೆ ಆದ್ಮೇಲೆ ಅವರವ್ರ ಸಂಸಾರ ಜವಾಬ್ದಾರಿ ಅವರವ್ರಿಗೆ ಗೊತ್ತಿರುತ್ತೆ. ಬಲವಂತ ಮಾಡಿಟ್ಕೊಂಡ್ರೆ ಸುಮ್ಮನೆ ಕೊರತಾ ಇರ್ತಾಳೆ. ಯಾಕೆ ಬೇಡ ಅಂತೀಯ? ಕಳಿಸ್ಕೊಡು, ಹೋಗ್ ಬರ್ಲಿ. ಎಷ್ಟಾಯ್ತಪ್ಪ? 2 ರೂಪಾಯಿ ಕೊಡಿಮ್ಮ. ತಗೋಪ. ಮೊದಲು ಆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಈ ಸೀರೆ ಉಟ್ಕೋ. ಅರೆ ಏನ್ ರಾಧಾ, ವಾಟ್ ಎ ಸರ್ಪ್ರೈಸ್! ಏನ್ ಕಾಗದಾಗಿದ್ದ, ಏನು ಬರೀದೆ, ಹಾಗೆ ಬಂದ್ಬಿಟ್ಟಿದ್ಯಾ? ಬಸ್ ಸ್ಟ್ಯಾಂಡಿಗಾದ್ರೂ ಬರ್ತಿದ್ದೆ. ತಂದೆ ತಾಯಿ ಮನೆಯಿಂದ ಯಾರು ಬಂದಿಲ್ವಾ? ಇಲ್ಲ, ನನ್ ಪುಣ್ಯ, ಸದ್ಯ ಅವ್ರು ಯಾರು ಬರ್ಲಿಲ್ಲ. ಯಾಕೆ ಬಂದಿದ್ರೆ ಅವರು ಈ ನಿಮ್ಮ ಆಟ ನೋಡ್ಬೇಕಾಗಿತ್ತಲ್ಲ. ಆಗ ನನ್ ತವ್ರ ಮನೇಲಿ ನಂಗೆ 3 ಕಾಸಿನ ಬೆಲೆ ಇರ್ತಿರ್ಲಿಲ್ಲ. ಓ, ಈಗ ಹುಡುಗಿ ಇದ್ದ ಪರಿಸ್ಥಿತಿ, ನಾನು ಆಡಿದ ಮಾತು ಕೇಳಿಸ್ಕೊಂಡು ನಿನಗೆ ಮಾತಾಡ್ತಿದ್ದೀಯ. ನೀನ್ ಎಷ್ಟೇ ಓದಿದ್ರು, ಎಷ್ಟೇ ಬುದ್ಧಿವಂತಳಾಗಿದ್ರು, ನಿನ್ ಹೆಂಗಸು ಬುದ್ಧಿ ಬಿಡಲ್ಲ. ಬಾದ ಯಾವಾಗಲೂ ಯಾರ ಮೇಲೂ ಹಿಂದೆ ಮುಂದೆ ಏನು ಅಂತ ತಿಳ್ಕೊಳ್ಳದೆ ಸಡನ್ ಆಗಿ ಅನುಮಾನ ಪಡಬಾರ್ದು. ಯಾರು ಅವಳು? ಗಂಗಾ ಅಂತ, ನನ್ನ ದೂರದ ಸಂಬಂಧಿ. ಪಾಪ, ಒಂದು ಆಕ್ಸಿಡೆಂಟ್ ನಲ್ಲಿ ಅವಳ ಅಪ್ಪ ಅಮ್ಮ ಇಬ್ರು ಸತ್ತೋದ್ರಂತೆ. ಅವಳಿಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಹೇಗೋ ನನ್ನ ಅಡ್ರೆಸ್ ಪತ್ತೆ ಮಾಡಿ ನನ್ನನ್ನು ಹುಡ್ಕೊಂಡು ಬರ್ತಿರುವಾಗ ಯಾವನೊಬ್ಬ ಆಟೋ ಡ್ರೈವರ್ ಅಡ್ರೆಸ್ ತೋರಿಸ್ತೀನಿ ಅಂತ ಹೇಳಿ ಬಿನ್ನಿ ಮಿಲ್ಸ್ ಹತ್ರ ನಿಲ್ಸಿ ಅವಳ ಹತ್ರ ಇದ್ದ ಹಣ, ಒಡವೆ, ಇದ್ದ ಬದ್ದದನ್ನೆಲ್ಲ ಕಿತ್ಕೊಂಡು ಸಾಲದಕ್ಕೆ ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ದಾಳೆ ಅನ್ನೋದನ್ನ ನೋಡಿ ಅದನ್ನು ಕಿತ್ಕೊಂಡು ಈ ಸ್ಥಿತಿಯಲ್ಲಿ ಕಳಿಸಿದ್ದಾರೆ. ಛೇ, ಎಂತೆಂಥವ್ರು ಇರ್ತಾರೆ. ಗಂಗಾ, ನನ್ನ ಶ್ರೀಮತಿ ರಾಧಾ. ರಾಧಾ, ಇವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡದೇ ಇದ್ದಿದ್ರೆ ನಾವು ಫುಟ್ಪಾತ್ನಲ್ಲಿ ಇರ್ತಿದ್ವಿ. ಇವತ್ತು ದೇವರು ನಮ್ಮನ್ನೇನೋ ಚೆನ್ನಾಗಿಟ್ಟಿದ್ದಾನೆ, ಆದರೆ ಅವ್ರ ಮಗಳನ್ನು ಮಾತ್ರ ಈ ಸ್ಥಿತಿಗೆ ತಂದಿದ್ದಾನೆ. ಇವತ್ತು ನಾವು ಇಂಥವಳನ್ನ ಬೀದಿಪಾಲು ಮಾಡೋದು ಧರ್ಮ ಅಲ್ಲ. ನೀನು ಒಪ್ಕೊಂಡ್ರೆ ಹೇಗೂ ನಿನ್ನ ಮಗನ ಕಳ್ಕೊಳ್ಳೋ ದುಃಖದಲ್ಲಿದ್ದೀಯಾ? ಅವಳು ಇಲ್ಲೇ ಇದ್ದು ನಿನ್ನ ಜೊತೆಯಾಗಿ ನಿನಗೆ ಸಹಾಯವಾಗಿರ್ತಾಳೆ. ನೀನಿಲ್ಲ ಅಂದರೆ ಅವಳ ದಾರಿ ಅವಳು ನೋಡ್ಕೋತಾಳೆ. ನಾನೇ ನಿನ್ನ ಮಾಡೋಕ್ಕಾಗಲ್ಲ. ನಾನು ನಿಮ್ಮ ಮಾತನ್ನ ನಂಬಿ ಇವಳಿಗೆ ಮನೇಲಿ ಜಾಗ ಕೊಡ್ತೀನಿ. ಯಾಕೆಂದ್ರೆ ಒಂದು ಗಂಡಾಗಿ ನೀವೇ ಇವಳಿಗೆ ಕರುಣೆ ತೋರಿಸ್ತಿರ್ಬೇಕಾದ್ರೆ, ಒಂದು ಹೆಣ್ಣಾಗಿ ನಾನು ಆ ಕೆಲಸ ಮಾಡಲಿಲ್ಲ ಅಂದ್ರೆ ಹೆಣ್ಣು ಕುಲಕ್ಕೆ ಅವಮಾನ ಮಾಡ್ದಾಗೆ. ಥ್ಯಾಂಕ್ ಯು ರಾಧಾ, ಬೆಟ್ಟದಂತಹ ಸಮಸ್ಯೆಯನ್ನ ಮಂಜಿನಂತೆ ಕರಗಿಸ್ಬಿಟ್ಟೆ. ಎಲ್ಲ ಹೆಂಗಸರು ತಮ್ಮ ಗಂಡನರನ್ನ ನಿಂತರಾನೇ ಅರ್ಥ ಮಾಡ್ಕೊಂಡ್ರೆ ಈ ಜಗತ್ತಿನಲ್ಲಿ ಸಮಸ್ಯೆನೇ ಇರೋದಿಲ್ಲ. ಗಂಗಾ, ಇನ್ಮೇಲೆ ಇದೆ ನಿನ್ನ ಮನೆ, ನೀನಿಲ್ಲಿ ಸಂತೋಷವಾಗಿರಬಹುದು. ಸರಿ, ಪರವಾಗಿಲ್ಲ, ನಾನೇ ತಗೊಂಡು ಹೋಗ್ತೀನಿ. ನಮಸ್ಕಾರ ಕಥಗಾರರೇ. ನಮಸ್ಕಾರ. ನೀವ್ಯಾವ ಬಂದ್ರಮ್ಮ? ಈಗ ತಾನೇ ಬಂದೆ. ಸಾರಿ ಅಮ್ಮ, ಮಗು ವಿಷಯ ಗೊತ್ತಾಯ್ತು. ಏನ್ ಮಾಡೋದು, ಧೈರ್ಯ ತಂದ್ಕೊಳ್ಳಿ. ಕುಲಕರ್ಣಿ, ನಮ್ ಕತೆ ವಿಚಾರಕ್ಕೆ ಬಂದ್ಬಿಡೋಣ. ಏನಾಗಿತ್ತು, ನಮ್ಮ ಈರು ವೇಷ್ಯ ಕತೆ ಬರೆಯಕ್ಕೋಸ್ಕರ ವೇಷ್ಯ ಮನೆಗೆ ವಿಚಾರ ತಿಳ್ಕೊಂಬರಕ್ಕೆ ಹೋಗಿದ್ದ. ತಪ್ಪೇನಿಲ್ಲ ಬಿಡಿ, ಅಲ್ಲಿ ಒಬ್ಬಳ ಬಲಾತ್ಕಾರವಾಗಿ ವೇಷ್ಯ ವೃತ್ತಿಗೆ ತಳ್ತಾ ಇದ್ವಿ. ಅದನ್ನ ನೋಡಿ ತಡಿಯಕ್ಕಾಗದೆ ನಮ್ ಈರು ನಾನ್ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದ. ಅಲ್ಲಿವರೆಗೂ ಬಂದಿತ್ತು. ಆಮೇಲೆ ಏನಾಯ್ತು? ಅದು
ಕತೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಗೆ ಬಂದು ನಿಂತಿದೆ. ಏನದು? ಒಂದಿವಸ ಇದಕ್ಕಿದ್ದಾಗೆ ಆ ವೇಶ್ಯೆ ಹೀರೋ ಮನೆಗೆ ಬಂದ್ಬಿಡ್ತಾರೆ. ಫ್ಯಾಂಟಾಸ್ಟಿಕ್ ಒನ್ ಪಾಯಿಂಟ್. ಈಗ ಹೀರೋಗೆ ಆಗಿದ್ರು ಮದುವೆ ಆಗಿದೆ ಅಲ್ವಾ, ಹೆಂಡತಿ ಮನೆಯಿಂದ ಎಲ್ಲಾದ್ರೂ ಹೋಗಿರ್ಲಿ, ಆ ಟೈಮ್ನಲ್ಲಿ ವೇಶ್ಯೆ ಮನೆ ಒಳಗೆ ಬಂದ್ಬಿಡ್ಲಿ. ವೇಶ್ಯೆ ಮನೆ ಒಳಗೆ ಬರೋದಕ್ಕೂ ಹೆಂಡತಿ ಮನೆ ಒಳಗೆ ಬರೋದಕ್ಕೂ ಒಂದೇ ಟೈಮ್ ಮಾಡ್ಬಿಡಿ. ಆಗ ನೋಡಿ ಸಬ್ಜೆಕ್ಟ್ ಬಂಬಾ. ಈಗ ನಾನು ಮಾಡಿರೋದು ಹಾಗೇನೆ, ಆದ್ರೆ ಅವನು ತನ್ನ ಹೆಂಡತಿನ ಹೇಗ್ ಕನ್ವಿನ್ಸ್ ಮಾಡ್ತಾನೆ ಅನ್ನೋದು ಲಾಜಿಕಲ್ ಆಗಿ ಬರ್ಬೇಕು. ಹೆಂಡತಿಗೆ ಒಂದ್ ಸುಳ್ಳು ಹೇಳಿ ಒಪ್ಸಿ ನಿಮ್ಗೆ ಹೇಳ್ಕೊಡ್ಬೇಕಾದನ್ನ. ಈಗ ಇನ್ನೊಂದು ಪಾಯಿಂಟ್, ನೀವೇನಾದ್ರೂ ಮಾಡಿ ಆ ಮನೆಗೆ ಬಂದಿರೋ ಹುಡುಗಿನ ಬಸ್ಜಿ ಮಾಡ್ಬಿಡಿ. ಆಮೇಲೆ ನೋಡಿದ್ರ ಮಜಾನ ಅದ್ರ ಕತೆನೇ ಬೇರೆ. ಏನ್ ಸರ್ ನೀವ್ ಹೇಳ್ತಿರೋದು? ನೀವ್ ಮಾಡಿಯಪ್ಪ, ಮುಂದಿಂದ ಆಮೇಲೆ ಯೋಚನೆ ಮಾಡೋಣ. ಟ್ವಿಸ್ಟ್ ಅನ್ನ ಚೆನ್ನಾಗಿರುತ್ತೆ, ಯೋಚನೆ ಮಾಡ್ತೀನಿ. ಅಯ್ಯೋ ಬೇಗ ಮುಗಿಸಿಯಪ್ಪ, ಡೇಟ್ಸ್ ಹತ್ರ ಬಂದ್ಬಿಡುತ್ತೆ, ಸುಮ್ಮನೆ ತೊಂದರೆ ಆಗ್ಬಿಡುತ್ತೆ. ನಾನು ಇನ್ ಬರಲ್ಲ. ಈಗ ಅವಳ ಬಸ್ಸಿಗೆ ಮಾಡೋದ್ರಿಂದ ಲೇಡೀಸ್ ಸರ್ಟಿಫಿಕೇಟ್ ವರ್ಕೌಟ್ ಆಗ್ಬಿಡುತ್ತೆ. ಗಂಗಾ, ಗಂಗಾ ಬಾಮ್ಮ ಕುತ್ಕೋ. ನೋಡಮ್ಮ ಇನ್ಮೇಲೆ ಇದು ನಿಮ್ಮನೆ ಅಂತಾನೆ ತಿಳ್ಕೋ. ಸಂಕೋಚ ಇಲ್ಲದೆ ಊಟ ಮಾಡು, ಆರಾಮಾಗಿ ಇಲ್ಲೇ ಇದ್ಬಿಡು. ಆಯ್ತು. ನಿಮ್ಮನ್ನ ನಾ ಏನಂತ ಕರೀಲಿ? ಅತ್ತಿಗೆ ಅಂತ ಕರಿಯಮ್ಮ. ಅತ್ತಿಗೆ ಸುತ್ತಿಗೆ ಅಂತೆಲ್ಲ ಕರೆಸ್ಕೋಬೇಕು ಅಂತ ಇನ್ನೂ ಆಸೆನಾ? ಅದೆಲ್ಲ ಹಳೆ ಕಾಲದವ್. ಬಿ ಮೋರ್ ಲೈಕ್ ಫ್ರೆಂಡ್ಸ್, ಸ್ನೇಹಿತರಾಗೆ ಇದ್ಬಿಡಿ. ನೀನು ಅವಳನ್ನು ಗಂಗಾ ಅಂತ ಕರಿ, ನಿನ್ನ ಅವಳು ರಾಧಾ ಅಂತ ಕರಿಲಿ ಅಷ್ಟೇ. ಸರಿ, ನಿಮ್ಮ ಇಷ್ಟ. ನೀ ಹೇಗಾದ್ರೂ ಕರಿಯಮ್ಮ. ನಿಂಗೆ ಅಡುಗೆ ಮಾಡಕ್ ಬರತ್ತಾ? ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀನಿ. ನಾಳೆಯಿಂದ ನನ್ನ ಕೈ ಬಿಟ್ಟಿದ್ ರುಚಿ ನೋಡೋರಂತೆ. ಹೌದಾ? ರಾಧಾ, ನಿಂದೊಂದೆರಡು ಸೀರೆನ ಅವಳಿಗೆ ಅಂತಾನು ಕೊಟ್ಬಿಡು, ನನ್ನೊಂದು ಪೆಟ್ಟಿಗೆ ಕೊಡ್ತೀನಿ. ಆಯ್ತು, ತಗೋ, ಬೇಕಾದ ಬಡಿಸ್ಕೊ. ನಾನೊಂದ್ ಮಾತ್ ಕೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಬೇಜಾರ್ ಆಗದೆ ಇರೋ ಮಾತಾದ್ರೆ ಖಂಡಿತ ಮಾಡ್ಕೊಳಲ್ಲ. ನಿಮ್ ಸಾಹಿತ್ಯದ ಭಾಷೆ ಬೇಡ ರೀ ನಂಗೆ. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಕೇಳ್ತೀನಿ. ಪರವಾಗಿಲ್ಲ, ಕೇಳು, ಮಾಡ್ಕೊಂಡೆ ಇರೋಕೆ ಟ್ರೈ ಮಾಡ್ತೀನಿ. ಅವಾಗ್ಲೇ ಬಂದಿದ್ರಲ್ಲ ಸಿನಿಮಾ ಪ್ರೊಡ್ಯೂಸರು, ಅವ್ರ ಜೊತೆ ನೀವೇನೋ ಮಾತಾಡ್ತಿದ್ರಲ್ಲ ಕತೆ, ಅದೇನು ನೀವು ಬರ್ದಿರೋ ಕತೆನಾ ಅಥವಾ ಸ್ವಂತ ಕತೆನಾ? ಈ ಅನುಮಾನ ಯಾಕೆ ಬಂತು? ಯಾಕೋ ಬಂತು, ಕೇಳಿದ ಕುತ್ರ ಹೇಳಿ. ನಾನು ಬರೀತಿರೋ ಕತೆ ನಾನು ನಂಬಲ್ಲ. ಯಾಕೆ? ಯಾಕೆಂದ್ರೆ ನೀವು ನಮ್ಮ ಊರಲ್ಲಿ ಅಭಿಮಾನಿ ಅಂತ ತಿಳ್ಕೊಂಡು ಒಬ್ಬ ವೇಶ್ಯ ಮನೆಗೆ ಹೋಗಿದ್ರಲ್ಲ, ಆಗ ನಾನು ಬೈದಾಗ ನೀವೇನಂತ ಹೇಳಿದ್ರಿ? ಕತೆಗೆ ಐಡಿಯಾ ಬಂತು, ಒಂದ್ ಮೂರ್ ದಿನ ಅವಳ ಮನೆಗೆ ಹೋಗಿ ಅವಳ ಕತೆ ತಿಳ್ಕೊಂಡು ಒಬ್ಬ ವೇಶ್ಯ ಮೇಲೆ ಕತೆ ಬರೆದ್ಬಿಡ್ತೀನಿ ಅಂತ ಹೇಳಿದ್ರಿ. ಹೇಳಿದ್ದೆ, ಅದಕ್ಕೆ ನೀನು ನಿನ್ನ ಮನೆಯಿಂದ ನನ್ನನ್ನು ಓಡಿಸ್ಬಿಟ್ಟಲ್ಲ. ಅಲ್ಲಿಂದ ಬಂದ್ಮೇಲೆ ಇಲ್ಲೇನಾದ್ರೂ ನಿನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇದೆಯೋ ಇಲ್ಲೋ? ಆ ಮಾತು ಬೇಡ ಈಗ. ಅದೇ ಮಾತು ಹೇಳು, ನಂಬಿಕೆ ಇದೆಯೋ ಇಲ್ಲೋ? ಇದೆ. ಅಂದಮೇಲೆ ಹ್ಮ್
ಗಂಗಾ. ಓಹ್, ನೀವಾ? ನಾನು ನನ್ನ ಹೆಂಡತಿ ಹತ್ರ ಏನೋ ಒಂದು ಸುಳ್ಳು ಹೇಳಿ ಅವಳೇ ನಿನಗಿಲ್ಲಿ ಜಾಗ ಕೊಡೋ ಹಾಗೆ ಮಾಡಿದ್ದೀನಿ ನಿಜ. ಆದರೆ ಯಾವ ಕಾರಣಕ್ಕೂ ನೀನು ವೇಷ್ಯಮನೆಯಿಂದ ಬಂದಿದ್ದು ಅಂತ ಮಾತ್ರ ಅವಳಿಗೆ ಗೊತ್ತಾಗಬಾರ್ದು. ಯಾಕೆಂದ್ರೆ ನನ್ನ ಹೆಂಡತಿ ನಾನೇನು ತಪ್ಪು ಮಾಡಿದ್ರು ಸಹಿಸ್ತಾಳೆ, ಆದರೆ ನಾನೊಬ್ಬ ವೇಷ್ಯಮನೆಗೆ ಹೋಗಿದ್ದೆ ಅನ್ನೋದನ್ನು ಮಾತ್ರ ಸಹಿಸಲ್ಲ. ಆದ್ದರಿಂದ ನೀನು ಅವಳಿಗೆ ಇಷ್ಟ ಆಗೋ ಹಾಗೆ ನಡ್ಕೊಂಡು ಅವಳ ಮನಸ್ಸನ್ನು ಗೆದ್ದು ನಿನ್ನ ದಾರಿ ನನ್ನ ದಾರಿ ಸುಗಮವಾಗೋ ಹಾಗೆ ಮಾಡೋದು ನಿನ್ನ ಕೈಲೇ ಇದೆ. ಖಂಡಿತ ಅವ್ರಿಗೆ ನನ್ನ ಬಿಟ್ಟಿರಕ್ಕಾಗಬಾರ್ದು, ಅಷ್ಟು ಪ್ರೀತಿ ಸಂಪಾದಿಸ್ತೀನಿ ನೋಡ್ತಾ ಇರಿ. ಕಾಫಿ ತಗೊಂಡ್ ಬಂದ್ರೆ ಡಿಸ್ಟರ್ಬ್ ಏನ್ ಬಂತು?
ಗಂಗಾ ಇದ್ದಾಳ್ರಿ. ಬಾಗಿಲು ಹಾಕೊಂಡು ರೆಡಿ ಆಗೇ ಬಂದಿದ್ಯಾ ರೀ? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡು. ನಂಗೆ ಗಂಗಾ ತುಂಬಾ ಹಿಡಿಸ್ಬಿಟ್ಲು ರೀ, ಅವಳು ನನ್ನ ಮನಸ್ಸನ್ನೇ ಗೆದ್ದುಬಿಟ್ಟಿದ್ದಾಳೆ. ಗುಡ್, ಹೋಗಿ ಅದನ್ನ ಅವಳಿಗೆ ಹೇಳು, ಸಂತೋಷ ಆದ್ರೂ ಪಡ್ತಾಳೆ. ನನ್ನ ಹತ್ರ ಹೇಳಿದ್ರೆ ಏನ್ ಸಿಗುತ್ತೆ ರೀ? ಅದಲ್ಲ ರೀ, ಅವಳು ನಾ ಮನೆ ತುಂಬಿಸ್ಕೊಳ್ಳೋಣ ಅಂತ. ಏನೇ ಇದು ಬೆಳಗಾನ್ ಬೆಳಿಗ್ಗೆ ನಿನ್ಗೆ ಏನೇನೋ ಆಲೋಚನೆಗಳು ಬರ್ತಾ ಇವೆ ರೀ? ನಂಗೆ ಅವಳ ನಯ, ವಿನಯ, ನಡವಳಿಕೆ, ಮನೆ ಕೆಲಸ ಮಾಡೋದು ಇದೆಲ್ಲ ತುಂಬಾ ಇಷ್ಟ ಆಯ್ತು ರೀ. ಅವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ರೆ ನಮ್ಮಣ್ಣ ರಾಮಕೃಷ್ಣ ಇದಾನಲ್ಲ, ಅವನ್ಗೆ ಒಳ್ಳೆ ಹೆಂಡತಿನೂ ಸಿಕ್ಕಾಗತ್ತೆ. ನಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಸಂಸಾರನು ಚೆನ್ನಾಗಿರುತ್ತೆ ರೀ. ಹಾಗ ನೀನ್ ಹೇಳಿದ್ದು? ಇನ್ನೇನು, ಯಜಮಾನ್ರು ನಮ್ಮನೆ ತುಂಬಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ, ನಾನು ಶೃಂಗಾರದ ಒಂದು ಸನ್ನಿವೇಶ ಬರೀತಿರ್ಬೇಕಾದ್ರೆ ಸಡನ್ ಆಗಿ ನೀನ್ ಬಂದು ಏನೇನೋ ಮಾತಾಡ್ಬಿಟ್ರೆ ನನ್ಗೆ ಏನು ಅಂತ ಹೇಗೆ ಅರ್ಥವಾಗ್ಬೇಕು? ನೀನ್ ಅಷ್ಟು ಮಾಡಿದ್ರೆ ಐ ಶಾಲ್ ಐವರ್ ಬಿ ಗ್ರೇಟ್ಫುಲ್ ಟು ಯು. ನನ್ನ ತಲೆ ಮೇಲಿನ ಭಾರಾನ ನೀನಾಗಿ ನೀನೇ ಇಳಿಸಿದ ಪುಣ್ಯ ನಿನ್ಗೆ ಬರುತ್ತೆ. ಹಾಗಾದ್ರೆ ನಿಮ್ ಒಪ್ಪಿಗೆ ಇದೆ ಅಂತ ಆಯ್ತು. ಖಂಡಿತ. ಹಾಗಾದ್ರೆ ನಾನು ಈಗಲೇ ಊರಿಗೆ ಕಾಗದ ಹಾಕ್ತೀನಿ, ರಾಮಕೃಷ್ಣ ಬಂದ್ ನೋಡ್ಲಿ, ಅವನಿಗೆ ಅವಳು ಇಷ್ಟ ಆದ್ರೆ ಆಮೇಲೆ ನಮ್ ತಂದೆ ತಾಯಿ ಹತ್ರ ಈ ವಿಷಯ ಪ್ರಸ್ತಾಪ ಮಾಡೋಣ. ಹಾಗೆ ಮಾಡು. ಥ್ಯಾಂಕ್ ಯು. ಸರ್ ಪೋಸ್ಟ್. ಯಾರಿದ್ರಿ ಕಾಗದ? ನಿನ್ ಮಗಳದು. ರಾಮಕೃಷ್ಣನ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಕಳಿಸಿ ಅಂತ ಬರ್ದಿದ್ದಾಳೆ. ರಾಮಕೃಷ್ಣ? ಏನಪ್ಪ? ನಿನ್ ತಂಗಿ ನಿನ್ ಹತ್ರ ಯಾವ್ದೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ, ನೀನ್ ಅವಳು ಮನೆಗೆ ಹೋಗ್ಬೇಕಂತೆ. ಇಲ್ಲಪ್ಪ, ನಾನು ರಾಮನಗರಕ್ಕೆ ಮೆಡಿಕಲ್ ಕ್ಯಾಂಪ್ ಹೋಗ್ತಾ ಇದ್ದೀನಿ. ಒಂದ್ ವಾರ ನಂಗೆ ಎಲ್ಲಿಗೂ ಹೋಗಕ್ ಆಗಲ್ಲ. ಯಾವಾಗ ಹೋಗ್ತಾ ಇದೀಯೋ? ನಾಳೆ. ಸರಿ, ಹಾಗಾದ್ರೆ ರಾಮನಗರಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬಿಟ್ಟಾನೆ ಹೋಗ್ಬೇಕು. ಒಂದ್ ಐದ್ ನಿಮಿಷ ನಿನ್ ತಂಗಿ ಮನೆಗೆ ಹೋಗಿ ಅದ್ ಏನ್ ವಿಷಯ ಅಂತ ತಿಳ್ಕೊಂಡು ಆಮೇಲೆ ಹೋಗು. ಪಾಪ, ಏನ್ ಅರ್ಜೆಂಟೋ ಏನೋ. ಸರಿಯಪ್ಪ. ಹತ್ ನಿಮಿಷ ಬಂದ್ಬಿಡ್ತೀನಿ. ಹಲೋ ಭಾವ. ಓ ರಾಮಕೃಷ್ಣ, ಬಾರಯ್ಯ ಬಾ, ಕೂತ್ಕೋ. ರಾಧಾ, ರಾಧಾ ಯಾರು ಬಂದಿದ್ದಾರೆ ನೋಡು. ಮನೇಲೆಲ್ಲ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರೆ ಭಾವ. ಏನು ಇದು, ಡಾಕ್ಟರ್ ಕಿಟ್ ಸಮೇತ ಬಂದ್ಬಿಟ್ಟಿದ್ದಿ? ರಾಮನಗರದಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ, ಅದಕ್ಕೆ ಹೊರಟಿದ್ದೀನಿ. ನೀನು ಕಾಗದ ಬರೀದಲ್ಲ, ಅದಕ್ಕೆ ಬಂದೆ. ಹತ್ತು ನಿಮಿಷ ಟೈಮ್ ಇದೆ, ಅದೇನೇನು ಹೇಳಬೇಕು ಅರ್ಜೆಂಟ್ ಆಗಿ ಹೇಳಿ ಮುಗಿಸ್ಬಿಡು, ನಾ ಮತ್ತೆ ಹೋಗ್ಬೇಕು. ಯಾವಾಗ ಬಂದ್ರು ಕುದುರೆ ಮೇಲೆ ಬರ್ತೀಯಲ್ಲೋ. ಅರೆ, ಏನ್ ಮಾಡ್ಲಿ, ನನ್ನ ಕೆಲಸನೇ ಅಂತದ್ದು. ಸರಿ, ಕೈ ಕಾಲು ತೊಳ್ಕೊಂಡ್ ಬಾ, ತಿಂಡಿ ತಿಂತ ಮಾತಾಡೋಣ. ತಿಂಡಿ ಗಡಿ ಏನ್ ಬೇಡ. ಏ ಹೋಗಯ್ಯ, ಅಪರೂಪಕ್ಕೆ ಬಂದಿದ್ಯಾ, ಹಾಗೆ ಕಳ್ಸಕ್ಕಾಗತ್ತಾ? ಹೋಗಿ ಕೈ ಕಾಲು ತೊಳ್ಕೊಂಡ್ ಬಾ. ಸರಿ, ಅದಲ್ಲೇ ಇಡು. ರಾಧಾ. ಏನು? ಯಾರ ಹುಡುಗಿ ಒಂದೇ ಸಮಯ ಬಾತ್ರೂಮ್ ಅಲ್ಲಿ ವಾಂತಿ ಮಾಡ್ಕೋತಿದ್ದಾಳೆ? ಗಂಗಾ, ಗಂಗಾ ರೀ, ಏನಂದ್ರೆ ಗಂಗಾ ಸಿಕ್ಕಾಪಟ್ಟೆ ವಾಂತಿ ಮಾಡ್ಕೋತಿದ್ದಾಳೆ. ಗಂಗಾ, 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 ಅರೆ ಎತ್ಕೊಳ್ಳಿ. ರಾಮಕೃಷ್ಣ, ಹೇಗೂ ಡಾಕ್ಟರ್ ಕಿಟ್ ಸಮೇತ ಬಂದಿದೆಯಾ? ಚೆಕ್ ಮಾಡಿಬಿಡು. ಸರಿ ಭಾವ. ರಾಧಾ, ಸ್ವಲ್ಪ ಬಿಸಿನೀರು ತುಂಬಮ್ಮ. ಭಾವ, ಸ್ವಲ್ಪ. ಸ್ವಲ್ಪ ತಾಳು, ಚೆಕ್ ಮಾಡ್ತಿದ್ದಾನೆ. ಬಿಸಿ ನೀರೇನು ಬೇಕಾಗಿಲ್ಲ, ಇಂಜೆಕ್ಷನ್ ಕೊಡುವಷ್ಟು ಅವಳಿಗೆ ಏನಾಗಿಲ್ಲ. ಇನ್ನು ಹತ್ತದ ನಿಮಿಷಲ್ಲಿ ಅವಳೇ ಎದ್ದು ಕೂತ್ಕೋತಾಳೆ. ಯಾರ ಯಜಮಾನ್ರು? ಯಾಕೆ ಸಂತೋಷದ ವಿಷಯ ಹೇಳಕ್ಕೆ? ಸಂತೋಷದ ವಿಷಯನ? ಹೌದು, ಶಿ ಇಸ್ ಪ್ರೆಗ್ನೆಂಟ್. ಅವಳಿಗೀಗ 3 ತಿಂಗಳು. ಏನಿದ್ದು, ಅವಳು ಪ್ರೆಗ್ನೆಂಟ್ ಆದ ತಕ್ಷಣ ಒಳ್ಳೆ ಗ್ರಹ ಬಡ್ದಾಗ ನಿಂತ್ ಬಿಟ್ರಲ್ಲ, ಯಾರಾಕೆ? ನಮ್ಮನೆ ಕೆಲ್ಸದವಳು. ಪರವಾಗಿಲ್ವೇ,
ಕೆಲಸದವಳನ್ನ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೋತಿದ್ದೀರಾ? ಹೌದು, ಇವ್ರಿಗೆ ಅವಳನ್ನ ಕಂಡ್ರೆ ತುಂಬಾ ಪ್ರೀತಿ. ನೀನಿನ್ನೇನು, ಅವಳು ಅಂದ್ರೆ ಪ್ರಾಣ ಬಿಡ್ತೆ? ಹೌದು, ಇನ್ ಮುಂದಕ್ಕಿರೋದು ಅದೇನೆ. ಸರಿ, ಅದೇನೋ ಮಾತಾಡ್ಬೇಕು ಅಂತ ಲೆಟರ್ ಬರ್ದಿದ್ರಲ್ಲ, ಅದು ಏನು ಅಂತ ಹೇಳಿದ್ರೆ ನಾವು ಹೊರಡ್ತೀನಿ. ಆ ವಿಷಯ ಅಷ್ಟು ಅರ್ಜೆಂಟ್ ಆಗಿ ಮುಗಿಸುವಂತದ್ದಲ್ಲ, ನೀನ್ ಮೆಡಿಕಲ್ ಕ್ಯಾಂಪ್ ಮುಗಿಸ್ಕೊಂಡ್ ಬಾ, ಆಮೇಲೆ ಹೇಳ್ತೀನಿ. ಸರಿ, ನಾ ಹೊರಳ, ಟ್ಯಾಕ್ಸಿ ಕಾಯ್ತಾ ಇದೆ. ತಿಂಡಿ? ನಾನು ಆಗ್ಲೇ ಹೇಳಿದ್ನಲ್ಲ 10 ನಿಮಿಷದ ಮೇಲೆ ಟೈಮ್ ಇಲ್ಲ ಅಂತ, ಅದಾಗೋಯ್ತು. ಪ್ಲೀಸ್, ಕ್ಯಾಂಪ್ ಮುಗಿಸ್ಕೊಂಡ್ ಬರ್ತೀನಲ್ಲ, ಆಗ್ಬೇಕಾದ್ರೆ ಒಂದೆರಡು ದಿನ ಇದ್ ಬಿಟ್ಟೆ ಹೋಗ್ತೀನಿ. ಸರಿ, ನಿನ್ನ ಇಷ್ಟ. ಥ್ಯಾಂಕ್ ಯು, ನಾ ಬರ್ಲ, ಬರ್ತೀನಿ. ಭಾವ ಹೋಗ್ಬಿಟ್ ಬಾ. ಅವ್ ನಿಧಾನೆ ಅಂತ ನಾನೇನು ಮಾತಾಡ್ಲಿಲ್ಲ. ಸರಿ ಭಾಮ ಇದ್ನೆದ್ರು ನಿಮ್ ಮರ್ಯಾದೆ ಹೋಗ್ಬಾರ್ದು ಅಂತ ಅವಳ ನಮ್ಮನೆ ಕೆಲ್ಸಳು ಅಂತ ಹೇಳ್ದೆ. ಈಗ ನಿಜ ಹೇಳಿ, ಅವತ್ ನೀವ್ ಹೇಳಿದ್ದಲ್ಲ ನಿಜನಾ? ಗಂಗಾ, ನಿಮ್ ದೂರದ ಸಂಬಂಧಿನ? ರಾಧಾ, ದಯವಿಟ್ಟು ನನ್ನ ಏನೂ ಕೇಳ್ಬೇಡ. ನಾನೀಗ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ. ಏನ್ ಕತ್ಕಾರ್ರೆ, ನಾನು 2 ತಿಂಗಳಿಂದ ಊರಲ್ಲಿರ್ಲಿಲ್ಲ, ಅದಕ್ಕೆ ಈ ಕಡೆ ನಾನು ಬರಕ್ಕಾಗ್ಲಿಲ್ಲ. ಆ ಕತೆ ಎಲ್ಲಿವರೆಗೂ ಬಂತು? ನಾನು ಹೇಳಿದ ರೀತಿಯಲ್ಲಿ ಆ ಹುಡುಗಿನ ನೀವು ಬಸರಿ ಮಾಡಿದ್ರ? ರಾಧಾ, ಕಾಫಿ ಮಾಡ್ಕೊಂಬಾ. ಕಾಫಿ ಪುಡಿ ಮುಗ್ದೋಗಿದೆ. ಅಯ್ಯೋ ಬೇಡ ಬಿಡಿ ಅಮ್ಮ, ಕಾಫಿ ಇಂಪಾರ್ಟೆಂಟ್ ಅಲ್ಲ, ಖಾತೆ ಮುರಿಯೋದು ಇಂಪಾರ್ಟೆಂಟ್. ಈಗ ಆ ಹುಡುಗಿನ ಬಸರಿ ಆಗುವಾಗ ಮಾಡಿದ್ರ? ಹಾಗೆ ಮಾಡದಂತ ಇಟ್ಕೊಳ್ಳಿ, ಅದಕ್ಕೆ ಕಾರಣ ಯಾರು? ನೀವೇ. ಏನ್ ಸರ್ ನೀವ್ ಹೇಳೋದು? ಹೌದು, ಸ್ಟೋರಿ ರೈಟರ್ ನೀವೇ ತಾನೇ? ಯಾವುದೇ ಕತೆನಲ್ಲಿ ಮರ್ಡರ್ ಆಗ್ಲಿ ರೇಪ್ ಆಗ್ಲಿ ಇನ್ನೇನೇ ಮಾಡ್ಲಿ, ಫಸ್ಟ್ ಮಾಡೋರು ಯಾರು? ರೈಟ್. ಅಂದ್ರೆ ಅವನ್ ಮನಸ್ಸಿಗೆ ಬಂದದ್ದನ್ನ ಯಾವ್ದಾದ್ರು ಕ್ಯಾರೆಕ್ಟರ್ ಮುಖ್ಯನ ಮಾಡಿಸ್ತಾನೆ. ಈಗ ನಿಮ್ ಮನಸ್ಸಿಗೆ ಬಂದಿದೆ, ನೀವ್ ಯಾವ್ದಾದ್ರು ಕ್ಯಾರೆಕ್ಟರ್ ಮುಖ್ಯನ ಮಾಡಿಸೋವರೆಗೂ ಅದನ್ನ ಮಾಡಿದವ್ರು ನೀವೇ. ಓ, ಹಾಗ ನೀವ್ ಹೇಳಿದ್ದು ತುಂಬಾ ದ್ವಂದ್ವಾರ್ಥದಲ್ಲಿ ನೀವು ಮಾತಾಡ್ತೀರಾ. ಏನ್ ಮಾಡೋದು, ಇತ್ತೀಚೆಗೆ ಕೆಲವು ಸೆಕ್ಷನ್ ಜನ ಈ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟಪಡ್ತಾರೆ, ಅದಕ್ಕೆ ನಾನೇ ಅಭ್ಯಾಸ ಮಾಡ್ಕೊಂಡ್ಬಿಡೋಣ ಅಂತ. ಡೈಲಾಗ್ಸ್ ನೀವೇ ಬರಬೇಕೇನಿದ್ರೆ? ಚೇಚೆ, ಎಲ್ಲಾದ್ರೂ ಉಂಟೆ, ಮರೆಯೋರ ಹತ್ರ ಹೇಳಿ ಬರ್ಸೋದಷ್ಟೇ. ಈಗ ಆ ವಿಷಯಕ್ಕೆ ಬರೋಣ, ಇನ್ನೊಂದು 15 ದಿವಸದಲ್ಲಿ ಸ್ಕ್ರಿಪ್ಟ್ ರೆಡಿ ಆಗ್ಬಿಡುತ್ತಾ? ಮೋಸ್ಟ್ ಸರಿ, ನಾನು ಇನ್ನು ಬರ್ತೀನಿ, ಇನ್ನು ಅರೇಂಜ್ ಮಾಡಿಸ್ಬೇಕಲ್ಲ. ಒಟ್ನಲ್ಲಿ ಒಂದು ಹಂತಕ್ಕೆ ಬಂತಲ್ಲ, ಎಲ್ಲ ಬೇಜಾರಾಗೋಗ್ಬಿಟ್ಟಿದೆ ನನಗೆ. ಎಷ್ಟು ಕತೆ ಅಂತ ಹುಡುಕಿ ಸಾಯೋದು. ನಾನು ಇನ್ನು ಬರಲ. ಒಳ್ಳೆ ಚೆನ್ನಾಗಿ ಮಂಕ್ಬೋದು ಹೇಳ್ತಿದ್ಯಲ್ಲೇ, ನೀನ್ ಆಡಿ ನಾಟ್ಕನೆಲ್ಲ ನಿಜ ಅಂತ ನಂಬಿ ನಿನ್ನ ನಮ್ಮ ಮನೆ ಸೊಸೆ ಮಾಡ್ಕೊಂಡ್ಬಿಡ್ತಿದ್ನಲ್ಲೆ. ಏನೋ ಆ ದೇವ್ರ ದೊಡ್ಡನು, ನೀನ್ ಹುಡುಗಿ ಸಂಚು ಬಯಲಾಗೋಯ್ತು. ಇಲ್ಲೇ ಇದ್ದಿದ್ರೆ ಹೇಳೆ, ಯಾರ್ ನೀನು, ಎಲ್ಲಿ ಅವಳು, ನನ್ ಸಂಸಾರದಲ್ಲಿ ಯಾಕೆ ಬಂದೆ ಹೇಳೆ ಹೇಳೆ ಹೇಳು. ಮೊದ್ಲೇ ಬಳಲಿರೋ ಅವಳಿಗೆ ಇನ್ನಷ್ಟು ನೋವು ಕೊಡ್ಬೇಡ. ಮತ್ತೆ ಅವಳಿಗೆ ಏನಾದ್ರು ಪ್ರಶ್ನೆ ಕೇಳಿದ್ಯೋ, ನಿನ್ನ ಮಾಂಗಲ್ಯದ ಮೇಲೆ ಆಣೆ. ನಿನ್ನ ಗಂಡ ಉಳಿಬೇಕು ಅಂದ್ರೆ ಅವಳನ್ನ ಸುಮ್ಮನೆ ಬಿಟ್ಬಿಡು. ಹಾಗಾದ್ರೆ ನೀವೇ ಹೇಳ್ರಿ, ಇವಳು ಹೋಟೆಲ್ ಬೆಳಿತಾ ಇರೋ ಪಿಂಡ ಯಾರದ್ದು ಹೇಳ್ರಿ. ರಾಧಾ, ನನಗೆ 2-3 ದಿವಸ ಟೈಮ್ ಕೊಡು, ಎಲ್ಲಾ ವಿಷಯಗಳು ತನಗೆ ತಾನಾಗಿ ನಿನಗೆ ತಿಳಿಯುತ್ತವೆ. ಅಷ್ಟೊಳಗೆ ನೀನು ಆತರ ಪಟ್ರೆ ನಾನು ಹೇಳ್ಬೇಕಂದ್ರೆ ವಿಷಯನೂ ನಿನಗೆ ತಿಳಿಯಲ್ಲ, ನಮ್ಮ ಸಂಸಾರನೂ ಚೆನ್ನಾಗಿರಲ್ಲ. ಅವಳ ಪಾಡಿಗಳನ್ನು ಬಿಟ್ಬಿಡು, ನೀನ್ ರೆಸ್ಟ್ ತಗೋ ಗಂಗಾ. ನಡಿ. ಹೊರಗಡೆ ಬರೋ ಹಾಗೆ ಮಾಡ್ಬಿಟ್ಟ, ಇನ್ನು ನಾನು ಇಲ್ಲಿದ್ದಷ್ಟು ನಿಮ್ ಸಂಸಾರದಲ್ಲಿ ಮುಳ್ಳಾಗುತ್ತೆ. ನಾನು ಬಿಟ್ಬಿಡೆ. ನೀನ್ ಏನ್ ಹೇಳಿದ್ರು ನಾನು ನಿನ್ನ ಸಾಯೋಕ್ ಬಿಡಲ್ಲ. ಯಾವ್ದೋ ಕೆಟ್ಟಗಳಿಗೆ ಏನೋ ನಡೆದೋಯ್ತು ಅಂತ ಬಾಳು ಅಲ್ಲಿಗೆ ಮುಕ್ತಾಯ ಆಗೋಯ್ತಾ?
ಈಸ್ಬೇಕು, ಇದ್ದು ಜಯಿಸ್ಬೇಕು ಗಂಗಾ. ಇನ್ನಾನು ಯಾವ ಸಂಪತ್ಗೋಸ್ಕರ ಈಸ್ಬೇಕು, ಇನ್ನೇನಿದೆ ಅಂತ ಜಯಿಸ್ಬೇಕು. ಅಷ್ಟು ನಿರಾಶೆ ಆಗ್ಬೇಡ ಗಂಗಾ, ನಾನು ಒಂದು ನಿರ್ಧಾರ ತಗೊಂಡಿದ್ದೇನೆ, ಅದರಿಂದ ನಿನ್ನ ಬಾಳಿಗೆ ಒಂದು ಹೊಸ ತಿರುವು ಕೊಟ್ಟೆ ಕೊಡ್ತೇನೆ, ನೀನು ಸಹಕಾರ ಕೊಡ್ಬೇಕಷ್ಟೇ. ನಾನು ನಿಮ್ಗೆ ಯಾವ ವಿಷಯದಲ್ಲಿ ಸಹಕಾರ ಕೊಟ್ಟಿಲ್ಲ ಹೇಳಿ. ಹಾಗಿದ್ರೆ ಸರಿ, ನನಗೆ ಇನ್ನೊಬ್ಬ ಭಾವಮ ಇದ್ದಾನೆ, ಅವನಿಗೆ ಹೆಂಗಸರು ಅಂದ್ರೆ ಕರುಣೆ ಜಾಸ್ತಿ. ಅವನಿಗೆ ಕನಕರ ಉಕ್ಕೋ ಹಾಗೆ ನಿನ್ನ ಕಥೆನ ಹೇಳಿಬಿಟ್ರೆ ಅವನು ಖಂಡಿತ ನಿನ್ನ ಮದುವೆ ಮಾಡ್ಕೊಳಕ್ ಒಪ್ಕೋತಾನೆ. ಆದ್ರೆ ನೀನು ಮಾತ್ರ ಹಳೇದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ಗಂಗಾ, ನೀನಿನ್ ಯಾವತ್ತು ಪ್ರಾಣ ಕಳ್ಕೊಳಕ್ ಪ್ರಯತ್ನ ಮಾಡೋಲ್ಲ ಅಂತ ನನಗೆ ಮಾತು ಕೊಡು. ನಾನು ಪ್ರಾಣ ಕಳ್ಕೊಳ್ಳಲ್ಲ, ಮಾತು ಕೊಡ್ತೀನಿ. ನೀವು ಹೇಗೆ ನನ್ನ ಕೈ ಹಿಡಿದು ನಡೆಸ್ತೀರೋ ಹಾಗೆ ನಡೀತೀನಿ. ಹಾಗಾದ್ರೆ ನೋಡಿ ಒಳಗೆ ಬಾ. ನೀವು ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ಬಡ ಸಾಹಿತಿ ಮನೆಗೆ ಒಬ್ಬರೇ ಬಂದ್ಬಿಟ್ಟಿದ್ದೀರಾ? ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ. ಏನು, ಯಾಕೆ ಸೀರಿಯಸ್ ಆಗಿದ್ದೀರಾ? ನೋಡಿ, ನಾನು ನಿಮ್ಮ ತಂಗಿ ಇದ್ದ ಹಾಗೆ, ನಿಮ್ಮ ತಂಗಿ ಸಂಸಾರ ಹೇಗೋ ನನ್ನ ಸಂಸಾರನೂ ಹಾಗೆ. ಖಂಡಿತ. ಏನಾಗಿದೆ ಈಗ? ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದನ್ನ ಬಿಡಿಸೋ ಭಾರ ನಿಮ್ದು. ಏನು, ಮೊದಲಿಂದ ನಮ್ಮ ಯಜಮಾನ್ರ ಜೊತೆಲಿದ್ದವರು, ಈಗ ನನ್ನ ಬಾಣಂತನಕ್ಕೆ ಹೋದ್ಮೇಲೂ ನೀವು ಅವ್ರನ್ನ ಮೀಟ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಂಡು ನಿಮ್ಮನ್ನು ಕೇಳ್ತಿದ್ದೀನಿ. ಏನು ಕೇಳಿ? ನಮ್ಮ ಯಜಮಾನ್ರು ಅದ್ಯಾರೋ ಗಂಗಾ ಅಂತೆ, ಅವಳನ್ನ ನಮ್ಮ ಮನೇಲೇ ತಂದಿಟ್ಕೊಂಡಿದ್ದಾರೆ. ಏನವಳನ್ನ ಮನೆಗೂ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನ ಅಂದ್ರೆ ಅವಳು ನಿಮಗ್ ಗೊತ್ತಾ? ನಾನು ಅವಳನ್ನ ನೋಡಿಲ್ಲ, ಆದ್ರೆ ಅವಳ ವಿಷಯ ನಂಗೆ ಗೊತ್ತು. ಅವಳನ್ನ ಮನೆಗೆ ಸೇರಿಸೋದಕ್ಕೆ ನೀವ್ ಹೇಗೆ ಒಪ್ಕೊಂಡ್ರಿ? ನಾನು ಊರಿಂದ ಬರೋ ಹೊತ್ಗೆ ಅವಳು ಬಂದ್ಬಿಟ್ಟಿದ್ಲು. ಆಮೇಲೆ ದೂರದ ಸಂಬಂಧ, ಅನಾಥೆ, ನಾನೇ ದಿಕ್ಕು ಅಂತ ಏನೇನೋ ಹೇಳಿದ್ರು. ನನಗೂ ಅಯ್ಯೋ ಅನ್ನಿಸ್ತು, ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಅದಕ್ಕೆ ಈ ನಡುವೆ ನನ್ ಮೀಟ್ ಮಾಡಕ್ ಬಂದಿಲ್ಲ ಅವನು. ನೋಡಿ, ಇದೆಲ್ಲ ಅವನ್ ಕಟ್ಕತೆ. ನಿಮ್ ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಮೊದಲು ಅವಳನ್ನ ಹೊರಗಡೆ ಹಾಕಿ. ಯಾಕೆ? ಅವಳೊಬ್ಬ ಸೂಳೆ. ವೇಶ್ಯ ಸಮಸ್ಯೆ ಬಗ್ಗೆ ಒಂದ್ ಕತೆ ಬರೀಬೇಕು, ಅವ್ರ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತ ವೇಶ್ಯರ ಮನೆ ಹೋಗಿದ್ದ. ಅಲ್ಲಿ ಅವಳು ಗಂಟು ಬಿದ್ದಿದ್ದಾಳೆ. ನಾನ್ ನಿಂಗ್ ಲೈಫ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದಾನೆ, ಅದಕ್ಕೆ ನಮ್ಮನೇಲಿ ತಂದಿಡ್ತೀನಿ ಅಂದ. ನಾನ್ ಬೇಡ ಅಂದೆ, ಧೈರ್ಯ ಮಾಡಿ ನಿಮ್ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಹಾಗಿದ್ರೆ ನನ್ ಸಂಸಾರ ಹಾಳಾಗೋಯ್ತು. ನೋಡಿ, ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇನ್ನು ಏನಾಗಿದೆ ಮಹಾ, ಅವಳನ್ನ ಹೊರಗಡೆ ಕಳ್ಸಿದ್ರಾಯ್ತು. ಇನ್ನು ಏನಾಗ್ಬೇಕು? ಅವಳು ಗರ್ಭಿಣಿ. ಅದಕ್ ಕಾರಣ ಇವ್ರೇನೋ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರನ್ನಾಗ್ಲಿ ಅವಳನ್ನಾಗ್ಲಿ ಬಾಯ್ ಬಿಡ್ಸಕ್ಕೆ ನನ್ ಕೈಲಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಅವಳ ಬಿಲಾಂಗಿಂಗ್ಸ್ ನೆಲ್ಲ ಚೆಕ್ ಮಾಡಿ, ಏನಾದ್ರೂ ಸಾಕ್ಷಿ ಸಿಕ್ಕರೂ ಸಿಕ್ಬಹುದು. ಆಗ ಗಲಾಟೆ ಮಾಡಿ ಒದ್ದೋಡ್ಸಿ ಮಗು ಆಗ್ಬಿಟ್ರೆ ಆಮೇಲೆ ನಿಮ್ ಸ್ಥಿತಿ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಥ್ಯಾಂಕ್ಸ್, ಇರೋ ವಿಷಯ ಹೇಳಿ ತುಂಬಾ ಉಪಕಾರ ಮಾಡಿದ್ರಿ. ನಾನ್ ಬರ್ತೀನಿ. ಹೋಗ್ಬಿಟ್ ಬನ್ನಿ, ಎಲ್ಲ ಒಳ್ಳೇದಾಗತ್ತೆ, ನಿಮ್ಗೇನು ಆಗಲ್ಲ. ನಾನು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಎಲ್ಲಾದ್ರೂ ಹಾಳಾಗೋಗು. ¶¶
ಒಲವಿನ ಪ್ರೇಮ ಗಂಗೆ, ಚೆಲುವಿನ ಧಾರೆ ಗಂಗೆ, ಸ್ನೇಹದ ನನ್ನಾಸರೆಯೊಳು ಬಾ, ಹೃದಯದ ಕದವನು ತೆರೆದಾಗಿದೆ ಬಾ. ರಾಧಾ, 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 ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನದು? ನೀನೊಂದು ಕಾಗದ ಬರೆದು ನಿನ್ನ ತಮ್ಮ ರಾಧಾಕೃಷ್ಣನ್ ಕರೆಸ್ತೀಯಾ? ಯಾಕೆ? ಅವನಿಗೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ, ಅವನಿಂದ ಏನಾದರೂ ಗಂಗೆಗೆ ಒಂದು ಬಾಳ ಸಿಗಬಹುದು ಅಂತ. ಅಂದ್ರೆ ಒಂದು ಕಟ್ಟ ಕತೆ ಹೇಳಿ ಅವಳಿ ಮನೇಲಿ ಇರೋದಕ್ಕೆ ನಾನೇ ಒಪ್ಕೊಳ್ಳೋ ಹಾಗೆ ಮಾಡಿದ್ರಿ, ಈಗ ಇನ್ನೊಂದು ಕತೆ ಹೇಳಿ ರಾಧಾಕೃಷ್ಣನ್ ತಲೆಗೆ ಅವಳನ್ನು ಕಟ್ಟೋಣ ಅಂತನ? ಹಾಗಲ್ಲ ರಾಧಾ, ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊ. ಎಲ್ಲ ಅರ್ಥ ಆಗಿದೆ ರೀ. ನೀವು ನಿನ್ನೆ ರಾತ್ರಿ ಅವಳಿಗೆ ಬಾವಿ ಕಟ್ಟೆ ಹತ್ರ ಆಶ್ವಾಸನೆ ಕೊಡ್ತಾ ಇದನ್ನೆಲ್ಲ ಕೇಳಿಸ್ಕೊಂಡೆ. ಏನೋ ನನ್ನ ತಮ್ಮ ನಾಲ್ಕು ಜನ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಅಂತ ಹೋರಾಟ ನಡೆಸ್ತಿದ್ದಾನೆ ಅನ್ಬಿಟ್ಟು ಏನೇನೋ ಕತೆ ಹೇಳಿ ಇವಳನ್ನ ಅವನಿಗೆ ಗಂಟ ಹಾಕ್ಬಿಡೋಣ ಅಂತನ? ನೀವು ಉಂಡಿ ಎಲೆ ಬಿಸಾಕಕ್ಕೆ ನನ್ನ ತಮ್ಮ ಏನು ಡಸ್ಟ್ಬಿನ್ ಅಲ್ಲ ರೀ. ರಾಧಾ, ಯಾಕ್ರಿ ಕಿರ್ಸ್ಕೋತಿದ್ದೀರಾ? ನನಗೇನು ಗೊತ್ತಿಲ್ಲ ಅನ್ಕೊಂಡ್ರ? ಇಲ್ಲಿ ನೋಡ್ರಿ, ನಿಮ್ಮ ಪ್ರೀತಿ ಗಂಗೆಗೆ ನೀವು ಬರ್ದಿರೋ ಪ್ರೇಮ ಕವನ. ರಾಧಾ, ಇದು ನಾನು ಗಂಗಾಗ್ ಬರ್ದಿರೋದಲ್ಲ, ಒಂದು ಸಿನಿಮಾಗ್ ಬರೆದಿರೋ ಹಾಡು. ಓಹೋ, ಆ ಸಿನಿಮಾ ಕಥೆನೂ ನಿಮ್ ಕಥೆನೂ ಒಂದೇನೇನೋ. ನನ್ನ ಮಾತು ನಂಬು ರಾಧಾ, ಯಾವ್ಯಾವ್ದಕ್ಕೂ ಏನೇನು ಅರ್ಥ ಕಲ್ಪಿಸ್ಬೇಡ. ಇಷ್ಟು ದಿವಸ ನಂಬಿದ್ದೀರಿ, ಅದಕ್ಕೆ ಒಬ್ಬ ಬೀದಿ ಸೂಳೆನ್ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ್ರಿ. ರಾಧಾ, ಈಗ ಆ ಸೂಳೆನ ನನ್ ಸಹಾಯದಿಂದನೆ ನನ್ ತಮ್ಮನ ಗಂಟ ಹಾಕಕ್ ನೋಡ್ತಿದ್ದೀರಾ? ಮಾತು ಮಾತಿಗೆ ಅವಳನ್ನ ಹಾಕ್ ಕರಿಬೇಡ. ಯಾಕೆ? ಸತ್ಯ ಕೇಳೋಕೆ ಕಠೋರವಾಗಿರುತ್ತಾ? ನೀವು ಕತೆ ಬರೀತೀನಿ ಅಂತ ಒಬ್ಬ ವೇಶ್ಯ ಮನೆಗೆ ಹೋಗಿದ್ ಸುಳ್ಳ, ಅಲ್ಲಿ ನೀವು ಇವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ ಸುಳ್ಳ ಹೇಳ್ರಿ? ಅದ್ ಯಾವ್ದು ಸುಳ್ಳಲ್ಲ ರಾಧಾ. ಆದ್ರೆ ಆದ್ರೆ ಏನ್ ಬಂತು ರೀ? ಹಾಗಿದ್ಮೇಲೆ ಒಬ್ಬ ಸೂಳೆನ ಸೂಳೆ ಅಂತ ಕರೆಯೋದ್ರಲ್ಲಿ ತಪ್ಪೇನ್ರಿ? ರಾಧಾ, ಮತ್ತೊಮ್ಮೆ ಹೇಳ್ತೀನಿ, ಅವಳನ್ನ ಹಾಗೆ ಅನ್ಬೇಡ. ಅಂತೀನ್ರಿ, ಅವಳ ಹೊಟ್ಟೆಲಿ ನಿಮ್ ಪಿಂಡ ಬೆಳೆತಿದೆ ಅಂದ್ ಮಾತ್ರಕ್ಕೆ ಒಬ್ಬ ಸೂಳೆನ ಗರ್ತಿ ಆಗ್ಬಿಡ್ತಾಳ? ಮತ್ತೊಮ್ಮೆ ಹಾಗೇನಾದ್ರು ಅಂದೆ? ಅಂತೀನ್ರಿ, ಒಂದ್ಸಲ ಅಲ್ಲ ನೂರ್ ಸಲ ಅಂತೀನಿ, ಅವಳೊಬ್ಬ ಸೂಳೆ ಸೂಳೆ ಸೂಳೆ. ನೂರ್ ಸಲ ಅಂತ ಸಾಕಾಯ್ತು ನಿಮ್ಮನ್ ಮದ್ವೆ ಮಾಡ್ಕೊಂಡಿದ್ದಕ್ಕೆ. ನನ್ ತಮ್ಮ ಅವತ್ತೇ ಹೇಳ್ದ, ಕತೆ ಕಾದಂಬರಿ ಬರೆಯೋರನ್ನ ಮದ್ವೆ ಮಾಡ್ಕೋಬೇಡ ಅಂತ. ನಾನ್ ಕೇಳಲಿಲ್ಲ, ಈಗ ಅನ್ವಯಿಸ್ತಾ ಇದ್ದೀನಿ. ಹೋಗ್ತಿದ್ದೀರೇನ್ರಿ? ಹೊಡಿಯೋದು ಹೊಡೆದು ಬಿಟ್ಟು ಒಂದು ಸಮಾಧಾನದ ಮಾತು ಆಡದೆ ಹೋಗ್ತಿದ್ದೀರೇನ್ರಿ? ಈಗ ನಿಮಗೆ ನಾನೇ ಹಾಕ್ಬೇಕು ಹೇಳಿ? ಅವಳಿದಾಳಲ್ಲ, ಅವಳ ಜೊತೆ ಸಂಸಾರ ಮಾಡ್ಕೊಂಡಿರಿ. ಇವತ್ ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನಾನು ಈಗ್ಲೇ ನಮ್ಮ ಮನೆಯವ್ರ ಕಾಗದ ಹಾಕಿ ಕರೆಸ್ತೀನಿ. ಅಮ್ಮ, ಸಮಾಧಾನ ಮಾಡ್ಕೋ, ಮಾ ಸಮಾಧಾನ ಮಾಡ್ಕೋ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕ ಬರುತ್ತವೆ. ರಾಧಾ, ಸೂರ್ಯ ಚಂದ್ರರಿಗೆ ತಪ್ಪಿದ್ದಲ್ಲ, ಗ್ರಹಣದ ರೂಪದಲ್ಲಿ ಬಂದು ಕಾಡುತ್ತೆ. ನಮ್ಮನ್ ಬಿಡುತ್ತೆ ನಮ್ಮ ಕಣ್ಣೀರ್ ಹಾಕ್ಬೇಡ, ನನ್ನಿಂದ ನೋಡಕ್ಕಾಗಲ್ಲ. ಯಾವ್ದೋ ಹೆಂಗ್ಸಿ ಯಾವ್ದೋ ಗಂಡಸ್ ಮೋಸ ಮಾಡಿದ್ರೆ ನನ್ನಿಂದ ನೋಡಕ್ಕಾಗಲ್ಲ? ಅಂಥಾದ್ರೆ ನನ್ನಕ್ಕ ನನ್ ಮುಂದೆ ಗೋಳಾಡ್ತಿದ್ರೆ ನನ್ನಿಂದ ತಡೆಯಕ್ಕಾಗುತ್ತಾ? ಆಕ್ರೋಶ ಹುಕ್ಕು ಬರುತ್ತೆ, ಭಾವನ ಬೀದಿನಲ್ಲಿ ನಿಲ್ಸಿ ಮುಖಕ್ಕೆ ಸಗಣಿ ನೀರೇ ಚೌಮಾನ ಮಾಡ್ತೀನಿ. ಒಂದ್ ಹೆಣ್ಣಾಗ್ ಹುಟ್ಟಿ ಇನ್ನೊಂದ್ ಹೆಣ್ಣಿ ಕೇಳ್ ಬಯಸಕ್ ಬಂದಿದ್ದಾಳಲ್ಲ, ಆ ನಮ್ ಭಾವನ್ ಸ್ಟೆಪ್ನಿ ಎಲ್ಲಿದಾಳ ತೋರ್ಸು, ಅವಳನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಅವಳು ತಾನೇ ತಾನಾಗ ಭಾವನ್ ಬಿಟ್ಟು ಓಡ್ಬೇಕು, ಹಾಗ್ ಮಾಡ್ತೀನಿ. ರಾಧಾಕೃಷ್ಣ, ಉದ್ವೇಗದಲ್ಲಿ ಮಾತಾಡುವಂತ ಸಮಯ ಅಲ್ಲ ಇದು. ನಾವು ಭಾವನ ಮನಸ್ಸು ರಾಧನ ಕಡೆ ಎಳೆಯೋಗ ಮಾಡ್ಬೇಕು ವಿನಃ ಅವಳ ಕಂಡನೆ ಆಗದೆ ಇರೋ ಹಾಗಲ್ಲ. ಸರಿಯಾಗಿ ಹೇಳಿದೆ ಕಣ, ಸಭ್ಯತೆ ಅಂದ್ರೆ ಅದು. ರಾಧಾ, ಅಳಿಯಂದ್ರು ಮರ್ಲಿಲ್ವೇ ನಮ್ಮ? ಹೊರಗಡೆ ಬರ್ತಾ ಇದ್ದಾರೆ. ಓ, ಚೆನ್ನಾಗಿದ್ದೀರತ್ತೆ, ಚೆನ್ನಾಗಿದ್ರ ಮಾವ? ಚೆನ್ನಾಗಿದ್ದೀನಪ್ಪ. ಒಳಗ್ ಬನ್ನಿ, ಕೂತ್ಕೊಳ್ಳಿ. ಏನು, ರಾಧಾಳ ಆರ್ಭಟದ ಕಾಗದ ನೋಡಿ ಎಲ್ರು ಹೆದರ್ಕೊಂಡು ಬಂದ್ಬಿಟ್ರ? ಹ್ಮ್, ಹೆದರ್ಕೊಳ್ದೆ ಇರ್ತಾರೇನು? ಯಾವಾಗ ಅಳಿಯ ದಾರಿ ತಪ್ತಾನೋ ಆಗ ಯಾವ ತಂದೆ ತಾಯಿಗೆ ತಾನೆ ತಮ್ಮ ಮಗಳು ಭವಿಷ್ಯದ ಬಗ್ಗೆ ಹೆದರಿಕೆ ಆಗಲ್ಲ? ಇಲ್ಲಿ ಯಾರು ದಾರಿ ತಪ್ಪಿಲ್ಲ, ರಾಧಾ ತನ್ನ ತಪ್ಪು ತಿಳುವಳಿಕೆಯಿಂದ
ನಿಮ್ಮೆಲ್ರಿಗೂ ದಾರಿ ತಪ್ಪಿಸಿದ್ದಾಳ ಅಷ್ಟೇ. ಅದೆಲ್ಲ ನಿಧಾನವಾಗಿ ಮಾತಾಡೋಣ. ರಾಧಾ ಮೊದ್ಲು ಎಲ್ಲರೂ ಕಾಫಿ ತಿಂಡಿ ನೋಡು. ನಾವಿಲ್ಲಿ ತಿಂಡಿ ತಿನ್ಕೊಂಡು ನಿಮ್ ಜೊತೆ ಹರಟೆ ಹೊಡೆಯಕ್ ಬಂದಿಲ್ಲ. ನಮ್ಮ ಅಕ್ಕನಿಗೆ ನೀವು ಮಾಡಿರೋ ಅನ್ಯಾಯ ತಿಳ್ಕೊಂಡು ನಿಮಗೆ ಬುದ್ಧಿ ಕಲ್ಸಕ್ ಬಂದಿದೀವಿ. ಲೋ ರಾಧಾಕೃಷ್ಣ, ಸ್ವಲ್ಪ ಸುಮ್ಮಿರ್ತೀಯನೋ? ದೊಡ್ಡವ್ರು ನಾವಿದೀವಿ, ಮಾತಾಡ್ತೀವಿ. ಹೌದೌದು, ದೊಡ್ಡವ್ರು ಮಾತಾಡ್ತಾರೆ ದೊಡ್ಡವ್ರು ಮಾತಾಡ್ತಾರೆ ಅಂತ ಯುವಕರು ಸುಮ್ಮನಿದ್ದಕ್ಕೇನೆ ಇವತ್ತಿನ ಸಮಾಜ ಕೆಟ್ಟ ಕುಲ್ಗೆಟ್ ಹೋಗಿರೋದು. ನಮ್ಮ ಅಕ್ಕನಂತ ಎಷ್ಟೋ ಜನ ಇನ್ನೋಸೆಂಟ್ಸ್ ನ ನಮ್ಮ ಭಾವನಂತ ಫ್ರಾಡ್ಸ್ಗಳು ಮೋಸ ಮಾಡ್ತಾ ಇರೋದು. ಅಕ್ಕ ಎಲ್ಲಿ ನಾನು ಕರಿ ಅವಳನ್ನ, ಎಲ್ಲರೊಂದಿಗೂ ಬರಲಿ ವಿಚಾರಿಸೋಣ. ನನ್ಗಳು ಮುಖ ನೋಡೋಕ್ಕೂ ಅಸಹ್ಯ, ಆ ರೂಮಲ್ಲಿ ಇದ್ದಾಳೆ, ನೀನೇ ಕರಿ. ಅಯ್ಯೋ ಚಂಡಾಲ ಪಾಪಿ, ಪಾಪಿ ಚಂಡಾಲ, ಬಿಡಲ್ಲ ನಿನ್ನ, ಬಿಡಲ್ಲ ನಿನ್ನ ಚಂಡಾಲ, ಬಿಡಲ್ಲ ನಿನ್ನ. ಗಂಗಾ ಏನ್ ಮಾಡ್ತಾ ಇದೀಯಾ? ಇವ್ನ್ ನಿಂಗ್ ಗೊತ್ತಾ? ಗೊತ್ತು, ಇವನೇ ಇವನೇ ಅವೇಶ ಗ್ರಹಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದು ನನ್ನ. ಹೌದು, ನಮ್ ತಂದೆ ತಾಯಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ನಾನ್ ನಿರ್ಗತಿಗಳಾಗ ಹೋದೆ. ಮನೆ ಓನರು ಮನೆ ಬಾಡಿಗೆ ಕಟ್ಲಿಲ್ಲ ಅಂತ ಮನೆ ಬಿಟ್ಟು ಓಡಿಸ್ಬಿಟ್ರು. ಮುಂದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದಾಗ ನಮ್ಮೂರ್ ಮಹಿಳಾ ಹೋರಾಟ ಸಮಿತಿಯವರು ಏನ್ ಭಾಷಣ ಇಟ್ಟಿದ್ರು ಅವತ್ತಿನ ದಿವಸ. ನಾನು ಹೇಳಿಕೊಟ್ಟ ಹಾಗೆ ಹೇಳಿ, ಜೀವನವಿಡೀ ನಾವು ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡುತ್ತೇವೆ. ಹೆಣ್ಣಿಗೆ ಮೋಸ ಮಾಡುವವರನ್ನು ನಾವು ಘೋರ ಶಿಕ್ಷೆಗೆ ಗುರಿಪಡಿಸುತ್ತೇವೆ. ನಮ್ಮ ಮಾತೃಭೂಮಿಯ ಮಣ್ಣಿನ ಸಾಕ್ಷಿಯಾಗಿ ನಾವೀ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ ತಾಯಿ. ಸರ್ ಬನ್ನಿ ಸರ್, ಹೋಗೋಣ. ನಾನು ಈ ಮಹಿಳೆ ಕಷ್ಟ ಸುಖ ವಿಚಾರಿಸ್ಕೊಂಡ್ ಬರ್ತೀನಿ, ತಾವು ಹೊರಡಿ. ಏನ್ ತಾಯಿ? ನಾನು ಗಂಗಾ ಅಂತ. ನಿಮ್ ಮಾತುಗಳನ್ನ ಕೇಳಿ ನಿಮ್ ಮೇಲೆ ಪೂಜ್ಯ ಭಾವನೆ ಬಂತು. ಅದಕ್ಕೆ ನಿಮ್ ಹತ್ರ ಕಷ್ಟ ಹೇಳ್ಕೊಳ್ಳೋಣ ಅಂತ ಬಂದೆ. ಏನ್ ತಾಯಿ ನಿನ್ ಕಷ್ಟ? ನಾನೊಬ್ಬ ಅನಾಥೆ, ನೆಲೆ ದೇರೋಳು. ಹೆಣ್ಣಿನ ಬಗ್ಗೆ ನಿಮ್ಗಿರೋ ಕಾಳಜಿ ನೋಡಿ ನಿಮ್ ಹತ್ರ ಸಹಾಯ ಕೇಳೋಣ ಅಂತ ಬಂದೆ. ಆಯ್ತಮ್ಮ, ಈಗ ನಿನ್ಗೊಂದು ಆಶ್ರಯ ಬೇಕು ಅಷ್ಟೇ ತಾನೆ? ನಿನ್ನಂಥ ನಿರ್ಗತಿಕರಿಗೆ ಆಶ್ರಯ ಕೊಡೋಕೆ ಅಂತಾನೆ ನಾವೊಂದು ಮಹಿಳಾ ಸ್ವಯಂ ಉದ್ಯೋಗ ಸಂಸ್ಥೆ ಅಂತ ನಡೆಸ್ತಾ ಇದೀವಿ. ಮಣಿಮಂಜರಿ ಅನ್ನೋ ಒಬ್ಬರು ಸಾಧ್ವಿ ಮಣಿ ಅದು ನೋಡ್ಕೋತಾ ಇದ್ದಾರೆ. ನೋಡು, ನೀನಲ್ಲಿಗೆ ಸೇರೋಕೆ ಇಷ್ಟಪಟ್ರೆ ನಾನು ನಿನ್ನ ಕರ್ಕೊಂಡು ಹೋಗಿ ಅಲ್ಲಿಗೆ ಸೇರಿಸ್ತೀನಿ. ನೀನಲ್ಲಿ ಆಶ್ರಯ ಪಡಿಬಹುದು, ಅಲ್ಲಿ ನೀನು ಭಾಳ ಬೆಳಕಾಗುತ್ತಮ್ಮ. ಆಯ್ತು ಸರ್, ನಾನು ನಿಮ್ಮ ಜೊತೆ ಬರ್ತೀನಿ. ಬಾ ಗಂಗಾ, ಬಾ ಒಳಗೆ. ಓಹೋ, ಸಮಾಜ ಸೇವಕ ರಾಧಾಕೃಷ್ಣ ಅವರು ಬರಬೇಕು ಬರಬೇಕು. ಏನ್ ಸಮಾಚಾರ? ಓ, ಯಾರೋ ಅಬ್ಲೇನ್ ಕರ್ಕೊಂಡು ಬಂದ ಹಾಗಿದೆ. ಹೌದು. ನಿಂತಿದ್ದಿಲ್ಲ, ಕೂತ್ಕೊಳ್ಳಿ. ಬಾಮ್ಮ ಕೂತ್ಕೊಮ್ಮ. ಈಕೆ ಗಂಗಾ ಅಂತ, ಪಾಪ ಅನಾಥೆ. ಆ ಗಂಗಾ, ಇವರು ಮಣಿಮಂಜರಿ ಅಂತ, ಈ ಸ್ವಯಂ ಉದ್ಯೋಗ ಸಂಸ್ಥೆನ ಇವರೇ ನಡೆಸ್ತಾ ಇರೋದು. ನಮಸ್ಕಾರ. ನಮಸ್ಕಾರ, ಕೂತ್ಕೊಮ್ಮ. ಗಂಗಾ, ಇವತ್ತು ನಿನ್ನ ಭಾಗ್ಯದ ಬಾಗಿಲು ತೆಗೀತು ಅಂತ ತಿಳ್ಕೊ. ನಿನ್ನ ಕೈಲಾಗೋಷ್ಟು ದುಡಿಯೋಕೆ ಇಲ್ಲಿ ಒಂದೇ ಕಡೆ ಸ್ಕೋಪ್ ಇರೋದು. ನೋಡಮ್ಮ, ಇಂಟ್ರೆಸ್ಟ್ ಇಂದ ದುಡಿದು ನೀನು ಬದುಕಿ ನಮ್ಮ ಸಂಸ್ಥೆನೂ ಬದುಕಿಸು ತಾಯಿ. ಆಯ್ತಮ್ಮ, ನನ್ನ ಶಕ್ತಿ ಮೀರಿ ದುಡಿದು ನನಗೆ ಆಶ್ರಯ ಕೊಡ್ತಿರೋ ನಿಮ್ಮ ಸಂಸ್ಥೆ ಗೌರವನ ಕಾಪಾಡ್ತೀನಿ. ಸರ್, ನನಗೆ ಜೀವನದ ಮಾರ್ಗ ತೋರಿಸಿದ ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋಲ್ಲ. ಇದೆಲ್ಲ ಯಾಕಮ್ಮ? ಅಮ್ಮ, ಇನ್ಮೇಲೆ ನೀವೇ ನನ್ನ ಕೈ ಹಿಡಿದು ನಡೆಸ್ಬೇಕು. ನೀವು ಯಾವಾಗ ಹೇಳಿದ್ರೆ ಆವಾಗ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೋತೀನಿ. ಈಗಲೇ ಬೇಡಮ್ಮ, ನಾಳೆಯಿಂದ ಡ್ಯೂಟಿ ರಿಪೋರ್ಟ್ ಮಾಡ್ಕೊ ಅಂತ ಹೇಳಿದ್ರು. ನಾನು ಹೂ ಅಂದೆ. ಅವ್ರ ಪ್ರಕಾರ ಡ್ಯೂಟಿ ರಿಪೋರ್ಟ್ ಅಂದ್ರೆ ಸುಳ್ಳುಗಾರಿಕೆ ಮಾಡೋದು ಅಂತ ಮಾರನೇ ದಿನನೇ ನನಗೆ ಗೊತ್ತಾಗಿದ್ದು. ಯಾರ್ಯಾರನ್ನೋ ತನ್ನ ರೂಮಲ್ಲಿ ಬಿಟ್ರು, ಅವ್ರನ್ನ ಹೊಡೆದು ಬಡ್ದು ಹೆದರ್ಸಿ ನನ್ನ ಶೀಲ ಕಾಪಾಡ್ಕೊಂಡೆ. ನಾಲ್ಕನೇ ದಿನ ಕಥೆಗೆ ಐಡಿಯಾ ಬೇಕು ಅಂತ ಇವ್ರು ಬಂದ್ರು. ನನ್ನ ಪರಿಸ್ಥಿತಿ ನೋಡಿ ಕಣ್ಣೀರಿಟ್ರು. ಹೊರಗಡೆ ಕರ್ಕೊಂಡು ಹೋಗಿ ನಿನಗೆ ದಾರಿ ತೋರಿಸ್ತೀನಿ ಅಂತ ಮಾತು ಕೊಟ್ರು.
ಒಂದಿನ ಇವ್ರು ಬರ್ಲಿಲ್ಲ ಅಂದ್ರೆ ಆ ಮನೇಲಿ ನನಗೆ ಎಷ್ಟು ಹಿಂಸೆ ಕೊಡ್ತಿದ್ರು ಹೇಳೋಕ್ಕಾಗಲ್ಲ. ಒಂದಿನ ಇವ್ರು ಬರೋದು 2 ಗಂಟೆ ತಡವಾಯ್ತು. ಅವತ್ತಿನ ದಿವಸ ನೀನಾ? ಹೌದು ನಾನೇ. ಗಂಗಾ, ಹೇಗಿದೆ ಜಾಗ? ಅಯ್ಯೋ ಪಾಪಿ, ನಾನು ಏನ್ ಮಾಡ್ದೆ ಅಂತ ಹೀಗ್ ಮೋಸ ಮಾಡಿ ಇಂಥ ಜಾಗಕ್ಕೆ ಕರ್ಕೊಂಬಂದ್ಬಿಟ್ಟೆ. ಮೋಸ? ಚೇಚೆ, ನಿನಗೆ ಮೋಸ ಮಾಡಿರೋ ನಾನಲ್ಲ, ಆ ದೇವ್ರು. ನೀನು ಒಳ್ಳೆ ರೂಪ ಯೌವನ ಅನ್ಕೊಟ್ಟು ಬೀದಿಲಿ ಬಿಸಾಕಿದ್ದ. ನಾನು 4-5 ಜನಕ್ಕೆ ಅದರಿಂದ ಉಪಯೋಗ ಆಗಲಿ, ನಿನ್ನ ಯೌವನದ ಸದ್ವಿನಿಯೋಗ ಆಗಲಿ ಅಂತ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ. ಥೂ ಚಂಡಾಲ, ಹೀಗೆ ಮಾತಾಡೋದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ನಾಚಿಕೆ ಅದು ನನ್ನ ಡಿಕ್ಷನರಿನಲ್ಲೇ ಇಲ್ಲ. ಸಪೋಸ್ ಅದು ಯಾರ ಹತ್ರನಾದ್ರೂ ಇದ್ರೆ ನಾನದನ್ನ ಕಳಿದೆ ಬಿಡಲ್ಲ. ಅಂದ್ರೆ? ಅಂದ್ರೆ ನಿನ್ನ ಹತ್ರ ಇರೋ ನಾಚಿಕೆಯಿಂದ ನಮ್ಮ ಬಿಸ್ನೆಸ್ ಜಲ್ ಹೊಡಿತಾ ಇದೆ. ನೀನ್ ಯಾವನ ಒಬ್ಬ ನಂಬ್ಕೊಂಡ್ರೆ ಸಾಲದು. ನೀನ್ 4-6 ಜನಕ್ಕೆ ಸಿಗ್ಬೇಕು, ಆಗ ನಮಗ್ 4-6 ಕಾಸು ಸಿಗ್ಬೇಕು. ನಾನು ಅದಕ್ಕೀಗ ನೋಡು, ದಯವಿಟ್ಟು ನಾನೇನು ಮಾಡಬೇಡ. ನಾನಿನ್ನು ನನ್ನ ದೇಹನ ಯಾರಿಗೂ ಒಪ್ಪಿಸ್ದೆ ಶೀಲ ಕಾಪಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಅದ್ಯಾರೋ ಪುಣ್ಯಾತ್ಮ, ನಿನಗೆ ಲೈಫ್ ಕೊಡ್ತೀನಿ, ನಿನ್ನ ಹೊರಗಡೆ ಕರ್ಕೊಂಡು ಹೋಗಿ ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟು ನಿತ್ಯ ಬಂದು ಈ ಮನೆ ಯಜಮಾನಿ ಕೇಳಿದಷ್ಟು ದುಡ್ಡು ಕೊಟ್ಟು ನನ್ನ ಕೈ ಕೂಡ ಮುಟ್ಟೆ ಹೋಗ್ತಿದ್ದಾರೆ. ಇನ್ನೊಂದ್ 2 ದಿವಸದಲ್ಲಿ ಅವ್ರು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ನಾನೇನೂ ಮಾಡಬೇಡ ಪ್ಲೀಸ್. ಯಾವನೋ ಬಕರ ನನ್ನ ಮಗ ಇರಬೇಕು ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ನನ್ನ ಅದೃಷ್ಟದಲ್ಲಿ ಗಿಣಿ ಕಚ್ಚಿದೆ ಇರೋ ಹಣ್ಣನ್ನೇ ತಿನ್ಬೇಕು ಅಂತ ಬರ್ದಿದ್ರೆ ಅದನ್ನ ತಪ್ಸೋಕೆ ಯಾರಿಂದ ಸಾಧ್ಯ? ಮಂಜರಿ, ಅಕ್ಕಿ ಹಾದಿಗೆ ಬಂದಾಯ್ತು. ಇದೇ ತರ ಇನ್ನೂ 4-6 ಜನ ಬಿಡು, ಆಗ ತಾನೇ ತಾನಾಗಿ ಪೂರ್ತಿ ದಾರಿಗೆ ಬರುತ್ತೆ. ಅಲ್ಲಿಂದ ಓಡ್ ಹೋಗಿ ಪ್ರಾಣ ಕಳ್ಕೋಬೇಕು ಅಂತಿದ್ದೆ, ಆದ್ರೆ ಇವ್ರ ಕೈಗೆ ಸಿಕ್ಬಿಟ್ಟೆ. ನಾನ್ ಶೀಲ್ಗೆಟ್ಟವಳು, ನನ್ ಬಿಟ್ಬಿಡಿ ಅಂದೆ. ಅದಕ್ಕವರು ಬೇಡ, ನೀನೇನ್ ನಿನ್ ಶೀಲನ ನೀನಾಗೆ ಕಳ್ಕೊಂಡವಳಲ್ಲ, ಏನಾದ್ರೂ ಒಂದ್ ದಾರಿ ಮಾಡೋಣ ಅಂದ್ರು, ಮನೆಗ್ ಕರ್ಕೊಂಡ್ ಬಂದ್ರು. ಮುಂದೆ ನಡೀತು ಅಂತ ಇವ್ರಿಗ್ ಗೊತ್ತೇ ಇದೆ. ಈ ಹುಡುಗಿ ಹೇಳಿ ವಿಜಯ. ಅಯ್ಯೋ ಪಾಪಿ, ಮಹಿಳೆಯರಿಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ವೇಷಾಗ್ರಹ ಸೇರಿಸ್ತೀಯನೋ? ನಿನ್ನ ಅಕ್ಕನ್ನು ನಿನ್ ಭಾವನೆಯಿಂದ ದೂರ ಮಾಡಿ ಅವಳನ್ನು ವೇಷಾಗ್ರಹ ಸೇರಿಸ್ಬೇಕು ಅಂತಿದ್ಯೇನೋ? ಯಾವನಲ್ಲಿ ಹುಳುಕು ಜಾಸ್ತಿ ಇರುತ್ತೋ ಅವನ ಹರಡೋದು ಜಾಸ್ತಿ ಅಂತ ತೋರಿಸ್ಕೊಟ್ಬಿಟ್ಟಿಯಲ್ಲೋ. ಏನ್ ರಾಧ, ನನ್ನ ಕಥೆಗಳಲ್ಲಿ ಇವನ್ ತರ ಒಂದು ಪಾತ್ರ ಕ್ರಿಯೇಟ್ ಮಾಡುವಂತ ಅವತ್ ಹೇಳ್ತಿದ್ಯಲ್ಲ, ಇವತ್ ನೋಡು ಅವನೇ ಒಂದು ಪಾತ್ರ ಆಗ್ಬಿಟ್ಟಿದ್ದಾನೆ. ಕಥೆಗಾರ್ರೆ, ಎಲ್ಲಿವರೆಗೂ ಬಂತು ಕತೆ? ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಅಂತ? ಅದೇ ಭಟ್ಟ ಎಲ್ಲ ಹೇಳ್ದ, ಈ ಮನೆಯಲ್ಲಿ ಕ್ಲೈಮ್ಯಾಕ್ಸ್ ಆಗೋದಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬಿಟ್ಟಿದ್ದೀನಿ, ಈಗಾಗ್ಲೇ ಆತರ ನಡೀತಾ ಇರ್ತದೆ ಅಂತ. ಜೊತೆಲೆ ಬಾರ, ಹೋಗಿ ನೋಡ್ಕೊಂಬಂದ್ಬಿಡ ಅಂತ ಕರ್ಕೊಂಬಂದೆ. ಏನದು ಕ್ಲೈಮ್ಯಾಕ್ಸ್? ಅದೇ ಗರ್ಭಿಣಿ ಮಾಡಿ ಮಾಡಿ ಅಂತ ಹೇಳ್ತಿದ್ರಲ್ಲ, ಅದು ಮಾಡಿದ್ ಯಾರು ಅಂತ ಸಸ್ಪೆನ್ಸಿವ್ ಆಗಿ ಓಪನ್ ಆಯ್ತು. ನನ್ನ ಹೆಂಡತಿ ತಮ್ಮ ಇವನೇ. ಅಯ್ಯೋ, ನಿನ್ನ ಹಿಡ್ಕೊಳ ಅಂದ್ರೆ ನಮ್ ಕತೆ ಇರೋ ಭಾವ ಇದ. ಎಂಡಿಂಗ್ ಏನ್ ಮಾಡಿದೀರಾ? ನನ್ನ ಎಲ್ಲಾ ಕತೆಗಳಿಗೆ ಸ್ಫೂರ್ತಿ ನನ್ನ ಹೆಂಡತಿನೇ, ಅದರಲ್ಲೂ ಈ ಕತೆನಲ್ಲಿ ಈ ಕ್ಯಾರೆಕ್ಟರ್ಗೆ ಎಂಡಿಂಗ್ ಅವಳೇ ಹೇಳಿ. ಹೌದು, ನಾನೇ ಹೇಳ್ತೀನಿ. ಸಮಾಜ ಸೇವಕ ಅನ್ನೋ ಮುಖವಾಡ ಧರಿಸ್ಕೊಂಡು
ಹೆಂಗಸರಿಗೆ ವಂಚನೆ ಮಾಡ್ತಾ ಇದ್ದ ಇವನ್ನ, ಇವನ್ ಹೇಗೆ ಬೇರೆಯವ್ರನ್ನ ಕತ್ತೆ ಮೇಲೆ ಕುಡಿಸಿ ಮೆರವಣಿಗೆ ಮಾಡ್ತಿದ್ನೋ ಅವನಿಗೂ ಹಾಗೆ ಮಾಡಿ. ರಿವೆಂಜ್ ಸಬ್ಜೆಕ್ಟ್ ಆಗ್ಬಿಡುತ್ತೆ, ಜನ ಲೈಕ್ ಮಾಡೋದಿಲ್ಲ. ಹ್ಯಾಪಿ ಎಂಡಿಂಗ್ ಹೇಳಿಯಪ್ಪ ಅಂದ್ರೆ, ಹ್ಯಾಪಿ ಎಂಡಿಂಗ್ ಅಂದ್ರೆ ಹೇಗೂ ಈಕೆ ಹೋಟೆಲ್ ಬೆಳೀತಾ ಇರೋದು, ಇವ್ರ ಮಗು ತಾನೆ, ಇಬ್ರಿಗೂ ಮದುವೆ ಮಾಡಿಸ್ಬಿಟ್ರೆ ಅಪರೂಪಕ್ಕೊಂದು ಐಡಿಯಾ ಕೊಟ್ಬಿಟ್ಟು ನೀನು ಸಕ್ಸಸ್ ಆಗ್ಬಿಟ್ಟಿಯಲ್ಲ. ಅಂದ್ರೆ ನಮ್ ಕತೆ ಈಗ ಒಂದ್ ಬೊಂಬಾಟ್ ಶೇಪ್ ತಗೊಂಡ್ಬಿಡ್ತು. ಪೂಜೆ ಇಟ್ಕೊಂಡ್ಬಿಡೋಣ ಧಾರಾಳವಾಗಿ. ವಿಷ್ಣುವರ್ಧನ್ ಅವರು ಯಾಗೂ ಒಪ್ಕೊಂಡಿದ್ದಾರೆ ಸುಚಾರ ಮಾಡೋದಕ್ಕೆ. ಆಮೇಲೆ ನಮ್ ಡಿಸ್ಟ್ರಿಬ್ಯೂಟರ್ ಪಾಲಿದಾರಲ್ಲ, ಅವರು ಕ್ಲಾಪ್ ಮಾಡ್ಬಿಡ್ತಾರೆ. ಪೂಜೆ ಮಾಡ್ಬಿಡೋಣ. ಓಕೆ.